ಇಂತಾಚಾರ್ಯನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಭಗವಾನ್ ವೇದವ್ಯಾಸರಿಗೆ ನಮಿಸುತ್ತ, ಮತ್ತೆ ಗೀತಾ ಮಾತೆಗೆ ಮಡಿಯುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಕುರುಕ್ಷೇತ್ರದಲ್ಲಿ ಅಂದ್ರೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಭಗವಂತನು ಭಕ್ತನಿಗೆ ಗೀತೋಪದೇಶ ಮಾಡುತ್ತಾ ಎಷ್ಟನೇ ಅಧ್ಯಾಯ, ಎಂಟನೇ ಅಧ್ಯಾಯದಲ್ಲಿ ನಮಗೆ ಅತ್ಯಂತ ಮಹತ್ತರವಾದ, ಪರಮವಾದ, ದಿವ್ಯವಾದ, ಬದುಕಿನ ಆಶೋತ್ತರವಾದ, ಅತ್ಯಂತ ದಿವ್ಯವಾಗಿರತಕ್ಕಂಥ ಬ್ರಹ್ಮ ವಿಚಾರವನ್ನ, ಅದನ್ನು ಪಡೆಯುವ ರೀತಿಯನ್ನ, ಬಗೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಜ್ಞಾನ ವಿಜ್ಞಾನ ಯೋಗದ ನಂತರ ಅಧಿಭೂತಂ ಶರೋ ಭಾವ ಪುರುಷಶ್ಚಾದಿ ದೈವತಂ ಅಧಿಯಜ್ಞೋಹಮೇ ಮಾತ್ರ ಈಶ್ವರ ಭಗವಾನ್ ಈ ಮೂರನ್ನ ಕಾಕಾಯ್ಕೋತಾನೇ ಇರಬೇಕು. ಪದವಲ್ಲ, ನಿರ್ವಿಕಾರವಾದದ್ದು, ನಿರ್ವಿಕಲ್ಪವಾದದ್ದು, ನಿರ್ವಿಶೇಷವಾದದ್ದು ಬ್ರಹ್ಮತತ್ವ. ಪದಲ್ವ, ಅದರಿಂದ ಹರಡಿಕೊಂಡಂತಹ ಪ್ರಪಂಚವೆಲ್ಲವೂ ಈಶ್ವರ ತತ್ವ. ತುಂಬ ಸರಳ ಮಾಡ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ. ಎಲ್ಲಾನು ತಲೆ ತಿರ್ಕೊಂಡ್ರೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರ. ಆಮೇಲೆ ಅದಕ್ಕೆ ರೀಚ್ ಆಗಬೇಕಲ್ಲ, ಅದಕ್ಕೋಸ್ಕರ ನಾವು ನಾಮ ರೂಪಗಳನ್ನ, ಲೀಲೆಗಳನ್ನ, ಅವತಾರಗಳನ್ನ ಕೊಟ್ಟಿರತಕ್ಕಂತ ಈ ಪರಬ್ರಹ್ಮವೇ ಪ್ರಾಕಟ್ಯವೇ ಭಗವಾನ್. ಅದಲ್ವ, ಭಗವದ್ ಅವತಾರ ಅಂತೀವಿ. ಹೌದಾ? ಬ್ರಹ್ಮಾವತಾರ ಅನ್ನಲ್ಲ, ಭಗವದ್ ಅವತಾರ. ಹೌದಾ? ಸೊ ಈ ಮೂರು ರೀತಿಯಲ್ಲೂ ಭಗವಂತ ಬೇರೆ ಬೇರೆ ರೀತಿಯಲ್ಲಿ ಪ್ರಾಕಟ್ಯವಾಗ್ತಾನೆ. ಅರ್ಜುನನಿಗೆ ಈ ಅಧ್ಯಾಯದ ಮೊದಲಲ್ಲೇನೆ ಎಂಟು ಪ್ರಶ್ನೆಗಳು ಮೂಡಿದೆ. ಎಷ್ಟು ಪ್ರಶ್ನೆ? ಎಂಟು. ನೋಡ್ಕೊಂಡಿದ್ದೀರಾ? ಕೆಲವರು ಏಳು ಅಂತಾರೆ, ಕೆಲವರು ಎಂಟು ಅಂತಾರೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಎರಡೂ ಕರೆಕ್ಟೇ. ಯಾಕೆ ಎರಡು ಅನ್ಕೊಂಡ್ರೆ ನೀವು ಇರ್ತಾರೆ. ಅದರಿಂದ ಅಂದುಕೊಳ್ಳುವ ಇದು ಏನು ಹಾಗಂದ್ರೆ, ಬ್ರಹ್ಮ ಅಂದ್ರೇನು, ಅಕ್ಷರ ಅಂದ್ರೇನು, ಇದು ಯಜ್ಞ ಅಂದ್ರೇನು, ಅಧಿಭೂತ ಅಂದ್ರೇನು, ಅಧಿದೈವ ಅಂದ್ರೇನು, ಈ ತರ ಎಲ್ಲ ಪ್ರಶ್ನೆಗಳಿದೆಯಲ್ಲ ಅರ್ಜುನಂದು, ಅದೆಲ್ಲ ಸೇರಿಸಿ ಎಷ್ಟಾಯ್ತು? ಎಂಟಾಗಿದೆ. ನೋಡ್ಕೊತಿರ್ಬೇಕು, ಎಂಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಕೊಡ್ತಾ ಭಗವಂತ ಅದರ ವಿಸ್ತಾರವನ್ನ, ಅಂದ್ರೆ ಅದರ ಪರಿಭಾಷೆಯನ್ನ, ಮತ್ತು ಆ ಪರಿಭಾಷೆಯನ್ನ ಎಲ್ಲೆಲ್ಲಿ ಯಾವಾಗ ಯಾವಾಗ ಯಾವ ಯಾವ ಅರ್ಥದಲ್ಲಿ ಬಳಸಲಾಗಿದೆ ಎಂಬ ಅಮರಕೋಶವನ್ನು ಕೂಡ ನಮಗೆ ಮೆಲ್ಲೆ ಮೆಲ್ಲಿಗೆ ಪರಿಚಯ ಮಾಡಿಸ್ತಾ ಇದ್ದಾನೆ. ಯಾಕೆ ಅಂದ್ರೆ ನಾವಿನ್ನೂ ವಿದ್ಯಾರ್ಥಿ ದಶೆಯಲ್ಲಿರುವುದರಿಂದ ಎಷ್ಟೇ ಏನೇ ಮಾಡಿದರೂ ಈ ಜಗತ್ತಲ್ಲಿ ನೀವು ಬಿಟ್ಟು ಹೋಗುವ, ಈ ದೇಹ ಬಿಟ್ಟು ಹೋಗುವ ಮೊದಲು ಪ್ರಪಂಚವನ್ನ ಅಥವಾ ಸಂಸಾರವನ್ನ ಅಥವಾ ಸಂಸಾರದಲ್ಲಿರುವ ವ್ಯಕ್ತಿ ವಸ್ತು ವಿಚಾರಗಳನ್ನೇ ಪೂರ್ತಿಯಾಗಿ ಹೇಗೆ ಅರಿಯಲು ಆಗುವುದಿಲ್ಲವೋ ಹಾಗೆಯೇ ಪರಮಾತ್ಮನ ಸೃಷ್ಟಿ ಸ್ಥಿತಿಗಳನ್ನ, ಅದಕ್ಕೆ ಕಾರಣವಾದ ಭಗವಂತನನ್ನು ಅರಿಯಲು ಎಂದಿಗೂ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು ನಾವು? ನಮಗೆ ಹೇಗೆ ಅನಿಸುತ್ತದೆಯೋ ಹಾಗೆ ಹಾಗೆ ಭಾವದಲ್ಲಿ ಕಂಡುಕೊಳ್ಳಬೇಕು. ಇದೆ ಅಲ್ವಾ ಬದುಕಿನ ಸುಖಕ್ಕೂ ಬದುಕಿನ ಅಂತರದ, ಬದುಕಿನ ಅಂತರದ ಅಂದ್ರೆ ಜೀವನ ಅಂತರದ ಅಂತಕಾಲ ನಂತರವೂ ಎಲ್ಲ ಕಾಲದಲ್ಲಿ ಮುಗಿದ ಮೇಲೂ, ಮನುಷ್ಯನ ಈ ಶರೀರವು ಹೋದ ಮೇಲೂ ಕೂಡ ಸ್ವದೇಶಾಂತರದ ದೇಹಾಂತರದ ಕಾಲಕ್ಕೂ ಬೇಕಾಗಿರುವ ಜ್ಞಾನ ಏನಿದೆ ಅದು ಎರಡರಲ್ಲಿ ಯಾವಾಗಲೂ ಇರುತ್ತೆ ತಿಳ್ಕೊಂಡಿದೆ. ಒಂದು ಮಾಯಾಭಾವ, ಇನ್ನೊಂದು ದೈವ ಭಾವ. ಭಾವ ಅಲ್ವಾ, ಭಾವದಿಂದ ಭಗವಂತ, ಭಾವದಿಂದಲೇ ಭವ ನಮಗೆ ಬಂಧನ. ಭಾವ ವಿಕಾರವಾದರೆ ಬಂಧನ, ಭಾವ ವಿಕಾಸವಾದರೆ ಜೀವನ್ಮುಕ್ತಿ. ಅದ್ ಭಗವದ್ ದರ್ಶನ, ಬೇರೇನಲ್ಲ. ತುಂಬಾ ಏನು ಕನ್ಫ್ಯೂಷನ್ ಇಲ್ಲ ಇದೊಳಗೆ. ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ರೆ ಏನ್ ಕನ್ಫ್ಯೂಷನ್ ಇರೋದೇ ಇಲ್ಲ. ಕನ್ಫ್ಯೂಷನ್ ಮಾಡ್ಕೊತಾ ಇದ್ರೆ ಕನ್ಫ್ಯೂಷನ್ನೇ ಹೋದಲ್ಲೋ. ಸೊ ಕನೆಕ್ಷನ್ ಸರಿ ಇದ್ರೆ
ಕನ್ಫ್ಯೂಷನ್ ಇರಲ್ಲ. ಆ ಫ್ಯೂಸ್ ಹೊಟ್ಟೋದ್ರೆ ಕನ್ಫ್ಯೂಸ್ ಆಗುತ್ತೆ, ಕನ್ಫ್ಯೂಸ್ ಆದ್ರೆ ಕನೆಕ್ಷನ್ ಆಗುತ್ತೆ ಅದಲ್ವಾ. ಅದನ್ನ ಇವತ್ತು ಎಲ್ಲ ಈ ನಾಲ್ಕು ಐದಾರು ಎಷ್ಟಾಯ್ತು ನೋಡ, ಅಷ್ಟು ಶ್ಲೋಕಗಳನ್ನ ಹೇಳ್ತಾ ಹೋಗ್ತಾರೆ. ಇಲ್ಲಿವರೆಗೂ ನಾವು ನೋಡಿದ್ವಿ, ಏನು ನೋಡಿದ್ವಿ. ಇವತ್ತು ಏನು ಪ್ರಶ್ನೆಗೆ ಉತ್ತರವನ್ನ ಭಗವಂತ ಕೊಡ್ತಾನೆ ಅದನ್ನು ನೋಡೋಣ. ಭಗವಾನ್ ವಾಚ, ಭಗವಂತ ಹೇಳಿರೋ ಮಾತು ಏನು ಈ ಶ್ಲೋಕದಲ್ಲಿ ನೇರೆ ಕೊಡೋಣ. ಅಧಿಭೂತಂ ಕ್ಷರೋ ಭಾವ, ಒಂದು ಅಧಿಭೂತಂ ಕ್ಷರೋ ಭಾವ, ಕ್ಷರೋ ಭಾವ ಇತಿ ಅಧಿಭೂತಂ. ಅಧಿಭೂತನ ಅಂದ್ರೇನು? ಕ್ಷರೋ ಭಾವ ಅಂದ್ರೆ ನಾಶವಾಗುವ ಭಾವ. ಈಗ ನಾವು ಭಾ ಅಂದ್ರೇನು, ನಿಧಾನ ಕಥನೆ ಮಾಡಿ. ನಮಗೆ ಹುಟ್ಟಿನಿಂದ ಸಾಯುವವರೆಗೂ ಈ ಶರೀರದಿಂದ ನಮಗಿರುವ ಬುದ್ಧಿಯಲ್ಲಿ ನಮಗೆ ಉಂಟಾಗಿರುವ ಅನುಭವವೇ ಅಭಿಪ್ರಾಯವೇ ಈ ಭಾವ. ಇದು ಕ್ಷರವೋ ಅಕ್ಷರವೋ ನೋಡ್ಬಿಡೋಣ ಒಂದ್ಸತಿ. ನೋಡೋಣ, ನೋಡಿದ್ರೆ ಗೊತ್ತಾಗುತ್ತೆ. ಇದ್ರೆ ಏನ್ ಮಾಡೋದು ಗೊತ್ತಾಗಲ್ಲ. ಹೌದಾ? ನಾನು ಈ ಶರೀರ ಅಂತ ನನ್ನಲ್ಲಿ ಒಂದು ಭಾವ ಇದೆ. ಶರೀರವು ನಾನು ಅಲ್ಲ. ಅಂದ್ಮೇಲೆ ಈ ಭಾವ ಅಕ್ಷರ ಅಲ್ಲ, ಕ್ಷರ ನಾಶವಾಗುತ್ತೆ, ಹೋದಲ್ವ. ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು, ಇದು ನನ್ನ ಗಂಡ, ಇದು ನನ್ನ ಊಟ, ಇದು ನನ್ನ ದುಡ್ಡು, ಇದು ನನ್ನ ಕಣ್ಣು, ಇದು ನನ್ನ ದೇಶ, ಇದು ನನ್ನ ಭಾಷೆ ಅಂತ ಎಲ್ಲ ನಾವು ಅನ್ಕೊಂಡಿದ್ದೇವೆಲ್ಲ ಭಾವ ಇದೆಲ್ಲ, ಇದೆಲ್ಲವೂ ಮಾಯಾಭಾವ ಅಂದ್ರೆ ಕ್ಷರವಾದದ್ದು. ಅಂದ್ರೆ ಸ್ವಲ್ಪ ಕಾಲ ಇದ್ದು ಹೋಗುವಂತಹದು ಅದಲ್ವ. ಹೌದಲ್ವ? ಕ್ಲೀನ ಕಾಣ್ತಾ ಇದೆಯಲ್ಲ, ಅದನ್ನೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಮಕ್ಳಿಗೆ. ಹೇಳ್ತಾ ಇದ್ದಾನು, ಯಾಕೆ ಇದಕ್ಕೋಸ್ಕರ ಹೇಳ್ತಾ ಇದೀವಿ? ಕಣ್ಣು ಹೊಟ್ಟೋಯ್ತು ಅಳ್ತೀವಿ, ಕಾಲು ಹೊಟ್ಟೋಯ್ತು ಅಳ್ತೀವಿ, ಮನೆಯವರು ಐಸಿಯು ಹೊಟ್ಟೋದ್ರು ಅಳ್ತಾ ಇದೀವಿ. ಐಸಿಯುಯಿಂದ ಬಂದ್ರು ಒಂದೇ ಇವತ್ತೆಲ್ಲ ನಾಳೆವ್ರು ಐಸಿಯುಗೆಲ್ಲ ನೇರವಾಗಿ ಇನ್ನೆಲ್ಲ ಹೊಟ್ಟೆ ಹೋಗ್ತಾರೆ. ಅದು ಅನ್ನೋದು ಹೊಟ್ಟೋಗೋದು ಬರೋದು ಅನ್ನೋದು ಇದಿಲ್ಲ ಈ ಜಗತ್ತಿನಲ್ಲಿ. ಯಾವಾಗಲೂ ಇರುವಂತಹದನ್ನೇ ನಾವು ಸಾಕ್ಷಿಭೂತವಾಗಿ ನೋಡಬೇಕು ಅಂತ ಅನ್ನುವಾಗ ನಾವು ಒಳಗಿನ ತಿರುಳು ನೋಡಬೇಕು. ತಿರುಳನ್ನ ನೋಡಿದವನಿಗೆ ಸಿಪ್ಪೆಯ ತೊಟ್ಟಿನ ವಾಟೆಯ ಬೀಜದ ಯಾವುದು ಅವನನ್ನ ದುಃಖಕ್ಕೆ ಈಡು ಮಾಡುವುದಿಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಪ್ರತಿಯೊಂದು ಶರೀರದಲ್ಲೂ ಅದರ 84 ಲಕ್ಷ ಯೋನಿಗಳಲ್ಲಿ ಇರತಕ್ಕಂತ ಯಾವುದೇ ಶರೀರ ಇರಲಿ, ಯಾವುದೇ ಮೇಲಿನ ತೊಗಟೆ ಇರಲಿ, ಅದೆಲ್ಲವೂ ಕ್ಷರವಾದದ್ದೇ. ಹೌದ? ಈ ದುಡ್ಡು ನನ್ನದು ಅಂತ ನನ್ನ ಭಾವ ಇದೆ ಅಂತ ಇಟ್ಕೊಳ್ಳಿ. ದುಡ್ಡು ನನ್ನ ಹತ್ರ ಇರುತ್ತಾ? ಇರಲ್ಲ. ಕೊನೆಗೊಂದು ಅಕಸ್ಮಾತ್ ದುಡ್ಡಿದ್ರೂ ನಾನೇ ಇರಲ್ಲ. ನಾನು ನಾನು ಅನ್ನುವ ಶರೀರವು ನನ್ನದು ಅನ್ನುವ ಶರೀರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯಕ್ತಿ ವಸ್ತು ವಿಚಾರಗಳು ಎಲ್ಲವೂ ಕ್ಷರವಾದದ್ದು. ಆದ್ರೆ ಇದೆಲ್ಲವೂ ಅಭಿಪ್ರಾಯ. ಗೊತ್ತಾನೆ? ಈ ಸಂಸಾರ ನಂದು, ನಾವೇ ಕಟ್ಕೊಂಡಿರೋದು. ಹುಟ್ಟು ಕಟ್ಟಿರುವುದೆಲ್ಲವೂ ಮಾಯಾ ಕ್ಷೇತ್ರ, ಮಾಯಾಭಾವ. ಹೌದಲ್ವ? ಅಂದ್ರೆ ಸ್ವಭಾವ ವಸ್ತು ಪ್ರವರ್ತನೆ ಪ್ರಕೃತಿಯಿಂದ ಉಂಟಾಗಿರೋದು. ಹೌದಾ? ಇದೆಲ್ಲವೂ ಅಕ್ಷರಭಾವ ಅಲ್ಲ, ಇದು ಕ್ಷರಭಾವ ನೋಡಿ. ಅದಕ್ಕೋಸ್ಕರ ಇದನ್ನೇನ್ ಕರೀದ ಭಗವಂತ ಮೊದಲೇ ನೋಡಿ. ಹೌದೇ? ಅಧಿಭೂತಂ ಕ್ಷರೋಭಾವ. ಅಧಿಭೂತಂ ಅಂದ್ರೆ ಇಲ್ಲಿರ್ತಕ್ಕಂತ ಎಲ್ಲ ಜೀವರಾಶಿಗಳು ಅಂದ್ರೆ ಮರ ಇರ್ಬೋದು, ಗಿಡ ಇರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಮನುಷ್ಯ ಇರ್ಬೋದು, ಯಾವ್ದಾರು ಇರಲಿ, ಎಲ್ಲವನ್ನ ನಾವು ಗುರುತಿಸುತ್ತಿರುವುದು ಅದರ ಮೇಲಿನ ಚರ್ಮದಿಂದ. ಹೌದಾ? ಮೊನ್ನೆ ಅದಕ್ಕೆ ನಾವೊಂದು ಹೆಸರು ಕೊಟ್ಟಿದೀವಿ, ಆ ಹೆಸರಿಂದ ಅದನ್ನು ಗುರುತಿಡಿತೀವಿ. ಅದು ಮಾಡುವ ಕಾರ್ಯಗಳಿಂದ ಅದು ಒಳ್ಳೇದೋ ಕೆಟ್ಟದ್ದು ಅಂತ ನಾವೇ ನಿರ್ಣಯ ಮಾಡ್ಕೊತಾ ಇರ್ತೀವಿ. ಇದೆಲ್ಲವೋ ಕ್ಷರವೋ ಅಕ್ಷರವೋ? ಕ್ಷರ. ಜೊತೆಗೆ ಏನೇನು ಪ್ರಕೃತಿಯಲ್ಲಿ ಬರುತ್ತಿದೆಯೋ, ಮಳೆ ಗಾಳಿ ಇದೆಲ್ಲವೂ ಕೂಡ ಕ್ಷರವಾದದ್ದು. ಸ್ವಲ್ಪ ಬರುತ್ತೆ, ಸ್ವಲ್ಪ ಬರಲ್ಲ, ತಿರ್ಗ ಬರುತ್ತೆ, ತಿರ್ಗ ಬರಲ್ಲ. ಇದು ಯಾವುದಕ್ಕೂ ಈ ಜಗತ್ತಿನಲ್ಲಿ ನಿಶ್ಚಯವಾದ, ನಿಶ್ಚಲವಾದ, ನಿಲ್ದಾಣದಂತೆ ಇರುವುದು ಎಂದಿಗೂ ನಿರಂತರವಾಗಿ ಇರಲಾರದು. ಯಾವುದು ನಿರಂತರವಾಗಿ ನಿತ್ಯವೂ ಇರುವುದಿಲ್ಲವೋ ಅದು ಕ್ಷರಭಾವ, ನಾಶವಾಗತಕ್ಕದ್ದು. ಹೌದಲ್ವಾ? ಇವಾಗ ಎಷ್ಟೋ ವರ್ಷಗಳ ಹಿಂದೆ ಹಾಗೆ ಹೇಳ್ಬಾರ್ದೇನೋ ಗೊತ್ತಿಲ್ಲ, ಬಟ್ ವಾಸ್ತವ ಸತ್ಯ ಮಾತ್ರ ಹೇಳ್ತೀನಿ, ಯಾರು ತಪ್ಪು ತಿಳಿಯುವರು. ಈ SBI ಕಾಲೋನಿಯಲ್ಲಿ ಈ ಅಸೋಸಿಯೇಷನ್ ಎಷ್ಟೋ ವರ್ಷದ ಹಿಂದೆ ಇರಲಿಲ್ಲ. ಏನಾದ್ರು ವಾದ ಇದೆಯಾ? ಇನ್ನೆಷ್ಟೋ ವರ್ಷಗಳ ಮೇಲೆ ಅಕಸ್ಮಾತ್ ಇದಿದ್ದರು ಇದು ನಮ್ಮದು ಎಂದು ಕೇಳಿಕೊಳ್ಳು ನಾನು ನೀವು ಇರುವುದಿಲ್ಲ ಅಥವಾ ಇದೇ ಇರುವುದಿಲ್ಲ. ಹೌದಲ್ವಾ? ಅದರಿಂದ ಇದು ಎಂದಿಗೂ ಅಕ್ಷರವಾಗಲಾರದು. ಇದು ಜ್ಞಾನ ಇದು ಇರ್ಲಿ, ಇದು 100 ವರ್ಷ ಇರ್ಲಿ, ಸರಿ ಸಂತೋಷವೇ. ಆಮೇಲಾದ್ರೂ ಇದು ಹೋಗ್ಬೇಕಲ್ಪ, ಹೋಗುತ್ತಲ್ಲಪ್ಪ,
ಎಲ್ಲಿ ಹೋಗುತ್ತಪ್ಪ, ಎಲ್ಲಿಂದ ಬಂತ ಅಲ್ಲಿಗೆ ಹೋಗುತ್ತೆ, ದುಃಖ ಯಾಕೆ ನಾನಾಕೆ ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಯೋಚನೆ ಮಾಡ್ಬೇಕು. ಸೊ ಜ್ಞಾನ ಅಂದ ಅರ್ಥ ಏನು ಅಂದ್ರೆ, ಇದನ್ನ ನೋಡಿದಾಗ ಇಲ್ಲಿಯೇ ಪರಿಸಮಾಪ್ತಿಯಾಗಬಲ್ಲ ಅಜ್ಞಾನ ಮೋಹದಿಂದ ಕೂಡಿರತಕ್ಕಂತ ನಮ್ಮ ಸ್ವಲ್ಪ ಇದಾಗಲ್ಲ ಅದಕ್ಕೆ ಹಾಕತಕ್ಕಂತ ಅಲ್ಪವಾಗಿರ್ತಕ್ಕಂತ ಇದಕ್ಕೆ ಪೂರ್ಣ ವಿರಾಮವನ್ನು ಹಾಕುವುದೇ ಜ್ಞಾನ. ಬೇರೆ ಏನೆಲ್ಲ ತಿಳ್ಕೊಳ್ಳೋದು, ಒಂದು ಸೀರೆ ತಗೊಂಡ್ರಿ ತುಂಬಾ ಇದೆ, ಒಂದು ಲಕ್ಷ ರೂಪಾಯಿ ಒಂದು ಸೀರೆ ಗೊತ್ತಾ ಅಂತ ಹೇಳ್ತಿರ್ತೀರಾ, 150 ರೂಪಾಯಿ ಕೊಟ್ಟು ಒಂದು ಸೀರೆ ತಗೋತೀರಾ, 150 ರೂಪಾಯಿ ಸೀರೆಗೂ ಅದು 8 ದಿವಸ ಇರಬೇಕು 8 ದಿವಸ ಇರೋದು, 1 ಲಕ್ಷ ಸೀರೆಗೆ 8 ದಿವಸ ಇರೋದು, ಮಾವ ಕೊಟ್ಟಿದ್ದು ಉಗ್ರ ಈಗ ಇಟ್ಕೊಂಡು ಅನ್ಕೊಂಡು 8 ದಿವಸ ಇರ್ತೀರಿ, ಕೋಟ್ 8 ದಿವಸ ಇಟ್ಕೋತೀರಿ, ಟೈ 8 ದಿವಸ ಇಟ್ಕೋತೀರಿ, ಹೋಲೇಬೇಕಲ್ಲ. ಇಲ್ಲ, ಪ್ರಕೃತಿಯಿಂದ ಬಂದಿರುವೆ, ಹುಟ್ಟದಾಗ ತೊಟ್ಟಲ್ಲ ಇರುವಾಗಲೇ ಮಗುವಾಗಿರುವಾಗಲೇ ನಿಮ್ಗೆ ದಟ್ಟವಾದ ಗೂಡದ ಕೂದಲಿದೆ ತಲೆಯಲ್ಲಿ, ಹೌದಾ, ಎಷ್ಟು ಸುಂದರವಾಗಿ ಕಾಣುತ್ತೆ ಮಗು, ಆ ಕಪ್ಪು ಕೂದಲು ನೋಡಿದ್ರೆ ಆಹಾ ಅಂತ ಅನ್ಸುತ್ತೆ, ಹೌದಲ್ವಾ, ಅನ್ನಿಸುತ್ತದೆ ಇರುವುದಿಲ್ಲ, ಅದಲ್ವ, ಏನೇನು ನಿಮಗೆ ಅನಿಸುತ್ತದೆಯೋ ಅದೆಲ್ಲವೂ ಕ್ಷಣ, ದುಃಖ ಆಗ್ಲಿ ಸುಖ ಆಗ್ಲಿ ಬೆಳವಣಿಗೆ ಆಗ್ಲಿ ಅಥವಾ ನಿಮ್ಮ ಆಧಾರ ಕೊಡಿ ನಿಮ್ ಹೊಂದಗಡೆ ಆಗ್ಲಿ ಏನಾರ ಆಗ್ಲಿ, ಭಗವದ್ಗೀತೆ ಬಂತೋ ಇದೋಯ್ತು ಓದಿದೀರಾ ಮಾಡಿದೀರಾ ಭಾರತದಲ್ಲಿ ಹುಟ್ಟಿದೀರಾ, ಇದೆಲ್ಲವೂ ಕೂಡ ಕ್ಷಣವಾದದ್ದು. ಆದ್ರೆ ಭಗವದ್ಗೀತೆ ಯಾಕೆ ನಮ್ಗೆ ಯಾವಾಗಲೂ ತರಂತವಾಗಿ ಎಲ್ಲ ಕಾಲದಲ್ಲೂ ಇದೆ ಅಂತಂದ್ರೆ, ಇದೆಲ್ಲವೂ ಕ್ಷಣಿಕವಾದದ್ದು ಎಂದು ಹೇಳುವ ಅತ್ಯಂತ ಮಹತ್ತರವಾದ ಪ್ರಪಂಚದಲ್ಲಿ ಏಕವಾಗಿರೋ ಒಂದು ಗ್ರಂಥವಾದರೂ ಇದೆ, ಅದೇ ಭಗವದ್ಗೀತೆ. ಅದರಿಂದ ಅದು ಭಗವದ್ಗೀತೆಯಿಂದ ನಾಶ ಆಗೋದೇ ಇಲ್ಲ. ಯಾಕೆ? ಸದಾ ಸರ್ವದ ಹೇಳಿರುವ ವಿಚಾರವು ಎಂದಿಗೂ ನಾಶವಾಗುವುದಿಲ್ಲ, ಯಾವಾಗಲೂ ಇರುವಂತಹದ್ದು ಅದು, ಹೌದಲ್ವಾ. ಸೊ ಈ ಕ್ಷರವಾದದ್ದನ್ನ ಅಕ್ಷರದಂತೆ ಪದೇ ಪದೇ ಹೇಳಿಕೊಡೋದು. ಹಿಂದೆ ಮೊದಲನೇ ಅಧ್ಯಾಯದಲ್ಲಿ, ಎರಡನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದಾನೆ ಇದನ್ನ, ನಾನು ಹಿಂದೆ ಸೂರ್ಯನ ಹೇಳಿದ್ನಪ್ಪ ಇದನ್ನ ಕರ್ಮಯೋಗವನ್ನ, ಎಟೋ ದಿವಸ ಆದ್ಮೇಲೆಲ್ಲ ಸೌದೋಗಿತ್ತು, ತಿರುಗೈವ ನಿಂಗೆ ಹೇಳ್ತಾ ಇದ್ದೀನಿ ಎಂದ ಅರ್ಥ ಏನು? ಹೇಳೋದಿಕ್ಕೆ ಮೊದಲು ಇರ್ಬೇಕು ತಾನೆ, ಅದು ಅಂದ್ರೆ ಯಾವಾಗಲೂ ಇದ್ದಿರ್ಬೇಕು ತಾನೆ, ಇಲ್ಲೇ ಬೀಜ ರೂಪದಲ್ಲಿರ್ಬೇಕು. ಆದ್ದರಿಂದ ಅದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ, ಮರೆಯಬಾರದೆಂದು. ಆದ್ದರಿಂದ ಇಲ್ಲಿ ಅಧಿಭೂತ ಎಂದರೆ ಯಾವ್ಯಾವುದು ನಾಶವಾಗುತ್ತದೆಯೋ ಆ ಭಾವದಿಂದ ಕೂಡಿರತಕ್ಕಂತಹ ಪ್ರತಿಯೊಂದು ವ್ಯಕ್ತಿ ವಸ್ತು ವಿಚಾರವು ಕ್ಷರವೇ. ಇದನ್ನೇನಂತ ಕರೆದ್ರು? ಅಧಿಭೂತ. ಇದಕ್ಕೆ ಅರ್ಜುನನ್ಗೆ ಕೃಷ್ಣ ಉತ್ತರ ಕೊಟ್ಟಿದ್ದಾರೆ. ಎರಡನೇದೇನು ನೋಡೋಣ, ಪುರುಷಶ್ಚ ಅಧಿದೈವತ. ಪುರುಷಶ್ಚ ಅಧಿದೈವತ. ಈಗ ಅಧಿದೈವ ಅಂದ್ರೆ ಏನು ಅಂತ ನೆಕ್ಸ್ಟ್ಗೆ ಉತ್ತರ ಕೊಡ್ತಾ ಇದ್ದಾರೆ. ಪುರುಷನೇ ಅಧಿದೈವನು. ನೋಡಿ, ಪುರುಷನಿಂದ ಏನರ್ಥ? ಈಗ ನಮ್ಮಲ್ಲಿ ಏನ್ ಗೊತ್ತಾ, ಪ್ರತಿಯೊಂದು ಶರೀರದಲ್ಲೂ ಪ್ರತಿಯೊಂದು ಶರೀರವು ಸ್ತ್ರೀ. ಅದ ಗೊತ್ತಿಲ್ಲ ನಿಮ್ಗೆ, ಪ್ರಕೃತಿಯಿಂದ ತಾನೇ ಶರೀರ ಬಂದಿರೋದು. ಈ ಶರೀರದ ಒಳಗಡೆ ಇರುವ, ಶರೀರವನ್ನು ನಡೆಸುತ್ತಿರುವ, ದಿಗ್ದರ್ಶನ ಮಾಡುತ್ತಿರುವ, ನಿರ್ದೇಶಿಸುತ್ತಿರುವ ಪ್ರತಿಯೊಂದು ಇಂದ್ರಿಯಗಳಿಗೂ ಪಟುತ್ವವನ್ನು ನೀಡುವ ಒಂದು ಚೈತನ್ಯ ಇದೆ, ಅದು ಪುರದಲ್ಲಿ ಇರುವ ಈಶ. ಅದರಿಂದ ಎಲ್ಲರೂ ಒಳಗಡೆ ಇರತಕ್ಕಂತಹದ್ದು ಪುರುಷ. ಇದರಲ್ಲಿ ಪ್ರಥಮ ಯಾರು, ಮೊದಲು ಯಾರು ಅಂತ ನೋಡಿದ್ರೆ ಚತುರ್ಮುಖ ಬ್ರಹ್ಮ. ಹೋಗ್ತಾನೆ ಚತುರ್ಮುಖ ಬ್ರಹ್ಮನ್ನ ಇಲ್ಲಿ ಅಧಿದೈವ ಅಂತ ಕರೆದಿದೆ. ನಮ್ಮ ನಮಗೆ ಪರಿಚಯ ಮಾಡ್ಕೊಡ್ಬೇಕಲ್ಲ, ಅದಕ್ಕೆ ನಾನೇ ಅಧಿದೈವ ಆ ತರ ಹೇಳಲ್ಲ ಕೃಷ್ಣ. ಅಲ್ಲಿ ನಾವು ಯಾರಿಂದ ಸೃಷ್ಟಿಗೊಂಡಿದ್ದೀವಿ? ಚತುರ್ಮುಖ ಬ್ರಹ್ಮನಿಂದ. ಚತುರ್ಮುಖ ಬ್ರಹ್ಮನ ಮೂಲಕ ಸೃಷ್ಟಿಯಾಗಿದ್ದೇವೆ. ಚತುರ್ಮುಖ ಬ್ರಹ್ಮನಿಗೆ ಎಲ್ಲಿಂದ ಸೃಷ್ಟಿಯಾಗೋ ಅವಕಾಶ ಬಂತು? ಅವನ ಒಳಗಡೆ ಇರುವ ಪರದೈವ ಯಾವ್ದಿದೆ? ಪರಮಾತ್ಮ. ಆ ಹಿರಣ್ಯ ಗರ್ಭದಲ್ಲಿ ಹಿರಣ್ಯ ಗರ್ಭ ಅಥವಾ ಇರತಕ್ಕಂಥದ್ದು ಈಗಳನ್ನೆಲ್ಲ ಬರೆಯುವ ಚತುರ್ಮುಖ ಬ್ರಹ್ಮ ಎರಡು ಒಂದೇ, ಬೇರೆ ಏನಲ್ಲ. ಚತುರ್ಮುಖ ಬ್ರಹ್ಮನೇ ಹಿರಣ್ಯ ಗರ್ಭ. ಹಿರಣ್ಯ ಗರ್ಭದಿಂದ ಬಂದಿರತಕ್ಕಂಥ ಸೃಷ್ಟಿಯಲ್ಲ 84 ಲಕ್ಷ ಯೋನಿಗಳನ್ನು ಮಾಡಿದ್ದಲ್ಲ ಅದ್ಯಾರು? ಚತುರ್ಮುಖ ಬ್ರಹ್ಮ. ಕ್ರೆಡಿಟ್ ಅವನಿಗೆ, ಅದಲ್ವಾ. ಈಗ ನಿಮ್ ದುಡ್ಡನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿರ್ತೀರಾ, ವಿತ್ಡ್ರಾ ಮಾಡ್ತೀರಾ, ಅಲ್ಲಿ ಮ್ಯಾನೇಜರ್ ಕೌಂಟರ್ ಹೋಗಿ ಒಂದು ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಪುಟ್ಟದಾಗಿ ಅಂತಾನೆ ಆ ಒಂದು ಕ್ಲರ್ಕ್, ಏನೋ ನಿಮ್ ದುಡ್ಡು ಹುಟ್ಟಿದೆ ಅಂತ. ದುಡ್ಡು ನಿಮ್ದೆ, ಅಕೌಂಟ್ ನಿಮ್ದೆ, ಹೌದಾ? ಅವ್ನು ಕೂತಿರೋನು ಏನತ್ರಿ ಪ್ರಾಬ್ಲಮ್ ಸರ್, ನೋಡಿ ಅಕೌಂಟ್ ನಂದೇನೋ ಪ್ರಾಬ್ಲಮ್. ಏ, ಇವ್ರು ನಮ್ಗೆ ಗೊತ್ತಿಯಾರಪ್ಪ, ಹಾಕೊಂತ ಒಂದು ಪುಟ್ಟು ಒಂದು ಸೈನ್ ಹಾಕ್ತಾರೆ, ನಿಮ್ಮ ಅಕೌಂಟಲ್ಲಿ ದುಡ್ಡಿದೆ. ಅವ್ನು ಚತುರ್ಮುಖವ್ರು ಯಾರು? ಆ ನಾನು ಅವತಾರ ತೋರಿಸ್ತಾರೆ ಅಂತ ಅವ್ನು ಹೇಳಿದ್ದಾರೆ. ಚತುರ್ಮುಖ ಬ್ರಹ್ಮ, ಚತುರ್ಮುಖ ಬ್ರಹ್ಮನೇ ದೈವ. ಈಗ ನಾನು ಆಗಾಗ್ಗೆ ಆಗಾಗ್ಗೆ ನಿಮ್ಗೆ ಪರಿಚಯ ಮಾಡಿಸ್ತಾ ಇರ್ತೀನಿ. ಈ ದೇವತೆಗಳು ಅಂತ ಇದಾರಲ್ಲ ಪ್ರಕೃತಿಯಲ್ಲಿ, ಈ ದೇವತೆಗಳಲ್ಲಿ ಯಾರು ಅಂತ ಹೇಳಿದೆ ನೀವು ಪಾಠ ಆಗಿದೆ? ಪ್ರಕೃತಿಯ ಶಿಕ್ಷಕ್ತಿಗಳೇ ದೇವತೆಗಳು.
ಈ ದೇವತೆಗಳಿಗೆ ಅಧಿದೇಯವಾಗಿರತಕ್ಕಂಥದ್ದು ಯಾವುದು? ಚತುರ್ಮುಖ ಬ್ರಹ್ಮ. ಎಲ್ಲರ ದೇವತೆಗಳೆಲ್ಲರೂ ಏನಾದ್ರು ಪುರಾಣಗಳಲ್ಲಿ ಕೇಳಿರ್ಬೋದಾ, ಏನಾದ್ರು ಸಮಸ್ಯೆ ಬಂದಾಗ ಎಲ್ಲಿಗೆ ಹೋಗ್ತಾರೆ? ಬ್ರಹ್ಮನ ಹತ್ರ. ಅವನು ಹೇಳ್ತಾ ನನ್ನ ಕೈಲಾಗಲ್ಲ, ನೀವು ಶಿವನ್ ಕೇಳಿ, ವಿಷ್ಣುನ್ ಕೇಳಿ, ಈ ತರ ಹೇಳಿ ಕೇಳಿದಿರ್ಲ ನೀವು. ಅದು ಚತುರ್ಮುಖ ಬ್ರಹ್ಮನ ಹತ್ರ ಯಾಕೆ ಹೋಗ್ತಾರೆ? ಸೃಷ್ಟಿಕರ್ತ, ಅವನ ಸೃಷ್ಟಿಕರ್ತ. ಸೃಷ್ಟಿಕರ್ತನಿಗೂ ಆದಿಯಾಗಿರುವ ಮೂಲವಾಗಿರುವ ತತ್ವ ಯಾವುದು? ಬ್ರಹ್ಮ ತತ್ವ. ಅವನಿಂದ ಹೊರಟಿರ್ತಕ್ಕಂಥ ವಿಶಾಲವಾದ ಮಾಯೆಯಿಂದ ವಿಸ್ತೃತವಾದಂತಹ ಇದನ್ನ ಏನ್ ಕರೀತಾರೆ? ಈಶ್ವರ ತತ್ವ. ಅರ್ಥ ಆಯ್ತಲ್ಲ ನಿಮ್ಗೆ? ಸೊ ಈಗ ಅದಿ 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 ಭೂತ ಅಂದ್ರೆ ಗೊತ್ತಾಯ್ತು ನಿಮ್ಗೆ. ಮತ್ತೆ ಅಧಿದೈವ ಅಂದ್ರೆ ಚತುರ್ಮುಖ ಬ್ರಹ್ಮ, ಅವನನ್ನು ಅಧಿದೈವ ಎಂದು ಕರೆಯಲಾಗಿದೆ. ಒಂದನ್ನು ಅಧಿಯಜ್ಞೋ ಅಹಮೇ ಅಹಮೇವ ಅತ್ರ. ಅತ್ರ ಇಲ್ಲಿ ಅಹಮೇವ ನಾನೇನೆ ಅಧಿಯಜ್ಞವಾಗಿದ್ದೀನಿ. ಎಲ್ಲೆಲ್ಲಿ? ದೇಹೇ ದೇಹ ಭೃತಾಂಬರ. ನೋಡಿ, ದೇಹೇ ದೇಹ ಭೃತಾನ್, ದೇಹವನ್ನ ಹೊತ್ತಿರುವ ಪ್ರತಿಯೊಂದರ ಒಳಗಡೆಗೂ ಇರತಕ್ಕಂತಹದ್ದು ನಾನೇ ಆಗಿದ್ದೇನೆ. ಅದು ಯಜ್ಞ ಪುರುಷನಾದ ನಾನೇ ಆಗಿದ್ದೇನೆ. ಅದು ಯಜ್ಞವಾಗಿದೆ, ಅದನ್ನು ಯಜ್ಞ ಎಂದು ಕರೆಯಲಾಗಿದೆ. ಸುಲಭವಾಗಿ ಅರ್ಥ ಆಗಲ್ಲ, ಇದೊಂದನ್ನು ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತೀನಿ. ಒಂದ್ಸತಿ ಆಗಿರೋದ್ರಿಂದ ತಿಳ್ಕೊಂಬಿಡಿ, ಆಮೇಲೆ ಬೇಕಾದ್ರೆ ಮರ್ತಾ ಆಯ್ತು. ಅದೇನು ಸುಲಭ ಅಲ್ವಾ? ನಮ್ಗೆ ತಿಳ್ಕೊಳ್ಳೋಕ್ಕಿಂತ ಬರೆಯೋದು ತುಂಬಾ ಸುಲಭ. ನೋಡಿ, ಇವಾಗ ಯಜ್ಞ, ನೀವು ನಿಮ್ಮಿಂದ ಹೊರಗಡೆ ನೋಡಿರತಕ್ಕಂತ ಯಜ್ಞ ಇದೆಯಲ್ಲ, ಯಜ್ಞದಲ್ಲಿ ಏನೇನಿರುತ್ತೆ ಸ್ವಲ್ಪ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಯಜ್ಞಕ್ಕೆ ಮುಖ್ಯವಾದದ್ದು ಭೂಮಿ. ಭೂಮಿಯ ಮೇಲೆ ಒಂದು ಕುಂಡ, ಕುಂಡದ ಒಳಗೆ ಒಂದು ಅಗ್ನಿ, ಅಗ್ನಿಯ ಜೊತೆಯಲ್ಲಿ ಸಮಿತ್ತುಗಳು, ಉರಿಯುತ್ತಿರುವ ಸಮಿತ್ತಿನಿಂದ ಬರುವ ಜ್ವಾಲೆ, ಇದು ನಿಮ್ಗೆ ಕಾಣುತ್ತೆ ಅಲ್ವಾ? ಇದು ಸದಾ ಉರಿಯುತ್ತಿರಬೇಕಾದ್ರೆ ಮೇಲಿಂದ ಅದಕ್ಕೆ ಆಜ್ಯಂ ಮಾಜ್ಯಂ ಸಮರ್ಪಯಾಮಿ, ಆಜ್ಯ ಅಂದ್ರೆ ತುಪ್ಪ ಹಾಕ್ತಾ ಇರ್ತಾರಲ್ವ. ನಾನು ಒಳಗಿರತಕ್ಕಂತ ಉರಿ ಅಲ್ವ ಈ ಜಗತ್ತಿನ. ಜಗತ್ತು ಯಾವಾಗಲೂ ಅಸ್ತಿತ್ವದಲ್ಲಿ ಇರಬೇಕಾದ್ರೆ ಯಜ್ಞ ದೇವತೆಯ ಅಗ್ನಿ ರೂಪದಲ್ಲಿರುತ್ತಾನೆ. ದೇಹಭೃತ, ದೇಹವನ್ನು ಹೊಂದಿರುವ ಪ್ರತಿಯೊಂದು ದೇಹದ ಒಳಗೂ ಯಜ್ಞ ರೂಪದಲ್ಲಿದ್ದೇನೆ ನಾನು. ಅಂದ್ರೆ ಹೀಟ್ ಅಂತ, ಹೀಟ್ ಅಂಡ್ ಲೈಟ್. ಈ ನಮ್ಮ ಮಾನವ ಶರೀರದಲ್ಲಿ ಒಳಗಡೆ ಬಿಸಿಯಾಗಿದೆಯೋ ಇಲ್ವೋ? ಇದೆ. ಊಟ ಮಾಡಿದಾಗ ಬಿಸಿಯಾಗಿರ್ಬೇಕು ಅಂತ ನೀವು ಹೊರಗಡೆಯಿಂದ ತಗೊಂಡ್ರು, ಬಿಸಿ ಒಂದು ಎಷ್ಟು ನಿಮಿಟ ಆದಂತಿರ್ತೋ ಅಷ್ಟೇ ಬಿಸಿ ಆಗ್ತೇನೆ. ಕಾಲ ತಿಂದ್ಮೇಲೆ ಅರಗುವುದಕ್ಕೆ ಈ ಬಿಸಿತನ ಬೇಕೋ ಬೇಡುವ? ಅದಕ್ಕೆ ಮುಖ್ಯವಾಗಿ ನೀವು ತಿಳ್ಕೋಬೇಕಾದ್ರೆ ಯಜ್ಞ ಅಂದ್ರೆ ಸಂಸ್ಕೃತದಲ್ಲಿ ಭೂಮಿ ಅಂತ ಒಂದು ಅರ್ಥ ಇದೆ. ಏನ್ ಹೇಳಿ? ಓಂ ನಮ ಶಿವಾಯ ಅಂತ ಹೇಳಿದ್ರೆ ನಭ, ಆಮೇಲೆ ಮಾರುತ ನಮೋ ಅಲ್ವಾ, ಶಿಖ ವಾರಿದಿ, ಯಾ ಯಾ ಅಂದ್ರೆ ಯಜ್ಞ. ಯಜ್ಞ ಅಂದ್ರೆ ಭೂಮಿ. ಈ ಐದು ರೀತಿಯ ಪಂಚಾಕ್ಷರ ಮಂತ್ರವನ್ನ ಇದರಿಂದಲೇ ಬಂದಿರೋದು. ನೀವು ಯಾವಾಗಲೂ ಹೇಳ್ತಾ ಇರ್ತೀನಿ, ಓಂ ನಮ ಶಿವಾಯ ಅಂದ್ರೆ ಓಂ ಅಂದ್ರೆ ಆಗಿರ್ತಕ್ಕ ಅಕ್ಷರವಾಗಿರ್ತಕ್ಕಂತ, ಓಂಕಾರವಾಗಿರ್ತಕ್ಕಂತ ಆ ಪ್ರಣವವಾಗಿರ್ತಕ್ಕಂತ ಓಂಕಾರ. ನಮ ಶಿವಾಯ ಎಷ್ಟಕ್ಷರ? ಐದು. ಐದು ಕೂಡ ಪಂಚಭೂತಗಳಿಂದ ಒಂದೊಂದರಿಂದ ಬಂದದ್ದು. ಇದ್ರ ಕೊನೆಯದು ಯಾವುದು? ಯಜ್ಞ ಭೂಮಿ. ಈ ಭೂಮಿಯಲ್ಲಿ ಎಲ್ಲ ಭೂತಗಳ ಅಂಶಗಳು ತನ್ಮಾತ್ರೆಗಳು ಇದೆಯೋ ಇಲ್ವೋ? ಇದೆ. ತನ್ನದೇ ಆದಂತ ಗಂಧ, ಮೇಲಿನ ನಾಲ್ಕು ಅಂಶಗಳು ಯಾವ್ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ. ಇದಿಷ್ಟು ಭೂಮಿಲಿದೆ, ಇದೆಯೋ ಇಲ್ವೋ? ಇದೆ ತಾನೇ. ಈ ಭೂಮಿನಲ್ಲಿದೆ. ಅದಕ್ಕೋಸ್ಕರ ಯಜ್ಞ ಅಂದ್ರೆ ಭೂಮಿ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಜ್ಞ ದಾಮ ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞೋ ದಾನ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಈ ಭೂಮಿಯಲ್ಲಿ ನಾವು ಆಧಾರವಾಗಿರೋದು ನಮ್ಮ ಮೊದಲು ಯಾವುದು? ಭೂಮಿ ಅಲ್ಲ. ಭೂಮಿ ಆದ್ಮೇಲೆ ಶರೀರ. ಶರೀರದ ಒಳಗಡೆ ಏನಾಗಿದ್ದೀನಿ ನಾನು? ಯಜ್ಞವಾಗಿದ್ದೀನಿ. ಸೊ ಯಜ್ಞ ಅನ್ನುವಾಗ ಬೇರೆ 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 ಜಾಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪದವನ್ನು ಬಳಸಲಾಗಿದೆ. ಹೌದಲ್ವ? ಇಲ್ಲಿ ದೈವದ ರೂಪದಲ್ಲಿರತಕ್ಕಂತಹ ಭಾಸ್ಕರ ಇದ್ದಾನೆ. ಯಜ್ಞ ನೋಡಿ, ನಾವು ದಿನ ಊಟ ಮಾಡ್ತೀವಿ, ಅದಕ್ಕೆ ಬಳಸ್ತಾ ಇದೀವಿ ಅಗ್ನಿ, ಅದು ಯಜ್ಞ. ಬೆಳಕಿಗೆ ಬೇಕಾಗಿರತಕ್ಕಂಥ ಆರ್ಟಿಫಿಷಿಯಲ್ ಲೈಟ್ಗಳು ಬಳಸ್ತಾ ಇದೀವಿ, ಅದೆಲ್ಲವೂ ಯಜ್ಞ. ಅದರೊಳಗಡೆ ಇರತಕ್ಕಂಥ ಬೆಳಕೆ ನಾನು. ಮುಂದೆ ಎಲ್ಲ ಹೇಳ್ತಾ ಹೋಗ್ತಾನೆ, ಉಗುತ್ತಿನಲ್ಲಿ ಬರ್ತಾ ಹೋಗುತ್ತೆ. ಸೊ ಯಜ್ಞ ಪುರುಷ ಈ ದೇಹದಲ್ಲಿ ಒಳಗಡೆ ಇರತಕ್ಕಂಥದ್ದು ಎಲ್ಲ ಇಂದ್ರಿಯಗಳನ್ನ ಪಟತ್ವವನ್ನು ಕೊಡುವಂತಹ ಪರಮ ಚೈತನ್ಯ, ಪರಮ ಶಾಖ, ಪರಮ ಬೆಳಕು, ಪರಮ ಜ್ಞಾನ. ನೋಡಿ, ಭೂಮಿಗೆ ಅಧಿಷ್ಠಾನ, ಎಷ್ಟೊಂದು ಅರ್ಥಗಳಿದೆ. ಇದೆಲ್ಲವನ್ನ ಅಲ್ಲಲ್ಲಲ್ಲಲ್ಲಲ್ಲ ಬಂದಾಗ ಬಂದಾಗ ಅದನ್ನ ಬೆಳೆಸಬೇಕು. ಹೌದಾ? ಇದರ ಜೊತೆಗೆ ಅಸ್ಥಿ ಬಾತ್, ನಮ್ಗೆ ಇರ್ತಕ್ಕಂತ ಇಲ್ಲಿರ್ತಕ್ಕಂಥದ್ದು ಏನು ಸ್ಥಿತಿ ಇದೆಯಲ್ಲ, ಈ ಸ್ಥಿತಿ ಅನ್ನೋದು ವಿಷ್ಣು ಭಾವ. ಹೌದಾ? ವಿಷ್ಣುವಿಗೆ ಇನ್ನೊಂದು ಹೆಸರು ಯಜ್ಞ. ನಾವು ಕೇಳ್ಕೊಡ್ತೀವಿ
ಯಜ್ಞ ಅಂದ್ರೆ ಈ ಜಗತ್ತು ನಡೀತಾ ಇರೋದೇ ಯಜ್ಞದಿಂದ. ಹೋದಲ್ವಾ, ಮಳೆ ಬರ್ತಾ ಇದೆ, ಬಿತ್ತನೆ ಬೀಳ್ತಾ ಇದೆ, ಎಲ್ಲವೂ ಯಜ್ಞ ರೂಪದಲ್ಲಿ ನಡೀತಾ ಇದೆ. ಸೊ ಈ ಭೂಮಿ ಹೇಗೆ ಕುಂಡದಂತಿದೆಯೋ, ಈ ದೇಹ ಹೇಗೆ ಕುಂಡದಂತಿದೆಯೋ, ಹಾಗೆಯೇ ಬ್ರಹ್ಮಾಂಡವು ಕುಂಡದಂತಿದೆ. ಇಲ್ಲ ಆಗಾಗೆ ಬೀಳ್ತಾ ಇರುತ್ತೆ, ಹೌದಲ್ವಾ? ಸಕಾಲದಲ್ಲಿ ಮಳೆ ಬರ್ತಾ ಇರುತ್ತೆ, ಭೂಮಿ ಬರ್ತಾ ಇರುತ್ತೆ, ಬೆಳೀತಾ ಇರುತ್ತೆ, ತಿಂತಾ ಇರ್ತಾನ ಮನುಷ್ಯ, ಹಾ ಇದೆಲ್ಲವೂ ನಡೀತಾನೆ ಇದೆ. ಚಕ್ರದಂತಲ್ಲ, ಈ ಚಕ್ರದಂತೆ, ಕಾಲ ಚಕ್ರದಂತೆ ನಡೆಯುತ್ತಿರುವ ಈ ಮನುಷ್ಯ ಜೀವನದ ಆಧಾರವಾಗಿರುವ ಶರೀರವು ಯಜ್ಞ ಕುಂಡದಂತೆ ಇದೆ, ಹೌದಲ್ವಾ? ಸೊ ಈ ಯಜ್ಞಕುಂಡದಲ್ಲಿ ಅಂದ್ರೆ ಈ ದೇಹದಲ್ಲಿ ಏನೇನಿದೆ ನೋಡಿ, ನಮ್ಮ ಕಣ್ಣುಗಳು ಒಂದು ಪುಟ್ಟ ಕುಂಡ. ಇದಾಗಾಗೆ ಹೇಳ್ತಾ ಇರ್ತೀನಿ, ಜ್ಞಾಪ ಇರಲಿ ಅಂತ. ಇದಕ್ಕೆ ಹಾಕುವ ದೃಶ್ಯಗಳೆಲ್ಲವೋ ಯಜ್ಞ ದ್ರವ್ಯಗಳು. ಕಿವಿ ಒಂದು ಕುಂಡ, ಕಿವಿಗೆ ಹಾಕತಕ್ಕಂತ ಶ್ರವ್ಯಗಳೆಲ್ಲವೋ ಆಹುತಿ, ಅದಕ್ಕಾಗತಕ್ಕಂತ ಆಹುತಿ. ಆಹಾರವನ್ನು ಹಾಕ್ತೀವಿ ಹೊಟ್ಟೆಗೆ ಮುಯಿದ್ರಿನ ಬಾಯಿಯಿಂದ, ಇದು ಒಂದು ಯಜ್ಞಕುಂಡ. ಮೂಗಿನಿಂದ ವಾಸನೆಯನ್ನು ನೋಡ್ತೀವಿ, ಆ ವಾಸನೆಯಲ್ಲೂ ಇದಕ್ಕಾಗತಕ್ಕಂತ ದ್ರವ್ಯಗಳು, ಹೌದಲ್ವಾ? ನಿಮ್ಮ ಇಂದ್ರಿಯಗಳು ಏನೇನಿದೆ, ಐದು ಇಂದ್ರಿಯಗಳ ಮೂಲಕ, ಐದು ಕುಂಡಗಳ ಮೂಲಕ ನೀವು ಜಗತ್ತಲ್ಲಿರುವ ಎಲ್ಲ ವಿಷಯಗಳನ್ನ ಒಳಗೆ ಹಾಕೋತಾ ಇದೀರಿ, ಹೌದಾ? ಒಳಗಾಗ್ತಾ ಇದ್ದೀರಿ, ಅದರಿಂದ ಸುಖ ದುಃಖ ಅನುಭವಿಸ್ತಾ ಇದ್ದೀರಿ. ಸುಖ ದುಃಖಗಳನ್ನು ನೀವು ಅನುಭವಿಸ್ತಾ ಇರೋದು ಒಳಗಡೆ ಇರುವ ಮನೋವಿಕಾರದಿಂದ. ಅದು ಒಂದು ಯಜ್ಞಕುಂಡ, ನಮ್ಮ ಮನಸ್ಸಲ್ಲಿ ಒಂದು ಯಜ್ಞಕುಂಡ. ಸೊ ಈ ಯಜ್ಞಕುಂಡ ಇದೆ, ಯಜ್ಞ ಅಂದ್ರೆ ನಿತ್ಯ ನಿರಂತರ ಉರಿಯುತ್ತಿರುವ ಜ್ವಾಲೆ. ನೀವು ಹುಟ್ಟದಾಗಲಿಂದ ಕೊನೆಯವರೆಗೂ ಉಸಿರಾಡ್ತಾ ಇದ್ದೀರೋ ಇಲ್ವಾ? ಉಸಿರು ಇಲ್ಲದೆ ಇದ್ರೆ ಯಜ್ಞ ಕ್ಲೋಸ್, ಹೌದಲ್ವ? ಅದಕ್ಕೆ ದೇಹ ಭೃತ, ದೇಹಧಾರಿಯಾಗಿರತಕ್ಕಂತ ಆ ದೇಹದಾರಿಯು ಅತ್ಯಂತ ಶ್ರೇಷ್ಠವಾಗಿರುವ ವರ, ವರ ಅಂದ್ರೆ ಶ್ರೇಷ್ಠ, ಶ್ರೇಷ್ಠವಾಗಿರುವ ಯಜ್ಞ ರೂಪದಲ್ಲಿರುವ ಯಜ್ಞೇಶ್ವರನು, ಆ ಯಜ್ಞನು ನಾನೇ ಅಂದ್ರೆ ಪರಮೇಶ್ವರನೇ, ಈಶ್ವರ ತತ್ವವೇ. ಅದೆಲ್ಲಿಂದ ಬಂದಿದೆ? ಪರತತ್ವವಾದ ಪರಬ್ರಹ್ಮನಿಂದ ಬಂದಿದೆ, ಹೌದಲ್ವಾ? ಆ ತತ್ವದಿಂದ ಬಂದಿದೆ, ಹೌದ? ಜೀವತತ್ವ, ಜಗತ್ತತ್ವ, ಜಗನ್ನಾಥ ತತ್ವ ಇದೆಲ್ಲೂ ಎಲ್ಲಿಂದ ಬಂದಿದೆ? ತತ್ತಿಂದ ಬಂದಿದೆ. ತತ್ ಅಂದ್ರೆ ಯಾವುದು? ಅದು ಅದು ಅಂದ್ರೆ ಯಾವುದು? ಏತದ್ವೈತತೆ. ಈ ವಿಸ್ತಾರದೆಲ್ಲ ಕೂಡಿ ಹಾಕಿದಾಗ ಕಾಣುವ ಬೀಜ ರೂಪದ ಮೂಲ ರೂಪದ ಪರಮ ತತ್ವವೇ ತತ್, ಅಲ್ವಾ? ಸದ್ವಸ್ತು ತತ್, ಬ್ರಹ್ಮ ಪರಬ್ರಹ್ಮ. ಸೊ ತತ್ ಪ್ರಣಮಾಮಿ, ಅದಕ್ಕೆ ನಾವು ನಾಮಸ್ಕಾರ ನಮಸ್ಕಾರವನ್ನು ಮಾಡೋಣ. ಆ ತತ್ತಿಂದ ನಾವೇನ್ ತಿಳ್ಕೋಬೇಕು? ಅದು ತತ್ವಜ್ಞಾನ. ತತ್ವ ಅಂದ್ರೆ ಎಲ್ಲವೂ ಅದಕ್ಕೆ ಸೇರಿರೋದು, ಅವನೇ ಯಜಮಾನ, ಹೌದಲ್ವಾ? ಇಲ್ಲಿ ನಂದು ನಂದು ನಾನು ನಾನು ಅಂತ ಪುಟ್ಟದಾಗಿರುವ ಶರೀರದಲ್ಲಿ, ಪುಟ್ಟವಾಗಿರುವ ಜ್ಞಾನದಲ್ಲಿ ನಾನು ಮಂಡಾಟ ಮಾಡ್ತಾ ಇದ್ದೀನಿ. ನಂದಿದು ಭಾರತ, ನಂದು ಭಗವದ್ಗೀತೆ, ನಂದು ಹೇಳ್ತಾ ಇದೀವಲ್ವಾ? ಬುಧವಾರ ಬುಧವಾರ ನಂದು ಸೇರಿಸ್ತಾ ಇದ್ರು ನೋಡಿ, ಏನ್ ಸೇರಿಸೋದು? ಒಟ್ಟ ಇದ್ರೆ ಮುಗ್ದೋಯ್ತು. ಅದಕ್ಕೋಸ್ಕರನೇ ಇದನ್ನ ಬಹಳ ವಿಸ್ತಾರದಲ್ಲಿ ಡೈಲ್ಯೂಟ್ ಮಾಡಿ ದುಡ್ಕೋಬೇಕು. ದಿಸ್ ಇಸ್ ದಿ ಟೈಮ್ ವೇರ್ ಯು ಕ್ಯಾನ್ ಡೈಲ್ಯೂಟ್ ಯುವರ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಇಫ್ ಯು ಆರ್ ಕೇಪಬಲ್ ಟು ಡೈಲ್ಯೂಟ್ ಯುವರ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ಯು ಕ್ಯಾನ್ ಕನ್ವರ್ಟ್ ಆಲ್ ಯುವರ್ ಪೇನ್ಸ್ ಇನ್ ಟು ಪ್ಲೆಜರ್. ಬದುಕಿರುವವರೆಗೂ ಅತ್ಯಂತ ಸಂತೋಷವಾಗಿ ಶಾಂತಿಯಿಂದ ಎಲ್ಲರೂ ನೆಮ್ಮದಿಯಾಗಿರುವಂತೆ ನೋಡುತ್ತಾ ತನ್ನ ನೆಮ್ಮದಿಯನ್ನು ಕಳೆದುಕೊಳ್ಳದೆ ಬದುಕುವುದಕ್ಕೆ ಅತ್ಯಂತ ಸ್ಮರಣೀಯವಾಗಿರತಕ್ಕಂತಹ ಯಾವುದು ಗ್ರಂಥದ ಒಂದು ಭಾಗ ಇದೆ, ಅದೇ ಅಕ್ಷರ ಪರ ಬ್ರಹ್ಮಯೋಗ. ಇಲ್ಲಿ ನಾನು ನಾನು ಅನ್ನುವ ಆತ್ಮವನ್ನ, ಪರಮಾತ್ಮನ ತತ್ವವನ್ನು ಬಿಟ್ಟು ಬೇರೆ ಎಲ್ಲವೂ ಕ್ಷರ, ಹೌದಾ? ಎಲ್ಲಿದ್ರು ಹೋಗುತ್ತೆ. ಆಗ ನಾವೇನ್ ಮಾಡಬೇಕು? ಅದನ್ನ ನಾವು ಎಚ್ಚರಿಕೆಯಿಂದ ನೋಡುತ್ತಿರಬೇಕು ಹೊರತು ಉಚ್ಚರಿಕೆಯಿಂದ ನೋಡುತ್ತಿರಬೇಕು. ಅದಕ್ಕೆ ಅಂಟಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ, ಹೌದಲ್ವಾ? ಆಮೇಲೆ ಅದಾದ್ಮೇಲೆ ಅದೇ ಹೋಯ್ತಾ, ಯಜ್ಞ ಅರ್ಥ ಆಯ್ತಾ ನಿಮ್ಗೆ? ಹೀಗೆ ಈ ಶರೀರವು, ಮನುಷ್ಯ ಶರೀರವು ನಮ್ಮನ್ನ ಬಿಟ್ಟು ಬೇರೆ ಮನುಷ್ಯ ಶರೀರಗಳು, ಅದನ್ನು ಬಿಟ್ಟು ಬೇರೆ ಬೇರೆ ಆಗಿರತಕ್ಕಂಥ ಶರೀರಗಳು, ಪ್ರಾಣಿಗಳು, ಪಕ್ಷಿಗಳು ಇದೆಲ್ಲವೂ ಕೂಡ, ನಕ್ಷತ್ರಗಳು, ಚಂದ್ರ, ಸೂರ್ಯ, ಪಂಚಭೂತಗಳು ಇದೆಲ್ಲವೂ ಕೂಡ ಕ್ಷರವೇ. ಅಲ್ಲಿ ಮೇಲ್ಗಡೆದಕ್ಕೆ ಕುಂತ್ಕೋಬೇಕು. ಎಲ್ಲವೂ ಯಾತಕ್ಕೆ ಕ್ಷರ ಎಲ್ಲವೂ ಇದ್ರೆ, ಅಲ್ಲ ನಾವು ಹೋದ್ಮೇಲೆ ಸೂರ್ಯ ಇದ್ದೇ ಇರ್ತಾನಲ್ಲ, ಹೇಗೆ ಕ್ಷರ? ಅವನು ನಿಮ್ಮ ಭಾಗಕ್ಕೆ ಕ್ಷರ, ಹೌದಲ್ವಾ? ನಾನು ನಾನು ಅನ್ನೋ ಶರೀರ ಹೊಟ್ಟೋದ್ಮೇಲೆ ನೀವು ಸೂರ್ಯ ಯಾರು, ಚಂದ್ರ ಯಾರು, ಏನ್ ಗೊತ್ತಿದೆ? ಗೊತ್ತಿದ್ಯಾ? ಪ್ರಕೃತಿ ಆಗಲಿ ಇದಾಗಲಿ ನಮ್ಗೆ ಗೊತ್ತಾಗೋದೇ ಇಲ್ಲ. ಮನುಷ್ಯನು ಯಾವಾಗ್ಲೂ ಇಲ್ಲಿ ಯಾಕೆ ಲಿಂಗ ಭೇದದಿಂದ, ಜಾತಿ ಭೇದದಿಂದ, ಪುರುಷ ಸ್ತ್ರೀಯರ ಭೇದದಿಂದ ಸುಖವನ್ನು ದುಃಖವನ್ನು ಅನುಭವಿಸುತ್ತಾ ಕಾಲ ಕಳೆಯುತ್ತಾನೆ ಅನ್ನೋದಕ್ಕೆ ಒಂದು ಸುಂದರವಾದ ಮಾತಿದೆ.
ನೀವು ಯಾವ್ದೋ ಒಂದು ಊರಿಗೆ ಇಲ್ಲಿಂದ ಹೋಗ್ತೀರ, ಬಾಂಬೆಗೆ ಟ್ರೈನ್ ಅಲ್ಲಿ ಕುತ್ಕೊಂಡು ಹೋಗ್ತಿರ್ತೀರ, ಟ್ರೈನ್ ಅಲ್ಲಿ ಕುತ್ಕೊಂಡಾಗ ಯಾರೋ ಒಬ್ರು ಪಕ್ಕದಲ್ಲಿ ಇರೋ ಇರ್ತಾರೆ, ಗಂಡ ಹೆಣ್ಣ ಯಾರು ಮಾತಾಡ್ತೀರಾ, ಪರಿಚಯ ಆಗತ್ತೆ, ತಿಂಡಿ ಊಟ ಮಾಡ್ತೀರಾ, ಹಿಂದೆ ಬಹಳ ಹಿಂದಿನ 35 ವರ್ಷಗಳ ಹಿಂದಿಂದು ತಿಳ್ಕೊಳ್ಳಿ, ಅವಾಗ ಬರೀ ಟ್ರೈನೇ ತಾನೆ, ಡುಗು ಡುಗು ಎಷ್ಟೋ ದಿವಸ ಆಗೋದು ಹೋಗೋದು, ಎಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ತಿರ್ಗಾ ನಾವು ನೀವು ಮತ್ತೆ ಇನ್ನೊಂದ್ಸತಿ ಭೇಟಿಯಾಗೋಣ ಅಂತ ಏನೇನೋ ವಿಚಾರ ಎಲ್ಲ ಮಾತಾಡಿರ್ತೀರ, ವಾಪಸ್ ಊರಿಗೆ ಬರ್ತೀರಾ, ಬಂದ್ಮೇಲೆ 35 ವರ್ಷ ಆದ್ಮೇಲೆ ಇದೇ ಮೊನ್ನೆ ನಂಗೊಂದು ಆಯ್ತು ಅದೇ ತಂದ್ರೆ ಕೆನರಾ ಬ್ಯಾಂಕ್ ಕೂತು ತುಂಬಿಕೊಂಡಿದ್ದು ಯಾರೋ ಒಂದು ಎಷ್ಟೋ ವರ್ಷಗಳಾದ್ಮೇಲೆ ವರ್ಷಾನ ಆದ ನಂತರ ಇಲ್ಲಿ ಬಂದು ನನ್ನನ್ನ ಇಲ್ಲಿ ಪ್ರವಚನ ಕೇಳೋ ಅಲ್ಲಿಗೂ ಬರ್ತಾ ಇದ್ರು, ನಂಗೆ ಮರ್ತಾ ಇದ್ದೆ, ಅವರು ಜ್ಞಾಪಕ ಇದೆ ಯಾಕಂದ್ರೆ ಪ್ರವಚನ ಕೇಳ್ತಾ ಇದ್ರು, ನಂಗೆ ಅವ್ರಿಗೆ ತುಂಬಾ ಜನ ನೋಡ್ತಾ ಇರೋದ್ರಿಂದ ಅವ್ರ ಸ್ಮರಣೆ ಇತ್ತು, ತಕ್ಷಣ ಜ್ಞಾಪಕ ಬಂತು, ಹೇಳಿದೆ ಹೋದಲ್ಲ ಹೋದಲ್ಲ ಅಂತ, ಯಾಕೆ ಮುಗಿದ ಹೇಳ್ತಾ ಇದ್ದೀನಿ ಅಂದ್ರೆ ಹೇಗೆ ಮನುಷ್ಯನ ನೆನಪು ಕೊನೆಯಲ್ಲಿ ನಿಂತ್ಕೊಂಡ್ಬಿಡುತ್ತೆ ಅಂತ. ಆಮೇಲೆ 35 ವರ್ಷ ಆಗತ್ತೆ, ಎಲ್ಲೋ ಒಂದ್ ಕಡೆ ನೀವು ಅವ್ರನ್ನ ಭೇಟಿ ಆಗ್ತೀರಾ, ನಿಮ್ಗೆ 35 ವರ್ಷಕ್ಕೆ ಹಿಂದಕ್ಕೆ ಫ್ಲಾಶ್ ಬ್ಯಾಕ್ ಹೋಗ್ತೀರಾ, ಎಲ್ಲ ಜ್ಞಾಪಕ ಇರಲ್ಲ ಹೌದಾ, ಏನೇನ್ ಮಾತಾಡಿದ್ರಿ ಜ್ಞಾಪಕ ಇಲ್ಲ, ಎಲ್ಲಿಂದ ಎಲ್ಲಿ ಟ್ರಾವೆಲ್ ಮಾಡಿದ್ರಿ ಜ್ಞಾಪಕ ಇರಲ್ಲ, ಏನೇನ್ ತಿಂಡಿ ತಿಂದ್ರಿ ಜ್ಞಾಪಕ ಇರಲ್ಲ, ಆದ್ರೆ ನಿಮ್ಮ ಮನಸ್ಸಲ್ಲಿ ಒಂದೇ ಒಂದು ಜ್ಞಾಪಕ ಇರುತ್ತಂತೆ, ನೀವು ಯಾರ ಜೊತೆ ಮಾತಾಡಿ ಪ್ರಯಾಣ ಮಾಡಿದಿರ ಅದು ಹೆಣ್ಣೋ ಗಂಡೋ ಜ್ಞಾಪಕ ಇದೆ, ನಾನು ಹೇಳಿದ್ದೆಲ್ಲ ಇದು ಒಬ್ಬ ಮಾತು ಹೇಳಿದ ಮಾತಿದೆ, ನಾನು ಒಬ್ರು ಹಿಂಸೆ ಸಿಕ್ಕಿದ್ರು ನಂಗೆ ಮಾತಾಡ್ತಾ ಇದ್ದೆ ಅಂದ, ಅಲ್ಲ ಒಬ್ರು ಗಂಟು ಸಿಕ್ಕಿದ್ರು ಅದು ಚೆನ್ನಾಗಿ ನಾವು, ಆದ್ರೆ ಮಖ ಎಲ್ಲ ಜ್ಞಾಪಕ ಇಲ್ಲ, ಮಖ ಜ್ಞಾಪಕ ಇಲ್ಲ, ಹೆಸರು ಜ್ಞಾಪಕ ಇಲ್ಲ, ಅವ್ರು ಎಲ್ಲಿದ್ರು ಗೊತ್ತಿಲ್ಲ ಅಂತ. ಆಮೇಲೆ ಅವ್ರೆಲ್ಲ ಜ್ಞಾಪಕ, ಓ ಅವ್ರ ನೀವು ಎಲ್ಲೋ ಜೊತೆಯಲ್ಲಿನಪ್ಪ 3 ದಿವಸ ಇಲ್ಲಿಂದ ಡೆಲ್ಲಿಗೆ ಬಾಂಬೆ ಹೋಗಿದ್ವಿ, ಚೆನ್ನಾಗಿದ್ದೀರ ಹೇಗಿದ್ರೆ ಎಲ್ಲ ಜ್ಞಾಪಕ, ಅಯ್ಯೋ ನೀವು ಆತರ ಇಲ್ವೇಲೋ ಹೇಗಿರಕತ್ತೆ ಹೌದಾ. ಆದ್ದರಿಂದ ನಮ್ಮಲ್ಲಿ ಅರ್ಥ ಏನು ಅಂದ್ರೆ, ನಾವು ಇಲ್ಲಿ ಈ ಜಗತ್ತಿನಲ್ಲಿ ಈ ಶರೀರ ತಗೊಂಡು 20, 30, 40, 50, 100 ವರ್ಷನೂ ಬದುಕಿರ್ತೀರಾ ಅಂತ ಇಟ್ಕೊಳ್ಳಿ, ನಿಮ್ಮ ಸ್ವರೂಪ ಜ್ಞಾನ ನಿಮ್ಗೆ ಎಲ್ಲಿ ಬರುತ್ತೆ, ನಾನು ಆತ್ಮ ಅಂತ ಹ್ಯಾಕ್ ನಾಪ್ಕೋ ಬರುತ್ತೆ ಇಲ್ಲ ಅಲ್ವಾ. ಯಾಕೆಂದರೆ ಚೈತನ್ಯ ಅನ್ನೋದು ಗಂಡ ಹೆಣ್ಣ, ಆತ್ಮವು ಪರಮಾತ್ಮವು ಗಂಡ ಹೆಣ್ಣ ಗೊತ್ತಿಲ್ಲ, ಎಲ್ಲ ಜ್ಞಾಪಕ ಬರುತ್ತೆ. ಲಿಂಗಭೇದ ಇಲ್ಲಿಯೂ ಅಭ್ಯಾಸ ಆಗಿರ್ತದೆ ನಿಮ್ಗೆ, ನೀವು ಯಾರು ಅನ್ನೋದೇ ನಿಮ್ಗೆ ಮರೆತು ಹೋಗಿರುತ್ತದೆ ಅದಲ್ವಾ. ಸ್ಮರಣೆ ಬರಬೇಕು ಅದಲ್ವಾ, ಸ್ಮರಣೆ ಬರ್ಬೇಕಾದ್ರೆ ಮರಣ ಕಾಲದಲ್ಲೇ ಅದಲ್ವಾ. ಭಗವದ್ಗೀತೆ ಕೊನೆಯಲ್ಲಿ ಏನ್ ಹೇಳಿದ ಅರ್ಜುನ, ಅದಕ್ಕೆ ಮುಂಚೆ ಅದಾಗಬೇಕು, ಸುಮ್ಮನೆ ಸ್ಮೃತಿ ಇಲ್ಲ, ನಿಮಗೆ ಸ್ಮೃತಿ ಬರಬೇಕಾದ್ರೆ ನಮಗೆ ಮೋಹ ನಷ್ಟವಾಗಬೇಕು ಮೈ ಡಿಯರ್ ಮೇಡಮ್, ಮೊದಲು ಅದ ಹೇಳ್ಬೇಕು, ನಷ್ಟವ ಮೋಹ ಸ್ಮೃತಿ ಇಲ್ಲತ್ವ, ಸ್ಮೃತಿ ಆಮೇಲೆ ಅಂದ್ರೆ ನನ್ನ ಸ್ವರೂಪ ಜ್ಞಾನ ನನಗೆ ಬಂತು. ಯಾಕೆ ಬಂತು ಮೋಹ ಅನ್ನೋದು, ಮೋಹ ಈ ಜಗತ್ತಿಗೆ ಸಂಬಂಧಪಟ್ಟಿತ್ತು, ಯಾಕೆ ಅದು ಕ್ಷರವಾದದ್ದು ಭಾವವಾದದ್ದು ಅದು ಕ್ಷರಭಾವ ಅದು. ಸೊ ನಾವು ಪರಮಾತ್ಮನನ್ನು ನೋಡಬೇಕಾದ್ರೆ ಮಾಯಾಕ್ಷೇತ್ರವಾದ ಜಗತ್ತಲ್ಲಿ ಈ ಪಿಂಡಾಂಡದಲ್ಲಿ ಇದಿರ್ತಕ್ಕಂತಹ ಸಂಬಂಧಗಳನ್ನ ಮತ್ತೆ ಆ ಪರಿಚಯವನ್ನು ನಾವು ಅಲ್ಲಲ್ಲಿಗೆ ಪರಿಚಯದಂತೆ ವ್ಯವಹಾರಕ್ಕೆ ಇಟ್ಕೊಂಡಿರಬೇಕು. ಅದಕ್ಕೆ ನಮಗೆ ಬೇಕಾದದ್ದು ಯೋಗ ಸಮತ್ವ ಬುದ್ಧಿ. ಮುಂದಕ್ಕೆ ಹೇಳ್ತಾ ನೋಡಿ, ಅಂತ ಕಾಲೇ ಚ ಮಾಮೇವ ನೋಡಪ್ಪ, ಇದೊಂದು ಗಟ್ಟಿಯಾಗಿ ಇಟ್ಕೊಂಡ್ಬಿಡಿ ನೀವು, ನೋಡಪ್ಪ ತರ ಕಾಣತ್ತೆ ಶ್ಲೋಕ, ಬಟ್ ಇದು ಕಪಾಳ ಕಡದಾಗಿದೆ, ಹೇಗಿದೆ ಹೇಳಿ ಕಪಾಳ ಹೌದಲ್ವಾ. ಅಂದ್ರೆ ಈ ಇಲ್ಲಿರ್ತಕ್ಕಂತ ಈ ಶ್ಲೋಕದ ಭಾವ ನೋಡಿ ಹೇಗಿದೆ ಅಂತ, ಅಂತಕಾಲೇ ಚ ಮಾಮೇವ ಸ್ಮರಣ ಮುತ್ವಾ ಕಲೇವರ. ಅಂದ್ರೆ ನನ್ನನ್ನ ಪ್ರಯಾಣ ಕಾಲದ ಕೊನೆಯಲ್ಲಿ ನೆನಪಿಸಿಕೊಳ್ಳುವುದು ಯಾರನ್ನ, ಯಾರನ್ನಾದ್ರೂ ಜ್ಞಾಪಿಸ್ಕೋಬೇಕಲ್ಲ, ನಮ್ಗೆ ಒಂದು ಪರಿಚಯ ಇರ್ಬೇಕಲ್ವಾ, ಪರಿಚಯನೇ ಇಲ್ವಲ್ಲ ಅವನು ಯಾರವನು ಭಗವಂತ ಪರಮಾತ್ಮ ಯಾರವನು, ನಮಗೆ ಏನು ಜ್ಞಾಪಕ ಬರೋದೇ ಇಲ್ಲ ಹೊರಡೋ ಟೈಮಲ್ಲಿ. ನೀವು ಕೇಳ್ಬೋದು ಅದೇ ನಿಮ್ಗೆ ನಿಮ್ಗೆ ಅಭ್ಯಾಸ ಇದೆಯೋ ಅಂತ ನೀವು ನನ್ನ ಕೇಳ್ಬೋದು, ಅದಕ್ಕೆ ಅಭ್ಯಾಸ ಇರ್ತದೆ. ಅದರಿಂದ ನೀ ಅಭ್ಯಾಸ ಇದೆಯೋ ಅಂತ ನೀವು ಕೇಳಿದ್ರೆ ಕರೆಕ್ಟ್ ಪ್ರಶ್ನೆ, ಏನು ನಮಗೆ ಮೊದಲಿಂದ ಅಭ್ಯಾಸ ಇದೆಯೋ ಸಾಯ ಟೈಮಲ್ಲಿ ಅದೇ ಬರೋದು ಅದೇ ಅಲ್ವಾ. ಯಾರೊಬ್ಬ ಸಾಹುಕಾರ
ತುಂಬಾ ಮೇಲಿನ ಮನೆ ತೊಟ್ಟೆ ಬೇಕಾದ ಮನೆಗಳೆಲ್ಲ ಮಾಡಿಯ ಮೆಟ್ಲು ಕಟ್ಟಿದ್ದಂತೆ, ಮೇಲಿನ ಮಾಡಿದ್ಮೇಲೆ ವಾಸ ಆಗಿದ್ದ, ಕೊನೆಗಾಲ ಬಂತು. ಕೆಲವಾಗಡೆ ತಗೊಂಬಂದು ಇನ್ನೆಲ್ಲಿ ಹೋಗ್ಬಿಡ್ತಾನೆ, ಇನ್ನೊಂದು ತೆಳಗಡೆ ಇಟ್ಟಿರೋಣ, ಬಂದು ಹೋಗೋದು ನೋಡೋಕೆ ಅನುಕೂಲ ಆಗುತ್ತೆ ಅಂತ ಅವನ ಶರೀರವನ್ನ ಇನ್ನು ಉಸಿರಾಡ್ತಿರುವಾಗಲೇ ಕರ್ಕೊಂಬಂದು ಮನ್ಸದ್ದು ಬರ್ಸೋರು. ಅವನೇನಂದ ಮತ್ತೆ ಕತೆ ಹೇಳಿದ್ ನಿಮ್ಗೆಲ್ಲ, ಅದು ನೀವು ಇಲ್ಲಿ ಹೇಳಿದ್ದೀನಿ ಅವ್ರಿಗೆ ಗೊತ್ತಿಲ್ಲ. ಅವನು ಕಾಂತ, ಸೊ ಅವ್ನ ಮಕ್ಕಳೆಲ್ಲ ಸೇರ್ಕೊಂಡು ಕಾಂತಾನೆ. ಮೋಸ್ಟ್ಲಿ ಇವನೇನೋ ಭೂಷ ಕಣ್ಣ ಅಂತ ಹೇಳ್ಬೋದು, ತಮಿಳಲ್ಲಿ ಹೇಳ್ಬೋದು, ಕೃಷ್ಣನ ಹೆಸರು ಹೇಳ್ಬೋದು, ಏನಾರಾಗ್ಲಿ ನೋಡೋಣ ಅಂತ ಒಳ್ಳೊಳ್ಳೆ ಬೂಸ್ಟ್ರು ಒಳ್ಳೆ ಔಷಧಿ ಕೊಡ್ಸೋರು, 5,000 ರೂಪಾಯಿ ಕೊಟ್ಟು ಒಂದು ಇಂಜೆಕ್ಷನ್ ಕೊಡ್ಸೋರು, ಏನಾದ್ರು ಅತ್ಯಂತ ನಮ್ಗೆಲ್ಲ ಅನುಕೂಲವಾದದ್ದು, ಎಲ್ಲಾರು ದುಡ್ಡಿಡಿ ಅಂತ ಹೇಳ್ಬಿಡ್ತಾನೆ ತಾತ ಅಂತ ಹೇಳ್ತೀನಿ. ಅವನು ಹೇಳಿದ ಕೆಳಗಡೆ ಎಲ್ಲ ಸೌಕರ್ಯ ಎಲ್ಲ ಕಟ್ಟಿದ್ರು, ಕರ ನೋಡ್ರು ಪರ್ಕೆ ತಿಂತ ಅದೇ ಅಂತ ಅಂದ್ಬಿಟ್ಟ ಪ್ರಾಣ ಹೋಯ್ತಲ್ಲ ಈ ಸಾವಿರ. ಅಂದ್ರೆ ಸಾಯುವಾಗಲೂ ಆ ದನದ ಕೊಟ್ಟಿಗೆಯಲ್ಲಿದ್ದ ಕರು ತಿನ್ನುತ್ತಿದ್ದ ಪರಕೆಯ ಮೇಲೆ ಅವನಿಗಿದ್ದ ಶ್ರದ್ಧೆ, ಪರಮಾತ್ಮನ ಮೇಲೆ, ಆತ್ಮನ ಮೇಲೆ, ಚೈತನ್ಯದ ಮೇಲೆ ಏನೂ ಇಲ್ಲ. ಹೌದಾ? ಮೋಹ. ಅದಕ್ಕೆ ಮೊದಲೇನು ಹೇಳ್ಬೇಕು, ಅದು ಗಟ್ ಮಾಡ್ಕೊಂಡ್ರಿ ಮೊದಲೇ ಏನಾದ್ರು ಸ್ಮೃತಿಲ್ಲ ಅಂತ ಹೇಳ್ಬಿಟ್ರಿ. ಅದೇ ಭಗವಂತಂಗೆ ಬೇಕಾಗೇ ಇಲ್ಲ ಭಗವಂತ, ಹಾಗ್ಯಾವುದು ನೋ ಆತುರತೆ ಉಳಿತಲ್ಲ ಮೋಕ್ಷದಲ್ಲಿ ಡಂಪ್ ಅಂತ ಜಂಪ್ ಮಾಡೋ ಹಾಗೆಲ್ಲ. ನಿಮ್ಗೆ ಎಷ್ಟೇ ವಯಸ್ಸಾದ್ರು ಒಂದೇ ಕ್ಲಾಸಿಗೆ ಸ್ಕೂಲಿಗೆ ಸೇರ್ಸ್ಕೋಬೇಕಾದ್ರೆ ಎಷ್ಟು ಹೊಟ್ಟಾಗಬೇಕು, ಮತ್ತೆ ಅದೇ ಕೊಟ್ಟೋಗ್ಬಿಡ್ತೇನೆ, ನೋ ಡಬಲ್ ಪ್ರಮೋಷನ್. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಬಹಳ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಕೊನೆಯ ಕಾಲದಲ್ಲಿ ಕಳೆ ಬರ, ಕಳೆ ಬರ ಅಂದ್ರೆ ಮೃತ ಶರೀರ, ಪಾರ್ಥಿವ ಶರೀರ, ಈ ನಮ್ದೆಲ್ಲ ಶರೀರಗಳು ಒಪ್ಕೊಂಡು ಒಂಥರ ಆಗತ್ತಲ್ಲ ಇವಾಗಂದ್ರೆ ನೀವೆಲ್ಲ ಏನ್ರಿ ಹೆಣಗಳು ಅಂದ್ರೆ ನಿಮ್ಗೆ ಸೆಟ್ಕೊಳ್ಳ. ಆದ್ರೆ ಶಂಕರ ಭಗವಂತಾದ್ರು ಒಬ್ರು ಧೈರ್ಯವಾಗಿ ಹೇಳ್ತಾ ಇರ್ಬೋದು, ನಾವೆಲ್ಲರೂ ಓಡಾಡುವ ಹೆಣಗಳು, ಓಡಾಡುವ ಹೆಣಗಳು. ಹೌದು, ನಾವು ಎತ್ತದೋ ಹೋಗ್ತೀವಿ, ಏನೋ ಮಾಡ್ತೀವಿ ಅಲ್ಲ. ಮನೆಯಿಂದ ಹೊರಟಾಗ ಹೆಂಡತಿನ ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ಕೇಳಿದ್ರೆ ನಿಂಗೆ ಯಾಕದಿಲ್ಲ, ಇವ್ನು ಗೊತ್ತಿಲ್ಲ ಎಲ್ಲಿ ಹೋಗ್ತೀನಿ ಅಂತ. ಮನೆ ಬಿಟ್ಟರೆ ಸಾಕು, ತಿಂಡಿ ಬಾಯಲ್ಲಿ ಹಾಕೊಂಡು ಕಾಫಿ ಕುಡಿದ್ಬಿಟ್ಟು ಗಟ್ಟಗಟ್ಟ ಆಚೆ ಹೊಟ್ಟೋದ್ರೆ 2 ಗಂಟೆ ತಟ್ಟೆ ಹಾಕ್ದಲ್ಲ ಅವರು ಹುಷಪ್ಪ ಅಂತ ಬರ್ತಾರೆ. ಎಲ್ಲಿ ಹೋಗಿದ್ರು, ಎಲ್ಲೋ ಹೋಗಿದ್ದೆ, ಮನೆ ಆಗಲ್ಲ, ಹೊರಗಡೆ ಆಗಲ್ಲ, ಕಂಕೊನೆ ಕಂಕೊನೆಗೆ ಏನ್ ಬರ್ತಾ ಇದ್ರೆ ಏನ್ ಕಂಡ್ರು ಆಗಲ್ಲ. ಭಗವದ್ಗೀತೆ ಬರ್ತೀರಂದ್ರೆ ನೀವು ಹೋಗಿ ಬಂದು ಹೇಳ್ತೀರಂದ್ರೆ ನನ್ಗಿಷ್ಟ ಏನಿಷ್ಟ ಇರ್ಲಿ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ. ನಾವ್ ಏನಿಷ್ಟ ಅನ್ನೋದು ಗೊತ್ತೇ ಇಲ್ಲ ಅಲ್ಲ. ನಿಜ ಹೇಳ್ತೀನಿ ತಿಳ್ಕೊಳ್ಳಿ, ನಿಮ್ಗೇನು ಇಷ್ಟ ಅಂತ ನೀವು ಅನ್ಕೊಂಡಿದ್ದೀರೋ ಒಂದೊಂದು ಕ್ಷಣದಲ್ಲೂ ಅದು ಬದಲಾಗುತ್ತಿರುತ್ತದೆ. ಹೌದಾ ಅಲ್ವ? ನೀವು ಗುರ್ತು ಮಾಡ್ಕೊಳ್ಳಿ. ಹೌದಾ? ಯಾವುದೋ ಒಂದು ಕ್ಷಣದಲ್ಲಿ ಬುಧವಾರ ಸಾಯಂಕಾಲ ಸುಮಾರಾಗಿ ನಂಗೆ ಭಗವದ್ಗೀತೆ ಇಷ್ಟ ಅಂತ ಹೇಳ್ತೀರಿ. ಹಾಗಂತ ನಿಮ್ಗೆ ಯಾವಾಗಲೂ ಇಷ್ಟ ಅಂತ ಅರ್ಥ ನಾನು ಮಾಡ್ಕೋಬಾರ್ದು. ನೋಡುದ್ರ ಮನೆ ಹೋಗ್ತಿದ್ದಾಗ ಅಲ್ಲಿ ತಟ್ಟೆ ಇದು ಅದು ಇದು ನನ್ನ ತಟ್ಟೆ, ಲೋಟ ಬೇರೆ ಲೋಟದಲ್ಲಿ ನೀರು ಕೊಟ್ರೆ ಸಿಗ್ತು, ಯಾಕೆ ನಂದಲ್ಲ ಲೋಟ. ಏನ್ ಲೋಟ ನೀರು ಕುಡಿತೀರಾ ಲೋಟ ಕುಡಿತೀರಾ? ಹಾಗೆಲ್ಲ ಅನ್ಸಲ್ಲ ನಮ್ಗೆ, ಯಾಕೆ ಅನ್ಸಲ್ಲ? ಅದೇ ಒಂದು ಸಿಸ್ಟಮ್ ರೀ, ಸಿಸ್ಟಮ್ ಅಲ್ಲ. ನಾವು ಅಂಟುಕೊಂಡಿರುವ ವಿವಿಧ ಚೇಷ್ಟೆಗಳು. ಹೌದಲ್ಲ, ಇದೆಲ್ಲಾನು ಇದಕ್ಕೆ ಹೆಲ್ಪ್ ಮಾಡೋಕೆ ಬರೋದಿಲ್ಲ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾನೆ, ಅಂತ್ಯಕಾಲದಲ್ಲಿ ಅಂದ್ರೆ ಕಳೆಯವರ ಈ ಕೃತಿ ಇದು, ಈ ಶರೀರವು ಚೈತನ್ಯವನ್ನ ತೊರೆದು ಅಂದ್ರೆ ಚೈತನ್ಯವನ್ನು ಬಿಟ್ಟು ಅಂದ್ರೆ ಮೂಲ ಸ್ವರೂಪವನ್ನು ಬಿಟ್ಟು ಕಳೆಯವರವಾಗುವ ಸಮಯದಲ್ಲಿ ನನ್ನನ್ನೇ ಸ್ಮರಿಸುತ್ತಿದ್ದರೆ, ಮಾ ಅನುಸ್ಮರ, ನನ್ನನ್ನು ಸ್ಮರಿಸೋದು ಹೇಗೆ, ಭಗವಂತನನ್ನ ಸ್ಮರಣೆ ಮಾಡೋದು ಹೇಗೆ? ಹೌದಲ್ವಾ? ನೀವು ಭಗವಂತನನ್ನ ಏನು ಸ್ಮರಣೆ ಮಾಡಬೇಡಿ, ಈ ಜಗತ್ತಿನ ಮೇಲೆ ಇರುವ ಅಹಂಕಾರ ಮಮಕಾರವನ್ನ ಬಿಟ್ಟು ಬಿಡಿ. ನಿಮಗೆ ಗೊತ್ತಿಲ್ಲದಂತೆ ನಿಮಗೆ ಪರಮ ಪ್ರೇಮವಾಗಿರುವ ಆತ್ಮ ಪ್ರೇಮ ಬಂದೇ ಬಿಡುತ್ತದೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ನನ್ನ ಕಾರಣದಿಂದ ಎಲ್ಲವೂ ನನಗೆ ಪ್ರಿಯವಾಗ್ತಿದೆ ಹೊರತು ಅದೆಲ್ಲದರ ಕಾರಣದಿಂದ ನನಗೆ ಅದು ಪ್ರಿಯವಾಗುತ್ತಿಲ್ಲ ಅನ್ನುವ ಜ್ಞಾನ ಬಂದು ಬಿಟ್ಟರೆ ಒಂದ್ ಹೆಜ್ಜೆ ಒಳಗಡೆ ಹೋದ್ರಿ ಅಂತ ಒಳಗೆ ಏನಿರುತ್ತ ಗುಂಡಿ ಒಳಗೆ. ಹೌದಲ್ವಾ? ಇದನ್ನ ಧೈರ್ಯವಾಗಿ ನೋಡ್ಬೇಕು. ನೀವು ಯಾಕೆ ಧೈರ್ಯವಾಗಿ ನೋಡ್ಬೇಕು ಅಂದ್ರೆ ಬೇರೆ ದಾರಿ ಇಲ್ಲ, ದೇರ್ ಇಸ್ ಓನ್ಲಿ ಒನ್ ವೇ ಅಲ್ವಾ. ನಿಮಗೆ ಬದುಕಿರುವಾಗಲೇ ಶಾಂತಿ ಬೇಕು, ಬದುಕಿರುವಾಗಲೇ ಶಾಂತಿಯ ಅನುಭವ ಆಗಬೇಕು, ಬದುಕಿರುವಾಗಲೇ ಮುಕ್ತವಾಗಬೇಕು, ಮುಕ್ತಿಯ ಅನುಭವ ಬದುಕಿರುವಾಗಲೇ ಆಗಬೇಕು, ಭಗವತ್ ದರ್ಶನ ಇಲ್ಲಿ ಆಗಬೇಕು, ಅಧಿಷ್ಠಾನದ ಮೂಲ ದರ್ಶನ, ನಿಮ್ಮ ಸ್ವಸ್ವರೂಪದ ಅನುಸಂಧಾನ ಇಲ್ಲಿಯೇ ಆಗಬೇಕು. ಅದಕ್ಕೆ ಬೇಕಾಗಿರುವ ಅತ್ಯಂತ ಪರಮ ಪ್ರೇಮವನ್ನ ಭಕ್ತಿ ಎಂದು ಕರೆಯಲಾಗಿದೆ. ಇದು ಭಕ್ತಿ ಶತಕ ಒಳಗೋಗ್ತಾ ಇದ್ದೀವಿ.
ಭಕ್ತಿ ಯೋಗಕ್ಕೆ ಹೋಗುವ ಮುನ್ನ ಅದರ ವಿಸ್ತಾರವನ್ನು ಹೇಳ್ತಾ ಹೋದ ಮುಗ್ಧ ಭವಂತ. ನಿಮ್ಮನ್ನ ಪರಮ ಭಕ್ತವಂತ ಭಕ್ತನಾಗಿ ಯೋಗ ಭಕ್ತದಿಂದ ಭಕ್ತಿಯಿಂದ ಕೂಡಿರ್ತಕ್ಕಂಥ ಯೋಗಿಯಾಗಿ ಭಕ್ತಿ ಯೋಗಿಯಾಗಿ ನಿಮ್ಮನ್ನ ಮಾಡುವ ಪ್ರಯತ್ನವನ್ನ ಭಗವಂತ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾನೆ ಅಂದ್ರೆ ಉಪದೇಶ ಹೇಳ್ತಾ ಇದೆ. ಮೊದಲು ನಿಮ್ಗೆ ಇದೆಲ್ಲ ತಿಳ್ಕೊಳ್ಳಿ, ಇದೆಲ್ಲವೂ ನಿಶ್ವರವಾದದ್ದು ಹೌದಲ್ವಾ, ನಿಶ್ವರವಾದದ್ದು ಇದು ಎಂದು ತಿಳಿದರೆ ಹಾಗೆ ತಿಳಿದುಕೊಳ್ಳುವ ಸ್ವಯಂ ನೀವು ಈಶ್ವರರಾಗಿರುತ್ತೀರಿ, ಅಕ್ಷರವಾಗಿರುತ್ತೀರಿ ಅಂತ ಕೊನೆಯಲ್ಲಿ ಗೊತ್ತಾಗೋದು. ಅದ್ರ ಕೊನೆಯಲ್ಲಿ ಯಾವಾಗತ್ತಾ, ಸಾಯುವ ಸಮಯದಲ್ಲಿ. ಸಾಯುವ ಸಮಯದಲ್ಲಿ ಗೊತ್ತಾಗೋದು ಹೇಗೆ, ಮೊದಲಿಂದ ಇದು ಏನು ಎಷ್ಟು ಅದನ್ನ ಎಷ್ಟೆಷ್ಟು ಬೇಕೋ ಅಷ್ಟೇ ಜಾಗದಲ್ಲಿ ಇಟ್ಟಿರ್ತೀರಾ, ತಿಳ್ಕೊಳ್ಬೇಕು. ವ್ಯವಹಾರ ದೃಷ್ಟಿ ಇರಬೇಕು, ದೃಷ್ಟಿ ಬದಲಾಗಬೇಕು, ಇಲ್ಲಿಂದ ನಿಮ್ಗೆ ದೃಷ್ಟಿ ಬದಲಾಗಬೇಕು. ಸೃಷ್ಟಿ ಮಾತ್ರ ಹಾಗೆಯೇ ಇರುತ್ತದೆ. ಮುಂದಕ್ಕೆ ಯತ್ರ ಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ನೋಡಿ ಸಮದ್ಭಾವಂ, ಇಲ್ಲಿ ಸಮ ಭಾವ ಸಮಭಾವ ಅಲ್ಲ ಮದ್ಭಾವ, ಮದ್ಭಾವ ಸಮದ್ಭಾವ ಅಂದ್ರೆ ಸಮಹ ಮತ್ ಭಾವ, ನನ್ನ ಭಾವದಲ್ಲಿ ನನ್ನನ್ನ ನೀವು ತಿಳಿದುಕೊಳ್ಳುವ ರೀತಿಯಲ್ಲಿ ತತ್ವತಃ ಹಾಗೆಯೇ ತಿಳಿದುಕೊಳ್ಳುವುದರಿಂದ ನಾನು ಅನ್ನುವುದರಲ್ಲಿ ಯೋಗ ಭಾವ ಇರುತ್ತದೆ. ಅಂದ್ರೆ ಪುರುಷೋತ್ತಮ ಪ್ರಾಪ್ತಿ ಯೋಗ ನಮ್ಮೆಲ್ಲಿಗಿಲ್ಲೇ ಹೇಳ್ತಾ ಇದ್ದಾನೆ. ಭಗವಂತನೇ ಎಲ್ಲದಕ್ಕೂ ಕಾರಣ, ಭಗವಂತನಿಂದಲೇ ಎಲ್ಲವೂ ಬಂದಿದೆ, ಭಗವಂತನಲ್ಲೇ ಎಲ್ಲವೂ ಇದೆ, ಭಗವಂತನಲ್ಲಿ ಎಲ್ಲವೂ ಲಯವಾಗುತ್ತದೆ. ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ ಹೌದಲ್ವ, ಅಹಮೇವ ಸತ್ಯಂ ಮಿಕ್ಕಿದೆಲ್ಲವೂ ಮಿಥ್ಯವಾಗಿದೆ, ಬ್ರಹ್ಮ ಸತ್ಯ ಜಗನ್ ನಿತ್ಯ ಇತ್ಯೇವಂ ರೂಪೋ ವಿನಿಶ್ಚಯ ಯೋಯಂ ನಿತ್ಯಾನಿತ್ಯ ವಸ್ತು ವಿವೇಕ. ಇದಿಷ್ಟು ಹೇಳಿರ್ತಕ್ಕಂಥ ನಿಮ್ಗೆ ಗಟ್ಟಿಯಾಗಲಿ ಅಂತ ಹೇಳ್ತಾ ಆಗ್ತೀನಿ. ಹಾಗಾಗಿ ಅದರಿಂದ ಇಲ್ಲಿ ಜಗತ್ತಿನಲ್ಲಿ ನಾನು ನಾನು ಅನ್ನುವ ಆತ್ಮವು ನಿಜವಾಗಿ ನಾನು ನಾನು ಅನ್ನುವ ಆತ್ಮವು ಚೈತನ್ಯವು ವಿಶುದ್ಧವಾದದ್ದು, ನಿತ್ಯವಾದದ್ದು, ನಿರಂತರವಾದದ್ದು, ಸತ್ಯವಾದದ್ದು, ಜ್ಞಾನವಾದದ್ದು, ಅನಂತವಾದದ್ದು, ಬ್ರಹ್ಮವಾದದ್ದು. ಅದ್ ಬಿಟ್ಟು ಮಿಕ್ಕಿದ್ದೆಲ್ಲವೋ ಮಿಥ್ಯ. ಹೌದಾ, ಡೌಟ ಏನೋ ಇಲ್ಲೇ ಪರ್ಮನೆಂಟ್ ಆಗಿರೋ ಸ್ಕೀಮ್ ಹಾಕಿರೋ ಆಗಿದೆ, ಸಾಧ್ಯವಿಲ್ಲ ಅದೆಲ್ಲ ಅದರಿಂದ ಹೇಳ್ತಾ ಇದ್ದಾನೆ ಇಲ್ಲಿ. ಹೀಗೆ ಇರುವಾಗ ಹೋಗುವ ಸಮಯದಲ್ಲಿ ನನ್ನನ್ನ ಸ್ಮರಿಸುತ್ತ ಅಂದ್ರೆ ಎಲ್ಲವೂ ಭಗವಂತನೇ, ಅದನ್ನ ಬಿಟ್ಟು ನಾನು ಅನ್ನುವ ಇನ್ನೊಂದು ಪ್ರತ್ಯೇಕವಾದ ಪ್ರತ್ಯಯವು ಇಲ್ಲವೇ ಇಲ್ಲ ಅಂತ ಗ್ಯಾರಂಟಿ ಮಾಡ್ಕೊಂಡ್ಬಿಡಿ, ಮಾಡ್ಕೊಳ್ಳಿದ್ರೆ ಪ್ರಯತ್ನ ಪಡಿ, ಅಭ್ಯಾಸ ಮಾಡಿ. ಹಾಗೆ ಮಾಡಿಕೊಂಡರೆ ಖಂಡಿತವಾಗಿಯೂ ಕೊನೆಯ ವಾಕ್ಯ ಆಗಿದೆ. ಯತ್ರ ಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಯಾತಿ ನನ್ನನ್ನೇ ಅವನು ಹೊಂದುತ್ತಾನೆ ಅಂದ್ರೆ ನನ್ನ ಭಾವವನ್ನೇ ಹೊಂದುತ್ತಾನೆ, ಭಾವದಿಂದ ಭಗವಂತ ಅಂದ್ರೆ ನನ್ನನ್ನ ಬಿಟ್ಟು ಬೇರೆ ಏನು ಇಲ್ಲ ಅಂತನ್ನುವಾಗ ಆಶ್ರಯವೂ ನಾನೇ, ಆಸಕ್ತಿಯೂ ನಾನೇ, ಪರಿಪೂರ್ಣವಾದಂತಹ ಸ್ವರೂಪವೂ ನಾನೇ ಅಂತ ಅವನಿಗೆ ಗೊತ್ತಾಗತ್ತೆ. ಅವನಿಗೆ ಅವನು ಅನ್ನೋದು ನನ್ನಲ್ಲಿರ್ತಕ್ಕಂಥ ಪರಿಪೂರ್ಣ ಅಂಶ ಎಂಬುದನ್ನು ಪರಿಪೂರ್ಣವಾಗಿ ತಿಳಿದು ಪೂರ್ಣಾಂಶದಲ್ಲಿ ತಿಳಿದುಕೊಳ್ಳುತ್ತಾನೆ. ಅವಾಗ ನನಗೂ ಅವನಿಗೂ ಯಾವುದೇ ಭೇದವಿರುವುದಿಲ್ಲ, ನನ್ನನ್ನ ಹೊಂದುತ್ತಾನೆ ಪರಮಾತ್ಮ. ಏನಾದ್ರೂ ನನ್ನನ್ನೇ ಹೊಂದುತ್ತಾನೆ ಅಂತ ಎಲ್ಲಾದರೂ ಭಗವದ್ಗೀತೆಯಲ್ಲಿ ಬರೆದಿದ್ರೆ ಅದರ್ಥ ಏನು ಅಂದ್ರೆ ನಿಮಗೆ ಅಲ್ಲಿಂದ ಮುಂದಕ್ಕೆ ಶಾಂತಿಯೇ ಇರುವುದು, ಅಶಾಂತಿ ಇರುವುದಿಲ್ಲ, ಸಮಾಧಾನವೇ ಇರುವುದು, ಅಸಮಾಧಾನ ಇರುವುದಿಲ್ಲ, ಅದೇ ಮುಕ್ತಿ, ಪರಿಪೂರ್ಣ ಜ್ಞಾನ ಅದೇ ಇರುವುದು. ಯಾಕೆಂದ್ರೆ ಭಗವಂತನನ್ನು ತಿಳಿದ ಮೇಲೆ ಬೇರೆ ಏನನ್ನು ತಿಳಿಯಬೇಕಾಗಿಲ್ಲ. ಏಕೆ, ಎಲ್ಲದರಲ್ಲೂ ಇರುವುದು ಒಳಗೂ ಹೊರಗೂ ಪರಮಾತ್ಮ ಭಾವವೇ. ಅದು ಆ ಭಾವ ಅಲ್ಲ, ಕುಂಠಿತ ಭಾವವಲ್ಲ, ಎಂದಿಗೂ ಕುಂಠಿತವಾಗುವುದಿಲ್ಲ, ಮತ್ತೆ ಲವಲೇಶವಾದೊಳಗಡೆ ಸಣ್ಣದಿರುವುದಿಲ್ಲ. ಅಂದ್ರೆ ಯಾವುದೇ ರೀತಿಯಾದ ದುಃಖಗಳು ಇರುವುದಿಲ್ಲ, ಯಾವುದೇ ರೀತಿಯಾದ ಶೇಷವಿರುವುದಿಲ್ಲ, ಪರಿಪೂರ್ಣವಾಗಿರುತ್ತದೆ. ಆದ್ದರಿಂದ ಪೂರ್ಣಮದ ಪೂರ್ಣಮಿದ ಅನ್ನೋದು ನಿಮಗೆ ದೃಢವಾಗುತ್ತೆ. ಯಾರಿಗೆ ದೃಢವಾಗುತ್ತೋ ಅವನಿಗೆ ಹೋಗುವ ಕಾಲದಲ್ಲಿ, ಅಭ್ಯಾಸ ಕಾಲದಲ್ಲಿ, ಅವನಿಗೆ ಆ ಮರಣ ಕಾಲದಲ್ಲಿ, ಜೀವಿತ ಕಾಲದಲ್ಲಿ ಏನೇನಾಗಿರ್ತದೋ ಅಂದ್ರೆ ಇದು ಸುಮ್ಮನೆ ಬಂದ್ಬಿಡುತ್ತಾ. ಕೆಲವರು ಅನ್ಸಂತಂತೆ ಏನಂದ್ರೆ ನಾವು ಹೇಗಾದ್ರೂ ಇರ್ತೀವಪ್ಪ, ಹೋಗೋ ಸಮಯದಲ್ಲಿ ನಾರಾಯಣ ನಾರಾಯಣ ಅಂತ ಹೇಳಿದ್ರಾಯ್ತು, ನಮ್ಗೆ ಸದ್ಗತಿನೇ ಅಂತ ಹೇಳ್ತಾನಂತೆ. ಎಷ್ಟೋ ಜನ ತುಂಬಾ ಬುದ್ಧಿವಂತರು ನೋಡ್ರಿ, ನಾವ್ ಇವಾಗ ಹಾಗಾದ್ರೆ ಕುಡ್ಕೊಂಡು ಮಾಡ್ಕೊಂಡು ಡಾನ್ಸ್ ನಿನ್ಸು ಅದು ಇದೆಲ್ಲ ಇರ್ತೀವಪ್ಪ, ಕೊನೆ ದಿವಸ ಇನ್ನೇ ನಾನು ಹೋಗ್ತೀನಿ ಇವಾಗ ನಾರಾಯಣ ನಾರಾಯಣ ಅಂತ ಕೂಗ್ಬಿಟ್ರಾಯ್ತು. ಭಾಗವತದಲ್ಲ ಕಥೆ ಇದೆಯಲ್ಲ, ಯಾರ್ದು ಅಜಾಮಿಳನ್ ಕತೆ ಇದೆಯಲ್ಲ, ಹೌದಾ, ಅಜಾಮಿಳನ ಕತೆನ ಸರಿಯಾಗಿ ಓದ್ಬೇಕು, ಇಲ್ಲರೂ ಅರ್ಥ ಆಗಲ್ಲ ಅಲ್ಲ. ಅವಾಗೇನಾಗುತ್ತೆ, ನಾವೇ ಅಜಾಮಿಳ ಅನ್ಕೊಂಡು ಕೊನೆನಾರಾಗತ್ತೆ ಅಂದ್ರೆ ಏನೂ ಆಗಲ್ಲ.
ಏನಾಗತ್ತೆ ಕೊನೆಯಲ್ಲಿ ಈ ಜಗತ್ತಿನಲ್ಲಿ ನೀವು ಸಂಸಾರದಲ್ಲಿ ಕಂಡ ವ್ಯಕ್ತಿಗಳು, ವಸ್ತುಗಳು, ವಿಚಾರಗಳು, ಅದರ ಮೇಲಿನ ನಿಮ್ಮ ಮೋಹ ಬೇರೆ ಬೇರೆ ರೀತಿಯಲ್ಲಿ ರಾಗ ದ್ವೇಷಗಳಾಗಿ ಅಹಂತ ಮತಗಳಾಗಿ ಕಾಡುತ್ತಿರುತ್ತದೆ, ಕಣ್ಣು ಮುಂದೆ ಬರುತ್ತದೆ. ಅದೇ ಸಾಯುವಾಗ ಕಣ್ಣು ಮುಂದೆ ಏನ್ ಬರುತ್ತೆ ಅದೇ ಆಗಿ ಗೊತ್ತು ನಿಮ್ಗೆ ಅಂತ ನೀವು ಕೇಳಿದ್ರೆ ಸಾಯೋರು ಹೇಳಿ ಅದೇ ಯಾರು ನೋಡಿ ಸಾಯುವಾಗ ತುಂಬಾ ಮುದುಕರು ಬೇಕಾದ್ರೆ ಕೇಳಿ ನೀವು ಅಲ್ಲ ನರ್ಸಿಂಗ್ ಹೋಮ್ಗೆ ನರ್ಸಿಂಗ್ ಹೋಮ್ ಸೇರಿಸಲು ಇನ್ನೊಂದು ವರ್ಷ ಇರ್ತೀನೇನೋಪ್ಪ ಅಂತಾರೆ. ಯಾಕೆ ನೀವು ಇನ್ನೊಂದು ವರ್ಷ ಇರ್ಬೇಕು ಅಂದ್ರೆ ಗೊತ್ತಿಲ್ಲ ಇವ್ ನೂರು ವರ್ಷ ತುಂಬಾ ಇದೆ ಅಂತ ಒಬ್ಬರಿಗೆ ನೀವು ಹೊರಟ್ಬಿಡಿ ಅಂತ ನೀವು ಹೇಳಕ್ಕಾಗ ಇಲ್ಲ. ಏನ್ ನಿಮ್ದು ಕೊನೆ ಆಸೆ ಅಂದ್ರೆ ಕೊನೆ ಬರಲಿ ನೋಡೋಣ ಅಂತಾರೆ. ಅದಲ್ವ ಅಂದ್ರೆ ಒಬ್ಬ ಮೊಮ್ಮಗ ಡಾಕ್ಟ್ರು ಇನ್ನೇನು ಹೋಗ್ತಾರೆ ಇನ್ನೋ ತಾತನ್ ಕೇಳಿದ್ನ ತಾತ ನೀವೇನು ಈಗಲೇ ಹೋಗಲ್ಲ ಯೋಚನೆ ಮಾಡ್ಬಿಡಿ ನಾನೇ ಡಾಕ್ಟರ್ ಇದ್ದೀನಿ ಒಳ್ಳೊಳ್ಳೆ ವ್ಯವಸ್ಥೆ ಕೊಡ್ತೀನಿ ನಿಮಗೆ ಈಗಲೂ ನೀವು 28 ವರ್ಷದ ನವ ತರುಣರಂತೆ ಇದ್ದೀರಾ ಬೇಕಾದ ನೀವು ಮದುವೆ ಮಾಡಬಹುದು ಅಂದಂತ ತಾತ ಏನಂತು ಯಾರು ಹೆಂಗ್ ಕೊಡ್ತಾ ಇಲ್ಲ ಬೇಡ ಮದುವೆ ವಯಸ್ಸಾಗಿದೆ ನಂಗೆ 90 ವರ್ಷ ನಂಗೆ ಮದುವೆ ಬೇಡ ಅಂತೆಲ್ಲ ಹೇಳ್ತಿರೋದು ತಾತ ಏನ್ ಹೇಳ್ತಿದೆ ಯಾರು ಹೆಣ್ ಕೊಟ್ಟ ಅಂದ್ರೆ ಹೆಣ್ ಕೊಟ್ರೆ ಮದುವೆ ಕಡಿನ ಲೆಕ್ಕ ಹಾಕೊಳ್ಳಿ. ಮನುಷ್ಯನ ಈ ವಾಸನ ಇದೆಯಲ್ಲ ದೇಹ ವಾಸನ ಇದೆಯಲ್ಲ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ನಮ್ಗೆ ಅದರ ಅಭ್ಯಾಸ ಇಲ್ಲ ಅಥವಾ ಅಭ್ಯಾಸದ ಕೊರತೆ ಇದೆ. ಅಭ್ಯಾಸ ಮಾಡ್ಲೇಬೇಕು ಹೋದಲ್ವ ಯಾರು ಮಗ್ಗಿ ನಿಮ್ಗೆ ಶಾಲೆನಲ್ಲಿ ಮನೆಯಲ್ಲಿ ಹಿಂದೆ ಎಲ್ಲ ನಮ್ಗೆ ಮಗ್ಗಿನ ಚೆನ್ನಾಗಿ ಗಟ್ಟಿ ಮಾಡಿಸ್ತಾರೆ ಹೋದ ಅಷ್ಟು ಗಟ್ಟಿ ಮಾಡಿಸ್ರೆ ಈಗಲೂ ನನ್ ಸರಿಯಾಗಿ ಮಗ್ಗಿ ಬರಲ್ಲ ನಿಮ್ಗೆ ನಾನೇ ಕೇಳಲ್ವಲ್ಲ ಬರುತ್ತೆ ಬಿಡಿ ಹೌದಲ್ವ ನಾ ಮಗ್ಗಿಯಲ್ಲಿ ಬರಲ್ಲ ಅಂತಲ್ಲ ಅದನ್ನೇನೋ ಲೆಕ್ಕಾಚಾರ ಹಾಕೊಂಡು ಹೇಳ್ಬೇಕು ತಗಾರ ಅಂತ ಹೇಳಕ್ಕೆ ಯಾಕಂದ್ರೆ ನೆಸೆಸಿಟಿ ಇಲ್ರಿ. ಈಗ ಭಗವದ್ಗೀತೆ ಎಲ್ಲ 700 ಶ್ಲೋಕಗಳು ನನಗೆ ಬರುವುದಿಲ್ಲ ಯಾಕೆ ಪುಸ್ತಕ ಇದೆ ಯಾಕೆ ಗಟ್ಟಿ ಮಾಡಕ್ ಹೋಗ್ತೀರಿ ನಾವು ಅದರ ವಿಚಾರವನ್ನು ಅದಕ್ಕೆ ಬೇಕಾಗಿರೋ ಬೇರೆ ಬೇರೆ ಗ್ರಂಥಗಳಲ್ಲಿ ಅದರ ಮೇಲೆ ಕೊಟ್ಟಿರುವ ಪೂರಕ ಅಂಶಗಳನ್ನ ನಾವು ಓದುವುದರಲ್ಲಿ ಜ್ಞಾಪ ಇಟ್ಟುಕೊಂಡಿರಲು ಮಗ್ನವಾಗಿದ್ದೇವೆ ಅದು ಹೆಚ್ಚು ಉಪಕಾರ ಆಗುತ್ತದೆ ಹೌದಲ್ವಾ. ಭಗವದ್ಗೀತೆ ಶ್ಲೋಕ ಯಾವ್ದು ಜ್ಞಾಪಕ ಇಲ್ಲ ತಕ್ಕಂತ ಪುಸ್ತಕ ತೆಗೆದ ಮೊದಲು ಪುಸ್ತಕ ಇರಲಿಲ್ಲ ಹೌದಾ ಮೊದಲೆಲ್ಲ ಎಲ್ಲಾ ಮಸ್ಕದಲ್ಲೇ ಇಟ್ಕೋಬೇಕಾಗಿದ್ದು ಲೆಕ್ಕ ಹಾಕೊಳ್ಳಿ ಗುರು ಹೇಳಿದ್ರೆ ಕೃಷ್ಣ ಹಾಗೆ ತಲೆನಲ್ಲಿರುವ ಟಪಟ ಪಟಪಟ ಬಾಯಲ್ಲಿ ಬರ್ತಾ ಇರು ಈಗ ಅದ್ರ ನೆಸಿಟಿ ಇಲ್ಲ ಪುಸ್ತಕ ಇಟ್ಕೊಂಡು ಹೇಳೋದು ಹಾಗನ್ಬಿಟ್ಟು ನೀವು ಹೇಗಿದ್ರು ಪುಸ್ತಕ ಇಟ್ಕೊಂಡು ಹೇಳೋದಕ್ಕೆ ಇನ್ನು ಬುಧವಾರ ಹೋಗೋದಕ್ಕೆ ತಡ್ಕೋಬೇಡಿ. ಯಾಕೆಂದ್ರೆ ಎಷ್ಟೋ ಸತಿ ಪುಸ್ತಕದಲ್ಲಿ ಹೇಳೋದು ನೀವೇನು ಒಪ್ಪಿರ ಅದು ನಿಮಗೆ ಬೇರೆ ತರ ಅರ್ಥ ಕೊಡುತ್ತೆ ಬೇರೆ ತರ ಅರ್ಥ ಕೊಡುತ್ತೆ. ಯಾಕೆ ಬೇರೆ ತರ ಅರ್ಥ ಕೊಡುತ್ತೆ ಅಂದ್ರೆ ನಿಮ್ಮ ಥಿಂಕಿಂಗು ಬೇರೆ ತರ ಇರುತ್ತೆ ಅದಕ್ಕಷ್ಟೇ ಹೇಳಿದ್ದು ಅದಕ್ಕೆ ಹೇಳ್ತಾ ಇದ್ದಾನೆ. ಈಗ ಅಂತ್ಯಕಾಲದಲ್ಲಿ ಜಗತ್ತಿನ ಎಲ್ಲ ಭಾವ ವಿಕಾರಗಳನ್ನು ತೊರೆದು ಭಾವ ವಿಕಾಸದಿಂದ ನನ್ನನ್ನು ನೆನೆಯುವುದಾದರೆ ನಾನು ಅವನಿಗೆ ಸಿಗುತ್ತೇನೆ ನಾನು ಅವನಲ್ಲಿ ಅವನು ನನ್ನ ಭಾವವನ್ನು ಹೊಂದು ಬಿಡುವುದು. ಮದ್ಭಾವ ನನ್ನ ಭಾವ ಅಂದ್ರೆ ಏನಂತ ಭಗವದ್ಭಾವ ಅಂದ್ರೆ ಭಗವದ್ಭಾವ ಅಂದ್ರೆ ಏನು ಭಗವಂತನ ಭಾವ ಏನು ಭಗವಂತನಿಗೆ ಯಾವುದೇ ರೀತಿಯಾದ ವಿಕಾರಗಳಿರುವುದಿಲ್ಲ. ಯಾವುದು ವಿಕಾರ ಅಂದ್ರೆ ಮೊದಲನೇದು ಸೃಷ್ಟಿ ಎರಡನೇದು ಸ್ಥಿತಿ ಮೂರನೇದು ಲಯ ಇದಾದ ಮೇಲೂ ಇಲ್ಲ ಅಲ್ಲ ಮೋಹ ಇಲ್ಲ ಅಹಂಕಾರ ಇಲ್ಲ ಮತ್ತು ಶೋಕ ಇಲ್ಲ. ಎಲ್ಲೆಲ್ಲಿ ಮೋಹ ಅಹಂಕಾರ ಶೋಕ ಇರುತ್ತದೆಯೋ ಅದು ಮಾನವ ಶರೀರಕ್ಕೆ ಮಾತ್ರ ಇರೋದು. ಲೋಕ ಮಾಡ್ಕೊಳ್ಳಿ ಇವಾಗ ಉದಾಹರಣೆಗೆ ಚತುರ್ಮುಖ ಬ್ರಹ್ಮ ಇದ್ದಾನೆ ಎಷ್ಟೊಂದು ಸೃಷ್ಟಿ ಮಾಡ್ತಾನೆ ಹೌದಾ ಸೃಷ್ಟಿ ಮಾಡಿ ತನ್ನ ಸೃಷ್ಟಿಯ ಮೇಲೆ ಮೋಹ ಇಟ್ಕೋತಾನೆ ಮೋಹ ಇಟ್ಕೊಂಡ್ರೆ ಅವನಿಗೆ ಪ್ರಾಬ್ಲಮ್ ಅದಕ್ಕೆ ಸೃಷ್ಟಿ ಮಾಡೋದು ಬಿಡೋದು ಪ್ರಿಂಟ್ ಔಟ್ ಕಳಿಸ್ತಾ ಇರೋದು ಅಷ್ಟೇ ಅವನ ಕೆಲಸ. ಆಮೇಲೆ ವಿಷ್ಣು ಎಲ್ಲವನ್ನ ಕಾಪಾಡ್ತಾನೆ ಅಹಂಕಾರ ಪಡ್ತಾನ ಇಲ್ಲ ಅಹಂಕಾರ ಪಡಲ್ಲ ಅವನು ಅಲ್ಲ ಎಲ್ಲವನ್ನ ಅವರವರ ಯೋಗ್ಯತೆಗೆ ತಕ್ಕಂತೆ ಕಾಲ ದೇಶ ನಿರ್ಮಿತವಾಗಿರತಕ್ಕಂಥ ರೀತಿಯಲ್ಲಿ ಎಲ್ಲ ಪ್ರಾಣಿಗಳನ್ನ ಇದನ್ನು ಅವನ ಸ್ಥಿತಿಯನ್ನ ನೋಡುತ್ತಾನೆ ಸ್ಥಿತಿಗತಿಯನ್ನು ನೋಡುತ್ತಾನೆ ಆದ್ರೆ ಅಹಂಕಾರ ಪಡುವುದಿಲ್ಲ. ಶಿವ ಇದ್ದಾನೆ ಲಯಕಾರಕ ವಿಲಯಕಾರಕ ಅವನು ಎಲ್ಲವನ್ನ ಸಂಭಾನ ಮಾಡ್ತಾನೆ ಶೋಕ ಪಡ್ತಾನ ಇಲ್ಲ. ನರನಾರಾಯಣನಿಗೆ ಇರುವ ವ್ಯತ್ಯಾಸ ಇದು ಮಾನವನು ಮಾಧವನಾಗುವ ಸ್ಥಾನ ಇದು ಜಾಗ ಇದು ಬರಿಬಿಡಿ ಹೇಗ್ ಮಾಡ್ಬೇಕು ನೀವು ಮೊದಲು ಸುಮ್ಮನೆ ಗಂಭೀರವಾಗಿರ್ತೀರಿ ಹೇಗೋ ಮಾಡಿ ಒಂದು ಮೆಲ್ಲಗೊಂದು ಮದುವೆ ಆಗ್ತೀರಿ ಮದುವೆ ಆದ ತಕ್ಷಣ ನಿಮ್ಗೆ ಮೋಹ ಶುರು
ಚತುರ್ಮುಖ ಅವಾಗ ನಾಲ್ಕು ತರ ಐದು ತರ ಮಕ್ಕಳ ಬಿಡುತ್ತೆ ನಿಮ್ಗೆ ಚತುರ್ಮುಖಕ್ಕಿಂತ ಜಾಸ್ತಿ ಅಲ್ವಾ. ನಾನು ನಂದು ಶುರು ಆಗ್ಬಿಡುತ್ತೆ, ಮೋಹ ಶುರು ಆಗ್ಬಿಡುತ್ತೆ. ಸೊ ನಿಮ್ಮದೇ ಸೃಷ್ಟಿಯಲ್ಲಿ ನೀವೇ ಮಾಡಿಕೊಂಡ ಸಂಸಾರದಲ್ಲಿ ನೀವೇ ಮೋಹ ಬಿಡುತ್ತೀರಿ. ಇದೆಲ್ಲ ನೀವೇ ಮಾಡಿಕೊಂಡಿರೋದು ಅಂದ್ರೆ ನಾನೇ ಮಾಡ್ಕೊಂಡಿರೋದು. ಕಟ್ಟು ಮತ್ತು ಪಾಡು, ಇದನ್ನ ಕಟ್ಟು ಹಾಕು ಕಟ್ಟಾಕೊಳ್ಳೋದು ಮತ್ತು ಪಾಡು ಕೊಡುವುದು. ಇದಕ್ಕೆ ಹೆಸರೇನು? ಕಟ್ಟುಪಾಡು. ಇದನ್ನೇ ಸಂಸಾರ ಅಂತ ಬಹಳ ನೈಸ್ ಆಗಿ ಹೇಳ್ಯಾರ. ಕಟ್ಟುಪಾಡು ಹೌದಾ? ಏನೇದು ಸ್ಥಿತಿಗತಿ? ಒಂದ್ ಸ್ವಲ್ಪ ಮನೇಲಿ ಯಾರಿಗಾರು ಹೆಚ್ಚು ಕಡಿಮೆ ಆಗ್ಬಿಟ್ಟು ಸ್ಥಿತಿ ವ್ಯತ್ಯಾಸ ಆದ್ರೂ ಒಂಥರ ಆಗ್ಬಿಡುತ್ತೆ ನಮ್ಗೆ. ಆಮೇಲೆ ಹೆಂಡತಿಗೂ ಮಕ್ಳಿಗೂ ಸದಾ ಹೇಳ್ತಿರ್ತೀವಿ, ಏನ ನಿನ್ನ ಯಾವಾಗಲೂ ನೋಡ್ಕೋತಾ ಇರೋದು ನಾನು ಇಲ್ಲದೆ ಇದ್ದೀನಿ ನಿನ್ ಗತಿ ಏನದು? ಅಹಂಕಾರ. ಇವನೇ ಗೋವಿಂದ, ಅವ್ರು ಹೇಳೋದು ಗೋವಿಂದ ಅಲ್ಲ. ನಾನಿಲ್ಲ ನಿಮ್ಗೆ ನೀನು ಇಂಜಿನಿಯರಿಂಗ್ ಮಾಡಕ್ ನಾನೇ ಆ ಕಾರಣ ಅಂತ ಇರೋದು ಅಲ್ಲ. ಇವನು ಎಷ್ಟೇ ಖರ್ಚು ಮಾಡಿದ್ರು ಅವ್ನು ಫೇಲ್ ಆಗ್ತಾನೆ ಇದ್ರೆ ಏನ್ ಮಾಡ್ತೇನೆ ಇವನು? ಏನೋ ಓದ್ದ ಹುಡುಗ ಅವನಿಗೊಂದು ಕ್ರೆಡಿಟ್ ಬೇಡ ಇಲ್ಲ. ಇದು ಅಹಂಕಾರ ಅಂದ್ರೆ ವಿಷ್ಣುವಿನಂತೆ ಅಹಂಕಾರ ಇಲ್ಲದೆ ಸ್ಥಿತಿಯನ್ನು ಮ್ಯಾನೇಜ್ ಮಾಡಕ್ಕೆ ಮನುಷ್ಯಂಗ ಆಗಲ್ಲ. ಯಾಕೆ? ಇವನು ಮನುಷ್ಯ. ಮನುಷ್ಯ ಅಂದ್ರೆ ಮನಸ್ಸಿನಿಂದ ಆಳುವವನು, ಬೇರೆ ಏನು ಸ್ವತಂತ್ರ ಏನಿಲ್ಲ. ಮೂರನೇ ಶಿವ ಶಂಕರ ಅಲ್ವಾ? ಅವ ನಮ್ ಕಣ್ಣೆದುರಿಗೆ ನಾವು ಅಪ್ಪ ಅಮ್ಮ ಹೋಗ್ಬಿಟ್ರು, ಹೆಂಡತಿ ಹೊಟ್ಟೋಯ್ತು, ಒಡವೆ ಹೊಟ್ಟೋಯ್ತು, ಆಟ ಹೊಟ್ಟೋಯ್ತು, ಎಲ್ಲ ಹೊಟ್ಟೋಯ್ತು, ವಯಸ್ಸು ಹೊಟ್ಟೋಯ್ತು, ಆರೋಗ್ಯ ಹೊಟ್ಟೋಯ್ತು, ಶೋಕವೋ ಶೋಕ ಹೌದಾ? ಅಲ್ಲಿ ಏನಾಯ್ತು ನಮ್ಗೆ? ಮೋಹ ಅಹಂಕಾರ ಶೋಕ ಇದು ಮೂರೂ ನಮಗೂ ಮನು ದೇವತೆಗೂ ಅಡ್ಡ ಅಂದ್ರೆ ದೇವರು ಪರಮಾತ್ಮ ಬ್ರಹ್ಮನಿಗೂ ಅಡ್ಡ ಇರುವ ಗೋಡೆ. ಈ ಮೂರನ್ನ ನೀವು ತೆಗೆದು ಹಾಕಿಬಿಟ್ಟರೆ ನರನೇ ನಾರಾಯಣನು, ಮಾಧವನೇ ಮನುಷ್ಯನಾದವನೇ ಮಾಧವನಾಗುವುದು, ಮಾನವನೇ ಮಾಧವನಾಗುವ ಬಗೆ ಇದು. ತಿಳ್ಕೊಳ್ಳಿ, ತಿಳ್ಕೊಂಡ್ರ ಏನ್ ನಿದ್ದೆ ಮಾಡ್ತಿದ್ರೆ ಏನು? ಸೊ ಇದು ಮಾದ ಮನುಷ್ಯನಾದವನು ಮಾಧವನಾಗುವ, ಮಾನವನಾದವನು ಮಾಧವನಾಗುವ ರೀತಿ. ಅಂದ್ರೆ ನಮ್ಗೆ ನಮಗೆ ಕಾಡ್ತಾ ಇರೋದು ಈ ಜೀವನದಲ್ಲಿ ಏನು? ಮೋಹ. ಕ್ರಮ ಹೇಳಬೇಕು, ಮೋಹ ಅಹಂಕಾರ ಶೋಕ ಈ ಮೂರು ನೀವು ಬಿಡೋದಾದರೆ ನೀವು ಈಗಲೇ ದೇವರು. ಈಗಲೇ ದೇವರ ಅದ್ರ ಮೇಲೆ ಮೋಹ ಹೌದಲ್ವ? ಅದಕ್ಕೋಸ್ಕರ ಮನುಷ್ಯನು ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ ಅಂತ. ಅದರಿಂದ ನಾವು ಧಾರಣೆ ಮಾಡಿದ್ದೀವಲ್ಲ ಶರೀರ ಮತ್ತು ಈ ಪ್ರಪಂಚ, ಈ ಪ್ರಪಂಚದಲ್ಲಿರುವ ಪರಿಪರಿಯಾಗಿರತಕ್ಕಂಥ ಪರಿಭಾಷೆಗಳಿಗೆ ಸಿಕ್ಕಿರತಕ್ಕಂಥ ವಸ್ತು ವ್ಯಕ್ತಿ ವಿಚಾರ ಇಷ್ಟೇ ಇರೋದು, ಬೇರೆ ಏನಿಲ್ಲ ನಮ್ಮ ಸುಖ ದುಃಖಗಳಿಗೆ ಕಾರಣ. ಅದರಲ್ಲಿರತಕ್ಕಂಥ ಮೋಹ ಇದರ ನಿರಾಕರಣೆಯನ್ನು ಮಾಡುವುದಕ್ಕೆ ಬೇಕಾಗಿರುವ ಜ್ಞಾನ ನಾವು ಇಲ್ಲದೇ ಇರುವುದರಿಂದ, ಜ್ಞಾನವೇ ಇಲ್ಲ ಅಥವಾ ಅಲ್ಪ ಜ್ಞಾನ, ಇದು ಕಾರಣದಿಂದ ಹಿಂಸೆಯನ್ನು ಪಡ್ತಾ ಇದ್ದೇವೆ. ಅದೆಲ್ಲವನ್ನ ಬಿಟ್ಟು ನನ್ನನ್ನು ಸ್ಮರಿಸುವುದಾದರೆ ಕೊನೆಯಲ್ಲಿ ನಾಸ್ತ್ಯತ್ರ ಸಂಶಯ. ಇದರಲ್ಲೇ ಈಗ ಪ್ರಯಾಣದಲ್ಲೇ ನನ್ನನ್ನ ಹೊಂದುತ್ತಾನೆ, ಇದರಲ್ಲಿ ಯಾವುದೇ ಸಂಶಯ ಬೇಡ. ಇದಕ್ಕಿಂತ ಜಗದ್ಗುರು ಇನ್ನೇನು ಹೇಳಕ್ ಸಾಧ್ಯ? ಸೊ ನೀನು ಇರುವಾಗಲೇ ಇದನ್ನ ನೀನ್ ಮಾಡಬೇಕು. ಕೊನೆಗಾಲದಲ್ಲಿ ಕೊನೆಯಲ್ಲಿ ನಾರಾಯಣ ಅನ್ನಕ್ಕೆ ನಿಮ್ಗೆ ಉಸಿರೇ ಇರಲ್ಲ. ಅಟ್ಟ ತಿನಿಗಾಲ ಹೆಂಡತಿ ಮಕ್ಕಳು ಅದು ಇದು ಕೇಳ್ತಾ ಇರ್ತಾರೆ, ಇಲ್ಲ ದೊಡ್ಡ ಮಗನ್ ಕೇಳ್ತೀಯ, ಓಕೆ ಏನಪ್ಪ ನಾನು ಹೋಗ್ಬಿಟ್ಮೇಲೆ ನಾನು ತಿಥಿ ಮಾಡ್ತೀವಲ್ವ, ಅದೇ ಇರುತ್ತೆ. ಈ ನಾರಾಯಣ ಸ್ಮರಣೆ ಎಲ್ಲಿ ಮಾಡೋದು ನೀವು? ಹೌದಲ್ವ? ಪ್ರಶ್ನೆ ಮಾಡಿ. ನೀವೇನಾದ್ರು ಕೊನೆಯ ದಿವಸ ನಾನು ಲಾಸ್ಟ್ ಇನ್ನೇನು ಆಚೆ ಹಿಡಿತಾರೆ ಅನ್ನುವಾಗ ನಾರಾಯಣ ತಂದ್ಕೊಳ್ಳೋಣ ಅಂತ ಅನ್ಕೊಂಡಿದ್ರೆ ನಿಮಗೆ ನೀವು ಮಾಡಿಕೊಳ್ಳುವ ದೊಡ್ಡ ಜೀವನ ದುರಂತ, ಅಲ್ಲಿ ಮಾಡತಕ್ಕಂತ ದೊಡ್ಡ ತಪ್ಪು, ನೀವು ನಿಮಗೆ ಮಾಡಿಕೊಳ್ಳುವ ವಂಚನೆ. ಹೌದಲ್ವ? ನಾನು ಇಷ್ಟೊಂದೆಲ್ಲ ಇದಕ್ಕೆ ದೀಪ ಹಾಕಿಲ್ವಾ, ಹೂ ಹಾಕಿಲ್ವಾ, ಭಗವದ್ಗೀತೆ ಏನ್ ಮಾಡಿಲ್ವಾ, ಪ್ರತಿ ಬುಧವಾರ ನಾನು ಇಂಟರ್ನೆಟ್ ಒಂದು ರೂಪಾಯಿ ಹಾಕಿಲ್ವಾ, ಮುಂಗ ಹಾಕಿದ್ಯಾ, ಇದೆಲ್ಲ ಲೆಕ್ಕಕ್ಕೆ ಇಲ್ವಾ ಅಂತ ಏನಾದ್ರು ಯಮನತ್ರ ವಾದ ಮಾಡಕ್ ಹೋದ್ರು. ಹೀಗೆ ಒಬ್ಬ ವಾದ ಮಾಡಿದ್ದಂತೆ ಯಮನತ್ರ ಹೋಗಿ, ನೋಡಿ ಸ್ವಾಮಿ ಇವನು ಎಲ್ಲಾ ಪಾಪನೆ ಮಾಡಿರೋದು, ಆದ್ರೆ ಇವನು ಬುಧವಾರ ಬುಧವಾರ ಎಷ್ಟು ಬೇಕಾದ್ರೂ ನೀವು ಭಗವದ್ಗೀತೆ ಕೇಳಿದಾನೆ, ಅಲ್ಲಿ ಇವನು ಒಂದ್ ರೂಪಾಯಿ ಹಾಕ್ತಾರೆ, ಟೋಟಲ್ ಎಷ್ಟಾಗ್ರಿ 100 ಜಮ ಹೇಳಂತೆ, ನೀವು 100 ಕೊಟ್ಬಿಟ್ಟು ನರಕಕ್ಕೆ ಹಾಕೋದು. ಯಾಕೆಂದ್ರೆ ವ್ಯವಹಾರ ಅಲ್ಲಿ ನಡೆಯಲ್ವಲ್ಲ, ವ್ಯವಹಾರನೇ ಎಲ್ಲ ಕಡೆ ತೋರಿಸ್ಕೋದ್ರೆ ಆಗಲ್ಲ. ಹೌದಲ್ವ? ನಮ್ಮಲ್ಲಿ ಯಾರಿಗೆ ಸಾವಧಾನ ಇದೆ, ಯಾರಿಗೆ ಸಮಾಧಾನ ಇದೆ, ಅವರಿಗೆ ಮಾತ್ರ ಸ್ಮರಣೆ ಬರೋದು. ಏನೇಳಿ? ಸಾವಧಾನ ಇರಬೇಕು, ಸಮಾಧಾನ ಇರಬೇಕು, ಅವಾಗ ನಮ್ಗೆ ಸ್ಮರಣೆ ಬರುತ್ತೆ. ಆ ಸ್ಮರಣೆ ಬರ್ಬೇಕಾದ್ರೆ ಸಾವಧಾನ ಇದ್ರಲ್ಲಿ ಹ್ಯಾಂಗ್ ಬರುತ್ತೆ ಅಂತಂದ್ರೆ, ನಿಮ್ಗಿರ್ತಕ್ಕಂಥ ಸೈರಣೆಯಿಂದ. ಅಂದ್ರೆ ಸೈರಣ ಅಂದ್ರೆ ಏನು? ಶಂಕರ ಭಗವತ್ಪಾದರು ಸಹನಂ ಸರ್ವ ದುಃಖ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪ ರಹಿತಂ ಸಾ ತಿತಿಕ್ಷ ನಿಗದ್ಯತೆ. ಎಲ್ಲವನ್ನ ತಡೆದುಕೊಳ್ಳಬೇಕು.
ಮೊದಲು ನಿಮ್ಮ ಶರೀರದಲ್ಲಿ ಆಗುವ ಬಾಧೆ ನೀವು ತಡ್ಕೊಳ್ಳಿ, ಮಿಕ್ಕಿದ ಆಮೇಲೆ ಹೌದಾ. ಮುಂದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ, ಈಗ ಅರ್ಥ ಆಯ್ತಲ್ಲ ನಿಮ್ಗೆ. ಕೊನೆಯ ಕಾಲದಲ್ಲಿ ನನ್ನನ್ನ ಸ್ಮರಣೆ ಮಾಡಿದರೆ ಅವರಿಗೆ ನನ್ನ ಭಾವವೇ ಬಂದು ಬಿಡುತ್ತದೆ, ಇದರಲ್ಲಿ ಯಾವುದೇ ಸಂಶಯ ಬೇಡ ಪುಣ್ಯಾತ್ಮರೇ ಅಂತ ಭಗವದ್ಗೀತೆ ಹೇಳ್ತಾ ಇದೆ ನಿಮಗೆ, ನನಗೆ ನಿಮಗೆ ಎಲ್ಲ ಸೇರಿ ಕರೆಕ್ಟಾ? ಹೌದಾ, ಮುಂದಕ್ಕೆ ಹೋಗಿ. ಬೇಕು ಏಕೆಂದರೆ ಕೊನೆಯಲ್ಲೇನು ಮೊದಲೇಳ್ಬಿಟ್ಟು ಆಮೇಲೆ ಮೊದಲೇಳ್ಬೋದು. ಮನೆಯಲ್ಲೇನದು ಸದ್ಭಾವವನ್ನೇ, ಸದ್ಭಾವ ಅಂದ್ರೆ ಏನಿರುತ್ತ, ಸತ್ ಅಂದ್ರದು ಅದರ ಮೇಲಿನ ಭಾವವನ್ನೇ ಸದಾ ಭಾವಿಸುತ್ತಿರಬೇಕು. ಯದ್ಭಾವಂ ಸದ್ಭಾವಂ ಸದ್ಭವತೆ. ಸುಲಭ ಆಗ್ಲಿಲ್ವಾ? ಸುಮ್ಮನೆ ಯಾಕೆ ಕೈ ಪೂಜೆ ಅಂತ ಇಟ್ಟರೆ ನೋಡಿ, ಈಗ ಮರಳಲ್ಲ ಏನ್ ನೋಡಿ. ಎಂ ಎಂ ವಾಪಿ ಸ್ಮರಣ್ ಭಾವ, ಈಗೆಲ್ಲ ತಪ್ಪು ತಪ್ಪು ತಿಳ್ಕೊಂಡ್ಬಿಡ್ತೀರಾ ಜನ ಅಂತ ಹೇಳ್ಬಿಟ್ಟು, ತಪ್ಪು ತಪ್ಪು ತಿಳ್ಕೊಂಡ್ಬಿಡ್ತೀರಾ ಅಂತ ಹೇಳಿ ಕೃಷ್ಣ ಅಂದ್ರೆ ಈ ಭಗವದ್ಗೀತೆ ಅಂದ್ರೆ ವೇದವ್ಯಾಸರು ಈ ಗೀತಾ ಮಾತೆಯ ಮೂಲಕ ಒಂದು ಮಾತನಾಡ್ತಾರೆ, ಸ್ವಲ್ಪ ಎಚ್ಚರಿಕೆಯನ್ನು ಕೊಡುತ್ತಾರೆ. ಏನಂತ, ಏನೇನೋ ನೀನ್ ಮಾಡಿಬಿಟ್ಟು ಏನೇನೋ ಸಿಗುತ್ತೆ ಅಂತ ಅನ್ಕೋಬೇಡ ಅಂತ. ಅರ್ಥ ಏನು, ಬೇವು ಬಿತ್ತಿ ಮಾವು ಬೆಳಗುದು ಆಗುವುದಿಲ್ಲ. ಏನ್ ಬಿತ್ತೀರೋ ಅದು, ಯು ವಿಲ್ ಬಿಕಮ್ ವಾಟ್ ಯು ಥಿಂಕ್. ನಮ್ಮ ತಲೆಯಲ್ಲಿ ಏನು ಯೋಚನೆ ಇದೆ, ಏನು ಆಲೋಚನೆ ಇದೆ, ಏನು ಸುಲೋಚನೆ ಇದೆ, ಅದರಂತೆಯೇ ನಿಮ್ಮ ಜೀವನ ಆಗೋದು, ಮುಂದೆ ಅದೇ ನಿಮಗೆ ಪ್ರಾಪ್ತಿಯಾಗೋದು ಅನ್ನೋದು ಇಂಗ್ಲಿಷ್ ಅಲ್ಲಿ ಇದೆಯಲ್ಲ, ಅದನ್ನೇ ಕೂಡ ನಾವು ಕನ್ನಡದಲ್ಲಿ ಸಂಜೆ ಮೊದಲೇ ಎಷ್ಟೋ ಸಾವಿರಾರು ವರ್ಷಗಳ ಹಿಂದಿನ ನಮ್ಮ ವೇದದಲ್ಲಿ ಹೇಳುವ ಮಾತದು. ಅದರಿಂದ ಏನ್ ಹೇಳ್ತಾ ಇದ್ದಾನೆ, ಯಾರು ಯಾರು ಅಂತೆ ಕಲೆ, ಕೊನೆಯ ಕಾಲದಲ್ಲಿ ಏನ್ ಬರುತ್ತೆ ತಲೆಗೆ ಅಂದ್ರೆ, ಯಾವ ಯಾವುದನ್ನ ನೀವು ಯಾವ ಯಾವ ರೀತಿಯಲ್ಲಿ ಸ್ಮರಿಸುತ್ತೀರೋ ಅಂತ ಭಾವದಂತೆಯೇ ನಿಮಗೆ ಅದೇ ಅದೇ ಪ್ರಾಪ್ತಿಯಾಗುತ್ತದೆ. ಇವಾಗ ಅತ್ತೆ ಜಗಳ ಕಾಯ್ತಿ ತಲೆ ತಿಕ್ಕೊಳ್ಳಿ, ಬೆಳಗ್ಗೆ ದಿನ ಬೆಳಗಾದ ಜಗಳ ಅಲ್ಲ, ಏನೋ ಮಾಡಿ ಸೊಸೆ ಪ್ರಯತ್ನ ಪಟ್ಟು ಮಗ ತಾನು ಬೇರೆ ಹೋಗ್ಬಿಟ್ಟು ಎದುರುಗಡೆ ಮನೆಯಲ್ಲೇ ಬಾಡಿಗೆ ಸಿಗುತ್ತೆ ಅಲ್ಲಿ ಬರುತ್ತಾರೆ. ಎದುರುಗಡೆ ಮನೆಗೇನು ಹೋಗಿದ್ದಾಯ್ತು, ಆದ್ರೆ ಗೇಟ್ ತೆಗೆದ ತಕ್ಷಣ ಎದುರುಗಡೆ ಮನೆ ಕಾಣದು ಅತ್ತೇನೆ, ತಿರ್ಗಾ ಅತ್ತೆಗೂ ಅದೇ ದಿನ ಮುಂದಿನ ಬಂದು ನಿಮ್ಗೆ ಮಾಡ್ತೀನಿ ಅಂತ ಅತ್ತೇನು ಅನ್ಕೋತಿರ್ತಾಳೆ, ಸೊಸೆನೂ ಅನ್ಕೋತಿರ್ತಾಳೆ. ಹೌದಲ್ವಾ? ಏನನ್ನ ಅನ್ಕೋತಾ ಇದ್ದಾರೆ ಅವರು, ಭಾವ ವಿಕಾರ. ಮುಂದಿನ ಜನ್ಮದಲ್ಲಾದರೂ ಬಂದು ಆಕೆಯ ಮೇಲೆ ಸೇಡು ತಿಳಿಸಿಕೊಳ್ಳುವ ಭಾವವನ್ನ ಈಕೆ ಆಕೆ ಇಬ್ಬರು ಕೂಡ ಬೆಳೆಸ್ಕೋತಾ ಇದ್ದಾರೆ. ಸತ್ ಮೇಲೆ ಏನಾಗ್ತಾರೆ, ಇದೇ ಭಾವನೆ ಬರ್ಬೇಕಲ್ಲ. ಆದ್ರೆ ಇವ್ರು ಮನುಷ್ಯರಾಗಿ ಬರ್ಬೇಕು ಅಂತ ನಿಯಮ ಇಲ್ವಲ್ಲ. ಸೊ ಎದುರು ಮನೆ ಆ ಕಡೆ ಮನೆ ಗೇಟ್ ಈ ಮನೆ ಗೇಟ್ ಅಲ್ಲಿ ಇಬ್ರು ಇರ್ತಾರೆ, ಗೇಟಿಗೆ ಅವ್ರನ್ನ ಕಟ್ಟಿರ್ತಾರಷ್ಟೆ. ಏನಾಗಿರ್ತಾರೆ, ಎಷ್ಟನ್ನ ಗೊತ್ತಾಗ್ತದೆ. ಯಾಕೆ ಅಂದ್ರೆ ಈ ಕಡೆಯಿಂದ ಅತ್ತೆ ನಾಯಿ ಬೋವನ್ನತ್ತೆ, ಆ ಕಡೆಯಿಂದ ಸೊಸೆ ನಾಯಿ ಬೋವ, ತಿರ್ಗಾ ಆ ಜನ್ಮದಲ್ಲೂ ನಾಯಿ ಜನ್ಮದಲ್ಲೂ ಹೋ ಹೋ ಹೋಗ್ತಾನೆ. ಅದೇ ಇದರರ್ಥ. ಇದಕ್ಕಿಂತ ಉತ್ತಮವಾಗಿ ಸರಳವಾಗಿ ನಿಮಗೆ ಯಾವುದೇ ಉದಾಹರಣೆಯನ್ನು ನನಗೆ ಕೊಡಲು ಬರುವುದಿಲ್ಲ. ಹೌದಾ? ಇದೇ ತರ ನೀವು ಜಗತ್ತಿನಲ್ಲಿ ಎಷ್ಟು ಯಾರಿಗೆ ಯಾವ ವಿಧದಲ್ಲಿ ಅನ್ಕೊಂಡಿರ್ತೀರೋ ಅದೇ ರೀತಿ. ಇದನ್ನ ನೀವು ಗಟ್ಟಿಯಾಗಿ ನಂಬತಕ್ಕದ್ದು. ಸುಮ್ಸುಮ್ನೆ ಏನೋ ಮುಂದಿನ ಜನ್ಮ ಇಲ್ಲ ಅದೇ ಇದೆ ಹೇಳ್ಬೇಡಿ. ಅದಕ್ಕೆ ತಕ್ಕಂತೆ ಮುಂದುವರಿದು ಕರ್ಮದ ಫಲವನ್ನು ಅನುಭವಿಸುವುದಕ್ಕೋ ಅಥವಾ ಫಲ ಹೊಸ ಕರ್ಮಗಳನ್ನ ಮಾಡುವುದಕ್ಕೋ ನಿಮಗೊಂದು ಶರೀರ ಸಿಕ್ಕಿದೆ, ಗಟ್ಟಿಯಾಗಿದೆ ಮುಂದಕ್ಕೆ ಅಂತ. ಹೌದಾ? ಈಗಲಿಂದ ಸ್ಮರಣೆ ಮಾಡಿ, ಐ ಡೋಂಟ್ ವಾಂಟ್ ಎನಿ ಬಾಡಿ ಅಲ್ಲ, ನನಗೆ ಮುಂದಿನ ಅನ್ನೋದು ಯಾವುದೇ ಶರೀರವು ನನಗೆ ಬೇಕಿಲ್ಲ. ಏಕೆಂದರೆ ಅತ್ಯಂತ ಉತ್ತಮವಾದ ಶರೀರವು ಈ ಜಗತ್ತಿನಲ್ಲಿ ಯಾವುದು, ಅದು ನನಗೆ ಈಗಲೇ ಸಿಕ್ಕಿದೆ. ಆದ್ದರಿಂದ ನನಗೆ ಭೌತಿಕ ಶರೀರ ಬೇರೆ ಯಾವುದರ ಇಚ್ಛೆಯೂ ನನಗಿಲ್ಲ. ಹೌದಾ? ಹಾಗಾದ್ರೆ ನಮ್ಗೆ ಏನ್ ಇಚ್ಛೆ ಇರಬೇಕು? ಮನುಷ್ಯನೇ ಆದ ಆಗುವುದೇ ಇಲ್ಲ ನಾನು. ಹೌದಲ್ವಾ? ಸೊ ನಾನು ಭಗವದ್ಗೀತೆ ಹೋಗ್ತಾ ಇರೋದು ಕೇಳ್ತಾ ಇರೋದಲ್ಲ ಅದಕ್ಕೋಸ್ಕರವಾ? ನಿಸ್ಸಂಗತ್ವೇ
ಸತ್ಸಂಗತ್ವ, ಸತ್ಸಂಗತ್ವ ನಿರ್ಮೋಹತ್ವ, ನಿರ್ಮೋಹತ್ವ ನಿಶ್ಚಲ ತತ್ವ, ನಿಶ್ಚಲ ತತ್ವ ಜೀವನ್ಮುಕ್ತಿ. ಇದೇ ಒಂದು ಶ್ಲೋಕನೇ ಇಡೀ ಜೀವನ. ನಿಮಗೆ ಮನುಷ್ಯನಾಗಿರುವಾಗ ನಿಮಗೆ ಮುಕ್ತಿಯನ್ನು ಕೊಡೋದು ಜ್ಞಾಪಕ ಇಟ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಬರ್ಕೊಂಡ್ಬಿಡಿ, ಗಟ್ಟಿ ಮಾಡ್ಕೊಂಡ್ಬಿಡಿ, ಬೇರೆ ಇಲ್ವೇ ಇಲ್ಲ. ಅದಲ್ಲ ನಿಸ್ಸಂಗನಾಗಬೇಕು. ಯಾವ್ದು ಸತ್ಸಂಗದಿಂದ ನಿಸ್ಸಂಗ ಅಲ್ಲ ಅಲ್ವಾ? ಈ ದೇಹ ಭಾವನೆಯಿಂದ, ದೇಹಕ್ಕೆ ಇರುವ ಮಮಕಾರಗಳಿಂದ ನಾವು ಯಾವಾಗಲೂ ಮುಕ್ತರಾಗಬೇಕು. ನಿಸ್ಸಂಗತ್ವ ಇದೆಲ್ಲ ಸಂಘ ಇದಲ್ಲ, ಈ ಜಗತ್ತಿಗೂ ನಮ್ಗೆ ಯಾವ ಸಂಬಂಧವೂ ಇಲ್ಲ. ನಾ ಸುಮ್ಮನೆ ಅಂತಾನೆ ಎಂಟರ್ಟೈನ್ಮೆಂಟ್ ಇದಕ್ಕೆ ದರ್ಶನ ಬಂದು ಪ್ರದರ್ಶನ ನೋಡೋದಕ್ಕೋಸ್ಕರ ಬಂದಿದ್ದೀನಿ. ದರ್ಶನ ಇಲ್ಲಿ ಭಗವಂತನನ್ನೇ ಎಲ್ಲವನ್ನು ಕಾಣ್ತಾ ಇದ್ದೀನಿ ಅನ್ನುವ ನಿತ್ಯ ಎಚ್ಚರ ಇರಬೇಕು. ಅದೇ ನಿಸ್ಸಂಗತ್ವ ಅಂದ್ರೆ, ಅದೇ ಸತ್ಸಂಗತ್ವ ಹೌದಾ? ಆಗಲೇ ಸತ್ಸಂಗತ್ವ ಅಂದ್ರೆ ಸತ್ ಅಂದ್ರೆ ಅದು ಅಂದ್ರೆ ಪರಮಾತ್ಮ, ಅವನ ಸಂಘ ಆಗೋದು ಅವಾಗಲೇ. ಹೌದಲ್ವ? ಸತ್ಸಂಗತ್ವ ಅಂದ್ರೆ ಏನಾಗತ್ತೆ? ನಿರ್ಮೋಹತ್ವ. ಅವ ನಿರ್ಮೋಹ, ಜಗತ್ತಿನ ಬಗ್ಗೆ ಮೋಹ ಇರೋದಿಲ್ಲ. ನೀವು ಕೇಳಿದ್ರು ಪುತ್ರ ಅಲ್ಲಲ್ಲ, ಇದು ಒಂಥರ ಪ್ರಯೋಗ, ಅದ್ರಲ್ಲಿ ಈಸಿಯಾಗಿದೆ ನೋಡಿ. ನಿರ್ಮೋಹತ್ವ ಬಂದೆ ನಿಶ್ಚಲ ತತ್ವ. ನಿಶ್ಚಲ ತತ್ವ ಅಂದ್ರೆ ಬದಲಾಗದೇ ಇರುವ ತತ್ವ, ಅಂದ್ರೆ ಬ್ರಹ್ಮತತ್ವ, ಆತ್ಮತತ್ವ ಎಲ್ಲರೂ ಗೊತ್ತಾಗ್ಬಿಡುತ್ತೆ ನಿಮಾಗ್ಲೇನೆ. ಅಲ್ಲ, ನಿಶ್ಚಲ ತತ್ವ ಜೀವನ್ಮುಕ್ತಿ. ಬದುಕಿರುವಾಗಲೇ ಈ ಪ್ರಪಂಚದ ಯಾವುದೇ ಸಂಬಂಧವೂ ನಿಮಗೆ ವಾಸ್ತವದಲ್ಲಿ ಇರೋ ತುಂಬಾ ಜನ ಗೊತ್ತಿರೋದಿಲ್ಲ. ಏನಂದ್ರೆ ಕೆಲವರೆಲ್ಲ ವಾದ ಮಾಡಿದ್ರು, ಕೇಳಿ ಅದನ್ನ ನಿಂದೇನು ಪ್ರಶ್ನೆ ಅಂತ ಇಟ್ಕೊಳ್ಳಿ. ಸರ್, ನೀವ್ ಹೇಳೋದ್ ಬೇರೆ, ವಾಸ್ತವ ಬೇರೆ. ನೋಡಿ, ವಾಸ್ತವ ಬೇರೆ, ಇದೆ ನೀವ್ ಹೇಳ್ತೀರ ಬೇರೆ. ನಿಮ್ ಇವತ್ತು ಹೇಳ್ತೀನಿ ಕೇಳಿ, ವಾಸ್ತವ ಮಾಯ ಮತ್ತು ಬದುಕು ಬೇರೆ ಅಲ್ಲ. ನೀ ಅಂದ್ರೆ ಅರ್ಥ ಏನು? ನಮ್ಮ ಈಗ ಬುದ್ಧಿ ಸಿಗುತ್ತಾ ಇರ್ತಕ್ಕಂಥದ್ದು ವಾಸ್ತವ ನಾವು ಏನ್ ಅನ್ಕೊಂಡಿದೀವಿ, ಇದು ವಾಸ್ತವ ಅಲ್ಲ, ಮಾಯೆ. ಇದೇ ವಾಸ್ತವ ಅಂತ ತಿಳ್ಕೊಂಡಿರೋದು ಮಾಯ ಯಾವುದು ಅಲ್ವಾ? ಜೀವನ ಇದು ಯಾವಾಗಲೂ ಪರ್ಮನೆಂಟ್ ಅಂತ ತಿಳ್ಕೊಂಡಿರೋದು ಮಾಯ ಯಾವುದು ಅಲ್ವಾ? ಇಲ್ಲದೇ ಇರೋದನ್ನ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಇದೆ ಅಂತ ಅನ್ಕೋಬೇಕಾಗಿದೆಯಲ್ಲ, ಅಂದುಕೊಳ್ಳಬೇಕಾಗಿಲ್ಲ. ಅಂದುಕೊಳ್ಳದೇ ಇದ್ದರೂ ಅದು ಯಾವಾಗಲೂ ಇದ್ದೇ ಇದೆ. ಅಸ್ಥಿ ಕಶ್ಚಿತ್ ಸ್ವಯಂ ತಿಷ್ಠತಿ, ಯಾವಾಗ್ಲೂ ಇರುತ್ತೆ. ಆಗ ಅದಿದೆ ಅಂತ ನಮ್ಗೆ ಅರಿತುಕೊಂಡರೆ ಸಾಕು, ಇನ್ನೇನು ಮಿಕ್ಕಿದೆಲ್ಲ ಬೆರೆತುಕೊಳ್ಳುವುದಿಲ್ಲ. ಅದೇ ಮಿಕ್ಕಿದೆಲ್ಲವೂ ಜೀವನೋಪಾಯವೇ ಹೊರತು ಆತ್ಮೋಪಾಯವಾಗಲಾರದು. ಅದ ಕಾರಣದಿಂದ ಅದೆಂದಿಗೂ ಈ ಜಗತ್ತೆಂದಿಗೂ ಪರಮಾರ್ಥವಾಗಲಾರದು. ಜಗತ್ತಿನಲ್ಲಿ ಇದ್ದುಕೊಂಡು ಪರಮಾರ್ಥವನ್ನು ಎಲ್ಲದಲ್ಲೂ ಕಾಣತಕ್ಕಂಥ ಭಾವವೇ ಜೀವನ್ಮುಕ್ತ ಭಾವ. ಜೀವನ್ಮುಕ್ತ ಭಾವ ಅಂದ್ರೇನು? ಈ ಜಗತ್ತಿನಲ್ಲಿ ಇದ್ದುಕೊಂಡೇ, ಈ ಶರೀರದಲ್ಲಿ ಇದ್ದುಕೊಂಡೇ, ಬದುಕಿದ್ದುಕೊಂಡೇ, ಉಸಿರಾಳಿಗಿದ್ದುಕೊಂಡೇ, ಸಂಸಾರದಲ್ಲಿ ಇದ್ದುಕೊಂಡೇ ಮುಕ್ತನಾಗಿ ಇರುವುದು. ಮುಕ್ತ ಅಂದ್ರೆ ಸೌಕರ್ಯದಲ್ಲ, ಮುಕ್ತವಾಗಿ ಇರುವುದು ಮುಕ್ತ ವಿಶ್ವವಿದ್ಯಾನಿಲಯ. ಅದಲ್ಲ ಅಂದ್ರೆ ಎಲ್ಲದರಿಂದಲೂ ನಿಮ್ಮನ್ನ ಬಿಡುಗಡೆಗೊಳಿಸತಕ್ಕಂತ ಭಾವದಲ್ಲಿ ಇದ್ದು ಬಿಡುವುದು. ಸೊ ಭಾವ ಪ್ರಪಂಚದಲ್ಲಿ ವಿಕಾರ ಇಲ್ಲ, ವಿಕಾಸ ಇದೆ, ವಿಜ್ಞಾನ ಇದೆ. ಅದು ಬಂದ ನಂತರ ನೀವು ಜಗತ್ತನ್ನು ನೋಡಿದ್ರೆ ಒಂದು ನಿಮಗೆ ವಿನೋದ ಇದೆ, ವಿವಿಧ ವಿನೋದಾವಳಿ. ಅದು ಎಷ್ಟು ತರ ನೋಡ್ತೀರಿ ನೀವು, ಎಷ್ಟೊಂದು ಪಕ್ಷಭೋಜ್ಯಗಳು. ನಮ್ಮ ತರುಣಿಯರೆಲ್ಲರೂ ಬೇರೆ ಬೇರೆ ರೀತಿ ಅತ್ಯಂತ ಸುಂದರವಾಗಿದ್ದಾರೆ. ತರುಣರು ನೋಡಿದ್ರೆ ಒಬ್ಬ ಹಾಗೆ ಹೇಗೆ ಇರೋ ಮುಲ್ಕೂಲ ಹೇಗೆ ಗೊತ್ತಿರ್ತಾನೆ, ಆ ಮೀಸೆ ನೋಡ್ಬೋದು, ಸೂಟ್ ಏನು, ಉಂಗರ ಏನು, ಅವನಿದೇನು, ಬಣ್ಣ ಏನು, ಅನ್ನದೇನು, ಇದೆಲ್ಲ ಇರುತ್ತೆ. ಎಟ್ಟಿಸ ಇರುತ್ತೆ, ಸ್ವಲ್ಪ ದಿವಸ ಇರುತ್ತದೆ. ಹೌದಲ್ವಾ? ದಾಸರು ಏನಂತ ಬರೆದ್ರಿ ಇದಕ್ಕೆ? ನೆಚ್ಚಬೇಡ ಇದನ್ನ ಅಲ್ಲ. ನೀರಾ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಹೌದಲ್ವ? ಯಾರಿಗೆ ಯಾರುಂಟ? ನಮ್ಗೆ ನೀವು ಏನ್ ಸಂಬಂಧ ಅಂತ ಹೇಳೋದ್ರೆ ಆಯ್ತು ಅಲ್ಲ. ಯಾರಿಗೆ ಯಾರುಂಟು ಅಂದ್ರೆ ನನಗೆ ನಾನೇ ಉಂಟು, ನನಗೆ ನಾನೇ ಉಂಟು. ಯಾಕೆ ನಿನಗೆ ನೀನು ಉಂಟು? ತತ್ವಮಸಿ, ನೀನು ಅದೇ ಆಗಿದ್ದೀಯಪ್ಪ ಅಂತ ತತ್ವ ಹೇಳ್ತಾ ಇದೆ, ವೇದ ಹೇಳ್ತಾ ಇದೆ, ಉಪನಿಷತ್ ಹೇಳ್ತಾ ಇದೆ, ಭಾರತೀಯ ಎಲ್ಲ ಧರ್ಮ ಗ್ರಂಥಗಳು ಇದನ್ನೇ ಹೇಳ್ತಾ ಇದೆ. ಭಾರತೀಯ ಧರ್ಮಗ್ರಂಥ ಹೇಳಿದ ಮೇಲೆ ಬೇರೆ ಎಲ್ಲ ಪಾಶ್ಚಾತ್ಯ ಎಲ್ಲ ಇರತಕ್ಕಂತ ವೈಜ್ಞಾನಿಕವಾಗಿರತಕ್ಕಂತ ವಿಚಾರಗಳು ಆಧ್ಯಾತ್ಮಿಕವನ್ನ ಏಕರೀತಿಯಲ್ಲಿ ತಿಳಿಸಿದ್ದಾರೆ. ಅದರಲ್ಲೂ ಏಕ ಇರದ ಒಂದು ಚೈತನ್ಯ ಒಂದೇ ಎರಡು ಮೂರು ಇರುವುದಿಲ್ಲ, ಇರುತ್ತ. ಅದರಲ್ಲೂ ಕಾಲುವಾಗ ಕುರ್ತಿ ಭಾಗ ಇದ್ದೇ ಇದೆಯಲ್ಲ ಇಲ್ವಾ? ಎಲ್ಲದರಲ್ಲೂ ಅಂಶ ಇದೆ. ಆ ಅಂಶವು ಪೂರ್ಣವಾಗಬೇಕಾದದ್ದಕ್ಕೆ ಅವಧಿಯನ್ನ ಕಾಲವನ್ನ ನಿಗದಿ ಮಾಡಿದೆ. ಆ ಸಮಯವೇ ಮನುಷ್ಯನ ಜೀವನ ಕಾಲ. ಅದಕ್ಕೇನಿರುತ್ತೆ ಅದರಿಂದ ಯಾವಾಗ ನೀವು ಯಾವ ಭಾವವನ್ನು ಇಟ್ಟುಕೊಂಡರೆ ಅದನ್ನೇ ಇಟ್ಟು ಹೊಂದುತ್ತೀರೋ, ಆದ್ದರಿಂದ ಕೊನೆಯವರೆಗೂ ನೀವೇನ್ ಭಾವ ಇಟ್ಕೋಬೇಕು? ಸದ್ಭಾವ.
ತತ್ ಭಾವ ತತ್ ಅದರ ಅಂದಿದ್ದು ಅದಿದೆಯಲ್ಲ ಅದು ಏ ತದ್ವೈತತ್ ಇದೆಯಲ್ಲ ತತ್ ಅಂದ್ರೆ ಅದು ಇದಲ್ವ ಸದೇಕಂ ವಿಪ್ರಂ ಬಹುದಾ ವದಂತಿ ಸದ್ ಏಕಂ ಏಕಂ ಸದಾ ವಿಪ್ರಂ ಅಂದ್ರೆ ವಿವೇಕ ಪ್ರಧಾನವಾದ ಜನಗಳು ಬಹುದಾ ವದಂತಿ ಬೇರೆ ಬೇರೆ ರೀತಿಯಾಗಿ ಹೇಳ್ತಾರಲ್ಲಪ್ಪ ಅದು ಯಾವಾಗಲೂ ಏಕವಾಗಿದೆ ಹೌದಲ್ವ ಬೇಕಾದಷ್ಟು ವಿಧವಾದ ಬೇರೆ ಬೇರೆ ಎಲ್ಲ ಒಂದು 50-56 ಜನ ಬೇಕಾದಷ್ಟು ಸ್ವೀಟ್ಗಳನ್ನೆಲ್ಲ ಇಲ್ಲಿ ತಂದಿಟ್ಬಿಟ್ಟಿರ್ತೀರ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಇನ್ನೇನು ಇಟ್ಟು ಉಟ್ಕೊಳ್ಬೇಕಾದ್ರೆ ನಾರ್ಕಲ್ಲಿ ನೋಡ್ಬೋದು ನೀವು ಅದನ್ನ ಅಲ್ಲ 500 ತರ 600 ತರ ತಟ್ಟ ತಟ್ಟೆ ಅಲ್ಲಿ ತಂದಿಟ್ಬಿಟ್ಟಿರ್ತಾರೆ ಹೌದಲ್ವ ನಾನು 40 ವರ್ಷದಲ್ಲಿ 35 ವರ್ಷದಲ್ಲಿ ನೋಡ್ತಾನೆ ಇದ್ದೀನಿ ಯಾವ್ದಾದ್ರು ಪ್ರವಚನದಲ್ಲಿ ಯಾರು ಇರ್ತಾರೆ ಇಟ್ಟಿರ್ತಾರೆ ಏನೇ ಹೌದಲ್ವಾ ಎಲ್ಲದನ್ನೂ ಒಂದೊಂದು ಬೆಲ್ಲು ಬಿಲ್ಲೆ ಇರುತ್ತೆ ಎಲ್ಲರೂ ಒಂದೊಂದು ಕೊಡ್ತೀರಾ ಅಂತ ಇಟ್ಕೊಳ್ಳಿ ಎಲ್ಲರೂ ತಿನ್ ಬಾಯಿ ಹಾಕೊಂಡು ಏನಂತ ಹೇಳ್ತಾರೆ ಸಿಹಿಯಾಗಿ ಇದೆ ಎಲ್ಲದರಲ್ಲಿರುವುದು ಸಿಹಿಯೇ ಸಿಹಿಯು ಬಂದಿರುವುದು ಎಲ್ಲಾ ಪದಾರ್ಥಗಳಿಗೂ ಸಿಹಿಯು ಬಂದಿರುವುದು ಸಕ್ಕರೆಯಿಂದಲೇ ಸಕ್ಕರೆಯಲ್ಲಿ ಒಳಗಿರುವ ಅದು ವಿಶುದ್ಧವಾಗಿರುವ ಚೈತನ್ಯವಾಗಿರುವ ಎಲ್ಲವನ್ನೂ ಸಿಹಿ ಮಾಡಿಸುವ ಪರಮಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಏನಿದೆಯೋ ಅದು ಸಕ್ಕರೆ ಸಿಹಿ ಹೌದಲ್ವಾ ಸಿಹಿ ತಗೊಳ್ತೇವಲ್ವಾ ರಸವೋ ವಯಸ್ಸಹ ಸೊ ಅದರಂತೆ ತಿಳಿದುಕೊಂಡವರಿಗೆ ಅದನ್ನೇ ಅದೇ ಸಿಗುತ್ತದೆ ಇಲ್ಲದೇ ಇದ್ರೆ ಏನೇನು ಅನ್ಕೊಂಡಿದಿರೋ ಅದು ಮುಂದಿನ ನಂತರ ನೀನು ಅನ್ಕೊಂಡ್ರೆ ನಾನು ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಬೇಕೋ ಹೌದಲ್ವ ಮುಂದಿನ ಜನ್ಮದಲ್ಲಿ ನಾನು ಭಗವದ್ಗೀತೆಯನ್ನು ಹೇಳುವಂತಹವನಾಗಬೇಕು ಹೇಳಿ ಸಾಕು ಮುಂದಿನ ಜನ್ಮದಲ್ಲಿ ನಾನು ಹೆಣ್ಣಾಗಬೇಕು ಮುಂದಿನ ಜನ್ಮದಲ್ಲಿ ಗಂಡಾಗಬೇಕು ಅಂತ ನೀನು ಇಟ್ಕೊಂಡಿದ್ರೆ ಅಂತ ಇಟ್ಕೊಳ್ಳಿ ಏನಾಗತ್ತ ಅವಾಗ ಗಂಡ ಹೆಂಡತಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಕೇಳ್ತಾ ಇರ್ತಾರೆ ಅಬ್ರಹಾಂ ಲಿಂಕನ್ ಇದೇ ತರ ಕೇಳ್ಕೊಂಡಾಗ ತಮಗೆ ಹುಟ್ಟುವ ಮಗು ಬಗ್ಗೆ ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಂಡ್ರು ಯಾರ ಅಬ್ರಹಾಂ ಲಿಂಕನ್ ಪ್ರೆಸಿಡೆಂಟ್ ಅಮೆರಿಕಾ ಪ್ರೆಸಿಡೆಂಟ್ ಗಂಡ ಹೆಂಡತಿ ಹೇಳಿದ್ರು ಆವಾಗ ಹೆಂಡತಿ ಹೇಳದಂತೆ ಏನೇ ಆಗಲಿ ನಮಗೆ ನಿಮ್ ತರ ರೂಪ ಬರದೇ ಇದ್ರೆ ಸಾಕು ಅವನ ಅಸಹ್ಯವಾಗಿದ್ರು ನಿಮ್ ತರ ಬರಬಾರ್ದು ಮಗುಗೆ ನಮ್ಮ ಮಗುಗೆ ಇನ್ನು ಹುಟ್ಟಿಲ್ಲ ಅದೇ ನಿಜ ನಿಜ ರೂಪ ನಿಂತರನೇ ಬರೀ ಬುದ್ಧಿ ಮಾತ್ರ ನಂತರನೇ ಇರಬೇಕು ಅನ್ನೋದಂತ ಅವರು ಆ ಜ್ಞಾನ ಹೋದಲ್ವ ಅಲ್ಲಿಂದ ಇಲ್ಲಿ ಯಾವ ತರ ಜ್ಞಾನ ಬರಬೇಕು ಯಾವ ತರ ರೂಪ ಇರಬೇಕು ಅಂತ ನಾವು ನಿರ್ಣಯ ಮಾಡೋದಕ್ಕೆ ಆಗೋದಿಲ್ಲ ಆಗುತ್ತೆ ಅದ್ರ ಪ್ರಯತ್ನ ಬೇಕು ಹುಟ್ಟಿದ್ಮೇಲೆ ನೀವೇ ತಾನೇ ಬೆಳೆಸೋದು ಹೌದಲ್ವ ಯಾವ ನೀವು ಹೇಗೆ ಮಾಡ್ತಿರ್ತೀರೋ ಹಾಗಾಗೆ ಅದಕ್ಕೆ ನಿಮ್ಮದು ಕಾಂಟ್ರಿಬ್ಯೂಷನ್ ಸ್ವಲ್ಪ ಇರುತ್ತೆ ಪೂರಕ ಅಂಶಗಳಿರುತ್ತೆ ಪೂರ್ತಿ ಇರುತ್ತೆ ಅಂತಲ್ಲ ಯಾಕೆಂದ್ರೆ ಕರ್ಮಾನುಸಾರೇಣ ಬುದ್ಧಿ ಜನ್ಮ ನೀವು ಅನ್ಕೊಂಡಿದ್ರ ಇಲ್ಲಿ ಭಗವದ್ಗೀತೆ ಕೇಳ್ತೀವಿ ಅಂತ ಅಂತ ಅನ್ಕೊಂಡಿದ್ರ ನನಗೂ ಇಲ್ಲಿ ನಿಮ್ಗೆಲ್ಲ ಹೇಳ್ತೀನಿ ಅನ್ನೋದು ಇರ್ಲಿಲ್ಲ ಅಯ್ಯೋ ಬಂದ್ಬಿಡ್ತಲ್ಲ ಪ್ರಭೆ ಮಾಡ್ಲೇಬೇಕಲ್ಲ ಅಂದ್ರೆ ಅರ್ಥ ನಮಗೆ ಗೊತ್ತಿರುವಾಗ ಗೊತ್ತಿರುವವರು ಕೇಳಬೇಕು ಅಂತ ಕೇಳುತ್ತಿರುವಾಗ ಹೇಳುವುದು ನಮ್ಮ ಧರ್ಮವಾಗಿರುತ್ತದೆ ಹೌದಲ್ವೋ ಸೊ ಅದು ಧರ್ಮದಿಂದ ಇರ್ತಕ್ಕಂಥ ಮಾತನ್ನ ಆಡದ ವಿಚಾರ ಅಷ್ಟೇ ಇದು ಬೇರೆ ಏನಲ್ಲ ಕೌಶಲ ಏನಿಲ್ಲ ಇದ್ರೊಳಗೆ ಹೇಳ್ತಾ ಹೋಗೋದು ನೀವು ಪ್ರಿಯವಾಯ್ತಾ ಅನುಕೂಲವಾಯ್ತಾ ಇಷ್ಟವಾಯ್ತಾ ಪ್ರಿಯವಾಯ್ತಾ ಇದರಿಂದ ನಿಮ್ಗೆ ಅನುಕೂಲವಾಯ್ತಾ ಈಸಿ ಆಯ್ತಾ ಸುಲಭ ಆಯ್ತಾ ಜೀವನ ಹಗುರ ಆಯ್ತಾ ಅನ್ನೋದು ಬಹಳ ಮುಖ್ಯ ಹೌದಲ್ವಾ ಯಾವಾಗ್ಲೂ ಮನುಷ್ಯ ಬದುಕಿರುವಾಗ ಜೀವನ ಹೇಗಿರಬೇಕೋ ಹಗುರವಾಗಿರಬೇಕು ಭಾರವಾಗಬಾರದು ಅದೆಲ್ಲ ನೋಡಿ ಚೈತನ್ಯ ಇರುವವರೆಗೂ ನೀವು ಹಗುರ 8-10 ಮಾಡಿ ಇದೆ ಅಂತ ಇಟ್ಕೊಳ್ಳಿ ಒಬ್ಬರೇ ನಡ್ಕೊಂಡು ಹೋಗ್ತಾರೆ ಎಷ್ಟಾದ್ರೂ ತೂಕ ಇರಲಿ 70 ಕೆಜಿ 80 ಕೆಜಿ ಇರಲಿ ಟಕ 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 ಮೆಟ್ಲತ್ಕೊಂಡು ಲಿಫ್ಟ್ ಇಲ್ಲ ಅಂದ್ರೆ ಕರೆಂಟ್ ಇಲ್ಲ ಅಂದ್ರೆ ಹಾಕೊಂಡು ಹೋಗ್ತಾರೆ ಅಕಸ್ಮಾತ್ 10ನೇ ಮಾಡಿ ಪ್ರಾಣ ಹೋಗ್ತು ಅಂತ ಇಟ್ಕೊಳ್ಳಿ ನಿಮ್ಮ ನಿಲ್ಸಕ್ಕೆ 4 ಜನ ಬೇಕು ಯಾಕೆ ಅದನ್ನೇನಂತ ಕರೀತಾರೆ ಹೆಣಭಾರ ಅದಲ್ಲ ಶವ ಅದರಿಂದ ನಮಗೆ ಶವವಾಗುವ ಮೊದಲು ವಶವಾಗಿ ಬಿಡಿ ಪರವಶವಾಗಿ ಬಿಡಿ ಅಂದ್ರೆ ಭಗವದ್ ಭಕ್ತಿಯಲ್ಲಿ ಒಂದಾಗಿ ಬಿಡಿ ನೀವು ಏನು ಅಂತ ತಿಳಿದಿದ್ರು ಅದನ್ನ ತಿಳಿದುಕೊಳ್ಳಿ ಸೊ ಖಂಡ ಖಂಡವಾಗಿರ್ತಕ್ಕಂಥ ನಿಮ್ಮ ಬುದ್ಧಿಯನ್ನ ಅಖಂಡವಾಗಿರುವ ಪರಮಾತ್ಮ ಭಾವದಲ್ಲಿ ನಿಲ್ಲಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ ಭಗವಂತ ಆವಾಗ ನಿಮ್ಗೆ ಏನಾಗುತ್ತೆ ನೀವು ಏನೇನು ಅನ್ಕೊಂಡಿದ್ರು ಅದೇ ಆಗ್ತಾ ಇರುತ್ತೆ ಮುಂದಿನ ಏನಿಲ್ಲ ಅಲ್ವಾ ಯಾಕೆಂದ್ರೆ ಎರಡಿದೆ ಒಂದು ವಾಸನ ಒಂದು ನಮ್ಮ ಅಭ್ಯಾಸ ಶರೀರದಲ್ಲಿ ಏನು ವಾಸನೆ ಇದೆಯೋ ಅದರಂತೆ ಮರುಜನ್ಮ ಏನು ವಾಸನೆಗಳೇ ಇಲ್ಲ ಅಂತ ಇಟ್ಕೊಳ್ಳಿ ಜೀವನ್ ಮುಕ್ತಿ ಹೌದಲ್ವಾ ವಾಸನೆ ಅಂದ್ರೆ ಕೇವಲ ನಿಮ್ಗೆ ಯಾವ್ದೋ ಒಂದು ಗಂಡು ಹೆಣ್ಣಿನ ಆಕರ್ಷಣೆ ಕಾಮಭಾವ ಅಂತ ತಿಳ್ಕೊಬೇಡಿ ಹೌದಾ ಕಾಮ ಕ್ರೋಧ ಲೋಭ ಈ ಮೂರು ನರಕದ ದ್ವಾರಗಳು ಹೌದಾ ಹೇಳಿ ನರಕದ ದ್ವಾರಗಳು ಈಗ ನೀವು ಹೋದ್ರೆ ಸ್ವರ್ಗಕ್ಕೆ ಎಷ್ಟಿದ್ದಾರೆ
ಒಂದೇ ಬಾಗು ನರಕಕ್ಕೆ ಮೂರು. ಯಾಕೆ ಅಲ್ಲಿ ಜನ ಜಾಸ್ತಿ, ಒಂದೇ ಬಾಗು ಇವ್ರೆ ಕಡಿಮೆ ಜನ ಬಿಡ್ಬೋದ? ಇದು ಮೂರು ಯಾವ್ದದು ಮೂರು ದ್ವಾರ? ಭಗವದ್ಗೀತೆಯಲ್ಲಿ ಮುಂದೆ ಬರುತ್ತೆ, ಅವಾಗ ಹೇಳ್ತೀನಿ ನಿಮ್ಗೆ. ಅಲ್ಲ, ಕಾಮ ಕ್ರೋಧ ಲೋಭ ಈ ಮೂರಿದೆಯಲ್ಲ, ಈ ಮೂರು ನರಕದ ಬಾಗಿಲು. ಬೇರೆ ಸ್ವರ್ಗ ನರಕಕ್ಕೆ ಹೋಗ್ಬೇಕಾಗಿಲ್ಲ. ಇಲ್ಲಿ ನೀವು ಯೋಚನೆ ಮಾಡಿ ನೋಡಿ, ನಿಮಗೆ ಕಾಮ ಭಾವ ಇದ್ರೆ ಹೇಗೆ? ಕಾಮ ಅಂದ್ರೆ ಬರೀ ಗಂಡು ಹೆಣ್ಣಿನ ಸಂಗದಿಂದ ಆಗತಕ್ಕಂತ ದೇಹದ ಸೆಳೆತ ಅಂತಲ್ಲ, ಎಲ್ಲ ಪದಾರ್ಥಗಳಲ್ಲೂ ಸೇರಿರ್ತಕ್ಕಂಥ ಸೆಳೆತವು ಕಾಮವೇ. ಕ್ರೋಧ ಅದು ಸಿಗದೇ ಇದ್ದಾಗ, ಕಮ್ಮಿ ಸಿಕ್ಕಿದಾಗ, ಇದ್ದದ್ದು ಹೋಗಿಬಿಟ್ಟಾಗ ಬರತಕ್ಕಂತ ಮನೋವಿಕಾರವೇ ಕ್ರೋಧ. ಲೋಭ ಬಂದದ್ದು ಬಂದಿದೆ, ಬಚ್ಚಿಡುವ ಮುಚ್ಚಿಡುವ, ಅದೇ ಲೋಭಕ್ಕೆ ಸಿಗದೇ ಇರ್ತಕ್ಕಂಥ, ಯಾರಿಗೂ ಸಿಗದೆ ತಾನೂ ತಿನ್ನದೆ ಬಚ್ಚಿಟ್ಟುಕೊಳ್ಳತಕ್ಕಂಥ ಯಾವ್ದಿದೆ ಅದು ಲೋಭ. ಈ ಮೂರು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆಯೋ ಇಲ್ಲವೋ ಬೇರೆಯವ್ರ ಯೋಚನೆ ಮಾಡಿ ನಿಮ್ದೇ ಹೌದಾ? ಅದರಿಂದ ಇದೆಲ್ಲವನ್ನೂ ಕೂಡ ನೋಡಿಕೊಂಡು ಅದರದರಂತೆ ಆಯಾ ಜನ್ಮಗಳು ಪ್ರಾಪ್ತಿ ಆಗತ್ತಪ್ಪ. ಅದರಿಂದ ನಾನೇ ಬೇಕು ಅಂದ್ರೆ ನಾನೇ ಭಗವಂತನೇ ಬೇಕು ಅನ್ನೋನು ಏನ್ ಮಾಡ್ತಾನೆ ಇಲ್ಲಿ? ಇಲ್ಲ, ಮುಕ್ತಿಗೆ ಪ್ರಯತ್ನ ಪಡ್ತಾನೆ ಹೋಗ್ತಾನೆ, ಇರುವಾಗ ಶಾಂತಿಗೆ ಪ್ರಯತ್ನ ಪಡ್ತಾನೆ, ಜೀವನ್ ಮುಕ್ತಿ ಇರುವಾಗಲೇ ನಾನು ನಿರ್ವಹಿಸಬೇಕು ಅಂತ ಪಡ್ತಾನೆ. ಆದ್ದರಿಂದ ಜ್ಞಾನಕ್ಕಾಗಿ ಪ್ರವರ್ತಿಸುತ್ತಾನೆ, ಭಕ್ತಿ ಜ್ಞಾನಕ್ಕಾಗಿ ಪ್ರವರ್ತಿಸುತ್ತಾನೆ. ಮುಂದಿನ ಯಾವುದೋ ನನಗೆ ಇದು ಬೇಕು ಅದು ಬೇಕು ಅಂತ ಈ ಜಗತ್ತಿನಲ್ಲಿ ಮತ್ತೆ ಬರುವ ಯಾವುದೇ ಅಪ್ಲಿಕೇಶನ್ ಹಾಕಿಕೊಳ್ಳುವುದಿಲ್ಲ. ಈ ಜಗತ್ತಿಗೆ ಬರೋ ಅಪ್ಲಿಕೇಶನ್ ಇದು. ದೇಹ ವಾಸನೆ ಇದ್ರೆ, ಯಾವುದೋ ವ್ಯಕ್ತಿ ವಸ್ತು ವಿಚಾರದ ಮೇಲೆ ಮೋಹ ಇದ್ದರೆ, ಸೆಳೆತ ಇದ್ದರೆ, ಗ್ಯಾರಂಟಿ ನಿಮಗೆ ಇದು. ಆದರೆ ಮನುಷ್ಯ ಶರೀರವೇ ಸಿಗುತ್ತದೆ ಎನ್ನುವುದು ಸಿಗುವುದೇ ಇಲ್ಲ, ಗ್ಯಾರಂಟಿ ಗ್ಯಾರಂಟಿ ಅಲ್ಲ, ಸಿಗೋದೇ ಇಲ್ಲ. ಯಾಕೆ ಕೇಳಿ, ಈಗ ಒಬ್ಬನಿಗೆ ಡಯಾಬಿಟಿಸ್ ಬಂದು, ಅವನಿಗೆ ಸ್ವೀಟ್ ಅಂದ್ರೆ ಬಹಳ ಇಷ್ಟ. ಇದರಿಂದ ಒಬ್ರು ಹೇಳಿದ ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ. ತುಂಬಾ ಇಷ್ಟ ಸ್ವೀಟ್ ಅಂದ್ರೆ, ಸತ್ತ ಊಟ ನಾವು ನೆನೆಸ್ತಾ ಇರ್ತೇವೆ ಮನೇಲಿ, ಯಾವಾಗ್ಲೂ ಕದ್ದು ಮುಚ್ಚಿ ತಿನ್ನಕ್ಕಾಗಲ್ಲ, ಮನೇಲಿ ಇರೋ ಸ್ವೀಟ್ ಮಾಡ್ಕೊಂಡು ತಿಂತಾನೇ ತರ ನನಗೆ ಕೊಡೋದೇ ಇಲ್ಲ. ಅದಕ್ಕೆ ನನಗೆ ಅವಕಾಶ ಇರೋದು ಮುಂದಿನ ಜನ್ಮದಲ್ಲಿ. ತುಂಬಾ ಆಸೆ ಪಟ್ಕೊಂಡು ಸ್ವೀಟ್ ಮೇಲೆ ಸತಕ್ತಾನೆ. ಮುಂದಿನ ಜನ್ಮದಲ್ಲಿ ಏನಂತಾನೆ? ಮನುಷ್ಯ ಆಗಲ್ಲ. ಆದ್ರೆ ಸ್ವೀಟ್ ತಿನ್ನ ಆಸೆ ಹೋಗಿರ್ಲಿಲ್ಲ, ಒಂದು ಶರೀರ ಬೇಕಾಗಬೇಕು. ಏನಾಗ್ತಾನೆ ನಣ್ಣ ನೋಡಿದ್ರೆ? ಈಸಿ ನಣ್ಣ ಹೋದ ಎಲ್ಲಾ ಸ್ವೀಟ್ ಅಂಗಡಿ ಮೇಲೆ ಕುತ್ಕೋ, ಅವನೇನು ಅದಕ್ಕೆ ದುಡ್ಡು ಕೊಡ್ಬೇಕಾಗಿಲ್ಲ, ಇಟ್ಕೋಬೇಕಾಗಿಲ್ಲ. ಅಕಸ್ಮಾತ್ ಅವನ್ ತವಲಲ್ಲಿ ಈಗ ಅಂದ್ರೆ ಸತ್ತೋಗ್ಬೋದಷ್ಟೆ, ಹೌದಾ? ಸೊ ನಣ ಹೇಸಿಗೆ ಮೇಲೂ ಕುತ್ಕೊಳ್ಳುತ್ತೆ, ಹಲ್ವಾ ಮೇಲೂ ಕುತ್ಕೊಳ್ಳುತ್ತೆ. ಅಂತ ಬದುಕು ಬಿಡುತ್ತಲ್ಲಪ್ಪ, ಅಂತ ಶರೀರ ಬೇಕಾ? ಏನೇ ಆಗ್ಲಿ ಸರ್, ನೊಣ ಆದ್ರೂ ಪರವಾಗಿಲ್ಲ, ಮುಂದಿನ ಜನರ ಸ್ವೀಟ್ ಇರ್ತೀವಿ ಅಂತ ನೀವು ತೀರ್ಮಾನ ಮಾಡ್ಕೊಂಡಿದ್ರೆ ಗಾಡ್ ಓನ್ಲಿ ಹೆಲ್ಪ್. ಹೌದಾ? ಈ ಇಷ್ಟೆಲ್ಲ ಹೇಳಿ, ಭಗವದ್ಗೀತೆ ಹೇಳಿ, ಭಗವಂತ ಹೇಳಿದಾನಪ್ಪ ಇದನ್ನ ಪ್ರಯತ್ನ ಪಡಿ ಅಂದ್ರು ಕೂಡ ನಮ್ಗೆ. ಹಾಗೆ ನೋಡಕ್ ಹೋದ್ರೆ ಸ್ವೀಟ್ ತಿನ್ನದೇ ಇರೋ ಡಯಾಬೆಟಿಕ್ ಇರೋ ಮನುಷ್ಯ ಶರೀರಕ್ಕಿಂತ ಕೆಟ್ಟ ಕೆಟ್ಟ ಪದಾರ್ಥ ಹೇಳಿ ಕೂತ್ಕೊಂಡು ಸ್ವೀಟ್ ಮೇಲೂ ಕೂತ್ಕೊಳ್ಬಹುದು ಅನ್ನೋ ಸ್ವತಂತ್ರ ಸಿಗತಕ್ಕಂತಹ ನೊಣನೇ ಅವಸ್ಥೆ. ಆದ್ರೆ ಸತ್ತ ಮೇಲೆ ಮನುಷ್ಯ ಶರೀರ ಸಿಗಲ್ಲ, ನೊಣದ ಶರೀರ ಸಿಗುತ್ತೆ ಅಂತ ಯಾರು ಹೇಳಲ್ವ? ಅದು ಗೊತ್ತಿಲ್ವಲ್ಲ ನಮ್ಗೆ, ಏನಾಗ್ತೀವೋ ಗೊತ್ತಿಲ್ಲ. ಹೌದಾ? ಸಣ್ಣದೊಂದು ಹುಳ ತಗೊಳ್ಕೊಂಡು ಹೋಗೋ ಹುಳ, ಬಸವನ ಹುಳ ಆಗ್ತಾರ ಅಂತ ಇಟ್ಕೊಳ್ಳಿ, ಸ್ವೀಟು ಆವಾಗಲೂ ಸಿಗಲ್ಲ, ಮನುಷ್ಯನದಲ್ಲೂ ಸಿಕ್ಕಿಲ್ಲ, ಏನ್ ಮಾಡ್ತೀರಾ? ಅದರಿಂದ ಏನ ವಾಸನೆಯನ್ನು ತಗೊಂಡೋಗಬಾರದು, ಕ್ಯಾರಿ ಮಾಡಬಾರದು. ಯು ಹ್ಯಾವ್ ಟು ಡೈಲ್ಯೂಟ್ ಆಲ್ ಯುವರ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಹಿಯರ್ ಓನ್ಲಿ, ಈ ಮಾನವ ಜನ್ಮದಲ್ಲೇ. ಹಾಗಾದ್ರೆ ನೀವೊಂದೇನಾದ್ರು ಒಂದು ಉಪಾಯ ಉಪಾಯ ಹೇಳ್ಬಿಡಿ ಸರ್ ಅಂತ ಹೇಳಿದ್ರಲ್ಲ, ಡಯಾಬಿಟಿ ಇದ್ದೆ ಒಂದು ಹೇಳ್ಬಿಡ್ತೀನಿ. ಹೇಳ ಬೇಡ, ತುಂಬಾ ಜನಕ್ಕಿದ್ಯಾ? ಅದಕ್ಕೆ ಹೇಳಿ ಹೇಳಿ ನೋಡಿ, ಡಯಾಬಿಟಿಕ್ ಇದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ಡಯಾಬಿಟಿಕ್ ಅಂದ್ರೆ ಯಾವತರ ಕಾಯಿಲೆ ಅಂದ್ರೆ, ಇದು ತಿನ್ನಬೇಕು ಅಂತ ಆಸೆ ಇಟ್ಕೊಂಡು ತಿನ್ನದೇ ಇರಬಾರ್ದು. ಇದು ತಿಂದು ಬಿಟ್ಟೇನಲ್ಲ ಏನಾಗುತ್ತೋ ಅದೇ ಕೊರಗಿರ್ಬಾರ್ದು. ಇದೆಲ್ಲದಿಲ್ಲದೆ ಇದ್ರೆ ಡಯಾಬಿಟಿಕ್ ಪಾಡಿ, ಡಯಾಬಿಟಿಕ್ ನೀವು ತಿನ್ನೋ ಪಾಡಿ ತಿನ್ನ ನೋಡಿದ್ರೆ ಎಂತ ಉಪಾಯ ಇದೆ? ಅದೇ ಇಲ್ಲ, ಈಗ ಮೊದಲು ನೀವು ಎಂಟೊಂಬತ್ತು ಎಂಟೊಂಬತ್ತು ಒಬ್ಬಟ್ಟು ತಿಂತಿದ್ರಿ, ಅರ್ಧ ಒಬ್ಬಟ್ಟು ತಿಂತೀರಿ. ಯಾಕೆ ತಿನ್ಬೇಕು ಅಂತ ಆಸೆ ಇದೆ, ಅದನ್ನ ಕೆಳಗೆ ಕಡವಣ ಹಾಕ್ಬಾರ್ದು, ತಿನ್ಬೇಕು. ಅಕಸ್ಮಾತ್ ತಿನ್ಬಿಟ್ಟ ಮೇಲೆ ಅಲ್ಲ ತಿನ್ಬಿಟ್ಟೆ ಇವತ್ತು ರಾತ್ರಿ ನಂಗೆ ಡಯಾಬಿಟಿಕ್ ಜಾಸ್ತಿ ಆಗುತ್ತೆ ಅಂತ ಕೊರಗಬಾರ್ದು. ಕೊರಗುವುದೇ ಸಾಯುವುದು ಅನ್ನುವುದಕ್ಕೆ ಒಂದು ಮೂಲ. ಯಾವುದಕ್ಕೂ ಕೊರಗಬಾರ್ದು, ಏನೇಳೆ? ಯಾವುದಕ್ಕೂ ಕೊರಗಬಾರ್ದು. ಮತ್ತೆ ಯಾವುದನ್ನು ಕೊರಗುವಂತೆ ಬಿಡಬಾರ್ದು ಅಂದ್ರೆ ಏನಾಗಬೇಕು? ಎರಡೇ, ನಾನು ನನ್ನದು ಅನ್ನೋದಕ್ಕಿನ್ನ ಕರಗಿಸಬೇಕು. ಅದು ಕರಗಿದರೆ ನೀವು ಕೊರಗುವುದೇ ಇಲ್ಲ.
ಅಲ್ಲ ಇವಾಗ ತಿರುಪತಿ ಲಾಡು ಕೊಡ್ತಾರೆ ಪ್ರಸಾದ ಅಂತ ಇಟ್ಕೋ, ಎಲ್ರಿಗೂ ಕೊಡ್ತಾ ಇರ್ತಾರೆ, ಏ ನಮ್ಮ ಅಪ್ಪ ಕೊಡ್ಬೇಡಿ ನೀವು, ಅವ್ರು ಸ್ವೀಟ್ ತಿನ್ನಲ್ಲ ಅಂದ್ರೆ ನೀವೇನು ಹೇಳ್ತೀರಿ ಇವಾಗ, ಏ ಸುಮ್ಮನೆ ಭಾವಿಸ್ಕೊಂಡಿರೋ ಅದು ತಿರುಪತಿ ಬರೋದು ಏನಾಗಲ್ಲ. ಹಾಗಾದ್ರೆ ನೀವು ತಿನ್ನುವ ಪ್ರತಿಯೊಂದು ಪದಾರ್ಥವನ್ನು ಪ್ರಸಾದ ಎಂದು ನೀವು ಪರಿಗಣಿಸುವುದಾದರೆ ಎಲ್ರಿ ಡಯಾಬಿಟಿಕ್ ಸಮಳಿದೆ, ಎಲ್ರಿ ಡಯಾಬಿಟಿಕ್ ಅಂದ್ರೆ ಶರೀರದಲ್ಲಿ ಇದು ಉಳಿಬಿಟ್ಟೆ, ಅದರಲ್ಲಿ ಅಕಸ್ಮಾತ್ ಡಯಾಬಿಟಿಕ್ ಇಲ್ಲ ಅಂತ ಇಟ್ಕೊಳ್ಳಿ, ನಿಮ್ಗೆ ಎಣ್ಣೆಷ್ಟು ಸಾವಿರ ವರ್ಷ ಹೋಗ್ತೀರಿ ಹೇಳಿ ನಾವು. ತಿನ್ನುವ ಆಸೆ ಇಟ್ಟುಕೊಂಡು ನೀವು ಸತ್ತು ಬಿಟ್ಟು ಡಯಾಬಿಟಿಕ್ ಆಗಿದ್ರೆ ನೋಣ ಅಲ್ಲಿಯೋ ಪಲ್ಯ ಆಗ್ಬೇಕು, ನಂಗೇನು ಬೇಡ ನೋಡಿ. ತಿಂದಿದ್ದಾಯ್ತು, ಉಂಡಿದ್ದಾಯ್ತು, ನೋಡಿದ್ದಾಯ್ತು, ಸಂತಾನ ನೋಡಿದ್ದಾಯ್ತು, ಹೆಣ್ಣು ಗಂಡು ಆಕರ್ಷಣೆ ನೋಡಿದ್ದಾಯ್ತು, ಹೆಂಡ ಆಯ್ತು, ಡ್ಯಾನ್ಸ್ ಆಯ್ತು, ಇನ್ನೇನ್ ಬೇಕು ನಿಮ್ಗೆ? ಏನು ಬೇಕಾಗಿಲ್ಲ ಅಂದ್ರೆ ಹೋಗ್ತಾರೋ ಏನೋ ಬೇಕು, ಬಾಕಿ ಇರೋದ ಅದು ಭಗವದ್ಗೀತೆಯ ಪೂರ್ಣ ಪಾಠ. ಅದಕ್ಕಾದ್ರೂ ನಾವು ಇನ್ನೂ ಬದುಕಿರಬೇಕು ಮೊದಲ್ವಾ? ಪುಣ್ಯ ಮುದಿಗ್ ನೋಡಿ ಹೇಗಿದೆ ಅಂತ. ತಸ್ಮಾತ್ ಸರ್ವೇಷು ಕಾಲೇಶು ಮಾ ಮನುಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋ ಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯಂ. ನೋಡಿ ಇದೊಂದು ಬಾಂಡ್, ಇದು ಇದೊಂದು ಅಶ್ಯೂರೆನ್ಸ್ ಬಾಂಡ್. ಇದರೊಳಗೆ ಭಗವಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾನೆ, ನೀವು ಇದರೊಳಗೆ ಏನಾದ್ರು ಕೈಯಾಡ್ಸಕ್ ಹೋದ್ರೆ, ನಿಮ್ದೇ ಆದ ವಿಪರೀತವಾದ ಬುದ್ಧಿಯನ್ನು ಉಪಯೋಗಿಸಲು ಹೋದರೆ ನಿಮ್ಗೆ ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ಏನಂತ ಹೇಳ್ತಾರೆ. ಆದ್ರಿಂದ ನೇರವಾಗಿ ಅರ್ಜುನಂಗೆ ಹೇಳ್ತಾ ಇದ್ದಾರೆ, ನೇರವಾಗಿ ಅರ್ಜುನನಿಗೆ ಹೇಳಿರುವ ಶ್ಲೋಕವೆಲ್ಲವೂ ನೇರವಾಗಿ ಪ್ರತಿಯೊಬ್ಬರ ಎದೆಗೂ ಪ್ರತ್ಯೇಕ ಪ್ರತ್ಯೇಕವಾಗಿ ಹೇಳಿರುವ ಗುರು ಸ್ಮರಣೆಯ ವಾಕ್ಯ. ಇಲ್ಲೇನಿದೋ ನೇರವಾಗಿ ನಿಮ್ಗೆ ಹೇಳ್ತಾ ತಿಳ್ಕೊಳ್ಳಿ, ಹೌದೇ ಅಂತ ಪಕ್ಕದಲ್ಲಿ ಗಂಟನ್ನೋ ಹೆಂಡ್ತಿನೋ ಅಥವಾ ಬೇರೆ ಯಾರನ್ನೋ ಕೇಳುವುದಲ್ಲ, ಸಹಪಾಠಿಯನ್ನು ಕೇಳುವುದಲ್ಲ, ಅರ್ಜುನನಿಗೆ ನೇರವಾಗಿ ಹೇಳ್ತಾ ಇದ್ದಾರೆ. ಯಾಕೆ? ಏಕೆಂದ್ರೆ ಯುದ್ಧಕ್ಕೆ ತೊಡಗಿಕೊಂಡಾಗ ಸ್ಮರಣೆಗೆ ಬಾರದೆ ಏನೇನೋ ಯೋಚನೆ ಬಂದಿದ್ದ ಯಾರಿಗೆ? ಅರ್ಜುನನಿಗೆ. ನಾವು ಜೀವನದಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇರೋರು ಯಾರು? ನಾವು. ಅದರಿಂದ ನೇರವಾಗಿ ಹೇಳಬೇಕಾದ ಯಾರಿಗೆ? ನಮ್ಗೆ. ಅರ್ಜುನಿಗೆ ಹೇಳಿದ ಈ ಶ್ಲೋಕ ನೇರವಾಗಿ ನಮಗೆ ಎದೆಗೆ ನೆಟ್ಟಂತೆ ಬಿಡುವ ನೇರವಾದ ಅಮೃತ ವಾಣಿಯ ಬಾಣ. ಅಮೃತ ವಾಣಿಯ ಬಾಣ, ಅಮೃತ ಅಂತ ಹೇಳ್ತಾ ಇದ್ದೀನಿ ನಾನು. ಏನ್ ಹೇಳ್ತಾ ಇದ್ದೇನೆ ನೋಡಿ, ಭಗವಂತ ಸರ್ವೇಷು ಕಾಲೇಶು ಮಾ ಅನುಸ್ಮರ ಯುಧ್ಯ ಚ. ಅರ್ಜುನ ತಸ್ಮಾತ್, ಆದ್ದರಿಂದ ಏನ್ ಮಾಡಬೇಕು? ಸರ್ವೇಷು ಕಾಲೇಶು, ಸರ್ವೇಷು ಕಾಲೇಶು, ಎಲ್ಲ ಕಾಲದಲ್ಲೋ. ಎಲ್ಲ ಕಾಲದಲ್ಲೂ ಅಂದ್ರೆ ಏನರ್ಥ? ಎಲ್ಲ ಕಾಲ ಅಂದ್ರೆ ಭೂತ, ವರ್ತಮಾನ, ಭವಿಷ್ಯ. ಈಗ ಗೊತ್ತು ನಾವು ಮೂರು ಜನ ಮೂರು ಅಲ್ಲ, ನಮ್ಗೆ ಗೊತ್ತು. ಆದ್ರೆ ನಮ್ಗೇನು ಅಂದ್ರೆ ಎದ್ದ ಮೇಲೆ ಮಲಗುವ ತನಕ, ಈ ಶರೀರದಲ್ಲಿ ಇರುವ ತನಕ ಅಲ್ವಾ ಸರ್ವಕಾಲೇಶು ಅಂದ್ರೆ ಅರ್ಥ ಏನು? ಈ ಜಗತ್ತಿನಲ್ಲಿ ನೀವು ಶರೀರಧಾರಿಯಾಗಿ ಇರುವ ಸಮಯವೇ ಸರ್ವಕಾಲ ನಮಗೆ. ಹೌದಲ್ವಾ? ಕೂತಿರಿ, ನಿಂತಿರಿ, ಯುದ್ಧ ಮಾಡ್ತೀರಿ, ಟಾಯ್ಲೆಟ್ ಹೋಗ್ತೀರಿ, ಸ್ನಾನ ಮಾಡ್ತಾ ಇರಿ, ಹೆಂಡತಿ ಜೊತೆ ಮಾತಾಡ್ತಾ ಇರಿ, ಆಫೀಸ್ಗೆ ಹೋಗಿ, ಆಫೀಸ್ ಅಲ್ಲಿ ಬೈಸ್ಕೊಳ್ಳಿ, ಬೈಕ್ ಬೈತಾ ಇರಿ, ಏನಾರು ಮಾಡಿ, ಬಸ್ ನಲ್ಲಿ ಇರಿ, ಕಾರ್ ಇರಿ, ಡ್ರೈವಿಂಗ್ ಅಲ್ಲಿ ಇರಿ, ಇಲ್ದೇ ಇರಲಿ, ಫೋನ್ ಹಲೋ ಹಲೋ ಅಂತ ಇರಿ ಅಂತಾನೇ ಇರಬೇಡಿ. ಸರ್ವಕಾಲೇಶು ಏನ್ ಮಾಡಬೇಕು? ಮಾ ಅನುಸ್ಮರ ಅಲ್ವಾ. ಈ ಶರೀರದಲ್ಲಿ ಯೋಚನೆ ಮಾಡಿ, ಉಸಿರಲ್ಲಿ ಉಸಿರಾಗಿ ಇರುವುದು ಭಗವಂತ, ಕಣ್ಣಿನಲ್ಲಿ ದೃಷ್ಟಿಯಾಗಿ ಇರುವುದು ಭಗವಂತ, ಕಿವಿಯಲ್ಲಿ ಶ್ರವಣವಾಗಿ ಇರುವುದು ಭಗವಂತ, ಮೂಗಿನಲ್ಲಿ ವಾಸನೆಯಾಗಿ ಸ್ಮರಣೆಯಾಗಿ ಇರತಕ್ಕಂಥದ್ದು ಭಗವಂತ, ಈ ಶರೀರದಲ್ಲಿ ಬುದ್ಧಿಯಲ್ಲಿ ಸ್ಮರಣೆಯಾಗಿ ಪ್ರಜ್ಞೆಯಾಗಿ ಇರತಕ್ಕಂಥದ್ದು ಭಗವಂತ, ಒಳಗಿನ ಉದರದಲ್ಲಿ ಶರೀರದಲ್ಲಿ ಅಲ್ಲಿರತಕ್ಕಂಥ ವೈಶ್ವಾನರ ಅಗ್ನಿಯಾಗಿ ಯಜ್ಞದಂತೆ ಇರುವವನು ಪರಮಾತ್ಮ ಭಗವಂತ. ಹೌದಾ? ಭಗವಂತ ಇಲ್ಲದ ಯಾವ ಅಂಗಗಳು ನಿಮ್ಮದು ಚಲಿಸಬಲ್ಲದು? ಇಲ್ಲ, ಕೈ ಹಿಂಗಬೇಕಾದ್ರೆ ಭಗವಂತ ಇರಬೇಕು, ಬೆಟ್ಟಲ್ ಮಾತ್ರ ಇಲ್ಲ, ತಲೆಯಲ್ಲಿ ಇರಬೇಕು, ಎಲ್ಲಾ ಕಡೆಯೂ ಓತ ಪ್ರೋತವಾಗಿರ್ಬೇಕು. ಇವನನ್ನ ಸ್ಮರಿಸುವುದಕ್ಕೆ ಪ್ರತ್ಯೇಕವಾದ ಕಾಲ ಬೇಕಾ? ಇಲ್ಲ. ಸರ್ವಕಾಲೇಶೋ, ಉಸಿರಾಡುವಾಗ, ಸ್ನಾನ ಮಾಡುವಾಗ, ಭಗವತ್ ಸ್ಮರಣೆ ಮಾಡುವಾಗ, ಭಗವತ್ ಪೂಜೆ ಮಾಡುವಾಗ ಪ್ರತ್ಯೇಕವಾಗ ಇನ್ನೊಂದು ಕಾಲ ಅಂತ ಅನ್ಕೋಬೇಡಿ ನೀವು. ಎದ್ದ ತಕ್ಷಣವೇ ಮಲಕೊಳ್ಳುವಾಗ ರಾತ್ರಿ ಏನ್ ಮಾಡ್ತೀರಾ? ಏನ್ ಹೇಳ್ತೀರಾ? ಯಾವ ಸ್ಮರಣೆ ಹೇಳ್ತೀರಿ? ರಾಮಸ್ಕಂದ ಮನೋಮಂತ ಹೇಳ್ಕೊತೀರ ಇಲ್ವಾ? ರಾಮಸ್ಕಂದ ಮನೋಮಂತ ಇದೆಲ್ಲ ಇದೆ, ಹನುಮಂತ ರಾಮ ಎಲ್ಲ ಇದೆ, ಆನಂದ ಮತ್ತು ಆನಂದವನ್ನು ಕೊಡುವ ಬಲ ಎಲ್ಲಾನು ಆಯ್ತು. ಬೆಳಗಾಗಿದ ತಕ್ಷಣ ಎದ್ದ ತಕ್ಷಣ
ಕರಾಗ್ರೇ ವಸತೆ ಲಕ್ಷ್ಮೀ. ತಕ್ಷಣ ಲಕ್ಷ್ಮಿ, ಯಾಕೆ ಚಲಾವಣೆಗೆ ಅದೇ ಬೇಕಾಗಿರೋದು. ಎದ್ದಾಗ ನಮ್ಗೆ ಬೇಕಾಗಿರುವುದು ದ್ರವ್ಯ ಗ್ರಹ. ಮೊದಲೇ ದುಡ್ಡು ಬೇಕು, ಇಲ್ಲಿ ರಾಗಕ್ಕೆ ಬೆಳಗಾಗಿ ಎದ್ದ ತಕ್ಷಣನೇ ಹಾಲು ತೊಗೊಂಬನ್ನಿ ಕಾಸು, ಕಾಫಿ ಪುಡಿ ತೊಗೊಂಬನ್ನಿ ಕಾಸು, ಮತ್ತಾನೆ ಮಲ್ಕೊಂಬಿಟ್ಟ ನಿಮ್ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಮಲ್ಕೊಳ್ಳೋ ಮುಂಚೆ ಏನ್ ಹೇಳ್ತೀರಾ, ಕಾಡಿಗೆ ಹೋಗಿರೋ ರಾಮ, ಅವನೇ ಸಿಕ್ಕಿರೋ ಒಂದು ಕಪಿ ರಾಜ ಅಂದ್ರೆ ಬಲವಾಗಿರ್ತಕ್ಕಂತ ಹನುಮಂತ. ಆಮೇಲೆ ವೈನತೆ ಹನುಮಂತ ಗರುಡ, ಆಮೇಲೆ ಮೃಗೋದರ ಭೀಮ, ಇವ್ರು ಯಾರ ತರ ಕಾಸಿದ್ಯಾ? ಕಾಸಿನ ಸುದ್ದಿನೇ ಇಲ್ಲ. ಅವರೆಲ್ಲರೂ ನಿಮ್ಮನ್ನು ಕಾಪಾಡು ಅಂದ್ರೆ ದೇಹ ಬಲ. ರಾತ್ರಿ ಮಲಕೊಳ್ಳುವಾಗ ನಮಗೆ ಬೇಕಾದದ್ದು ಬೆಳಗ್ಗೆ ಏಳುವ ಶಕ್ತಿ. ಶರೀರವೇ ಏಳದೆ ಏನ್ ಮಾಡ್ತೀರಾ? ಅದಕ್ಕೋಸ್ಕರ ಆನಂದ ರೂಪವಾಗಿರೋ ಶ್ರೀರಾಮಚಂದ್ರ, ಬಲವಾಗಿರ್ತಕ್ಕಂತ ಹನುಮಂತ, ರಾಮ ಮತ್ತೆ ಮೃಗೋದರ ಭೀಮ, ಇವರಿಗೆಲ್ಲ ಇರ್ತಾರೆ. ಬೆಳಗಾಗೆದ್ದು ನಮ್ಗೆ ಇವರೆಲ್ಲ ಪಕ್ಕದಲ್ಲಿ ಇದ್ರೂ ಪರವಾಗಿಲ್ಲ. ರಾತ್ರಿ ಬರಲಿ, ಬೆಳಗ್ಗೆಯಿಂದ ಸಂಜೆವರೆಗೆ ಯಾರು ಬೇಕು? ಕರಾಗ್ರೆ ವಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ ಮಧ್ಯೆ ಇರಲಿ ಅಂತ ಸ್ವಲ್ಪ ನಾನು ಬುದ್ಧಿ ಇರಲಿ ಅಂತ. ಆಮೇಲೆ ಗೌರಿ ಕ್ರಿಯೆ ಎಷ್ಟು ಚೆನ್ನಾಗಿದೆ ನೋಡಿ. ಇಚ್ಛೆ ಜ್ಞಾನ ಕ್ರಿಯೆ ಮೂರು ಕೂಡ ನಮಗೆ ಸಂಜೆ ಒಂದು ಇರಲಿ ಅದಲ್ವ. ಆಮೇಲೆ ಇಂದ್ರಿಯಗಳೆಲ್ಲ ಪಟತ್ವವನ್ನು ಕೇಳ್ಕೊಂಡು ಹೇಳೋದು, ಆಮೇಲೆ ಕಾಫಿ ಅನ್ನೋದು, ಇದೆಲ್ಲ ಶುರು. ಶುರುವಿನಲ್ಲಿ ಶುರುವಿಂದ ಕೊನೆಯವರೆಗೂ ರಾತ್ರಿಗಳು ಬೇಕಾದದ್ದು ಸರ್ವಕಾಲೇಶು. ಈ ಸರ್ವಕಾಲೇಶು ಒಂದರ್ಥ, ಇನ್ನೊಂದರ್ಥ ಬಾಲ್ಯ ಯೌವನ ವೃದ್ಧಾಪ್ಯ, ಇದು ಮೂರು ಅವಸ್ಥೆಗಳು ಕೂಡ ಮೂರು ಕಾಲಗಳು. ಜಗತ್ತಲ್ಲಿ ಹೇಳ್ತಾನೆ ಹೀಗೆ ಬೇರೆ ಬೇರೆ ತರ ಎಲ್ಲ ಹೇಳ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮಾಯಾಕಾಲ, ಒಂದು ಯೋಗ ಮಾಯಾಕಾಲ, ಒಂದು ಮೋಹ ಮಾಯಾಕಾಲ. ನನಗೆ ಎಲ್ಲಿಯವರೆಗೂ ಜಗತ್ತಿನ ಬಗ್ಗೆ ಆಸಕ್ತಿ ಇರುತ್ತೆ, ಜಗತ್ತಿನ ಬಗ್ಗೆ ಭಯ ಇರುತ್ತೆ ನೋಡಿ. ಯಾವಾಗಲೂ ಕೂಡ ಜಗತ್ತಿನ ಬಗ್ಗೆ ನಮಗೆ ಯಾವಾಗಲೂ ಎಷ್ಟು ನಮಗೆ ಆಸೆ ಆಕಾಂಕ್ಷೆಗಳಿಗೆ ಅಷ್ಟೇ ಭಯನೂ ಇರುತ್ತೆ. ಗೊತ್ತಲ್ವಾ ಭಯ? ಯಾರೇನಂತಾರ ಅವರಾಗಿರ್ಬೇಕು, ನಮ್ಗೆಲ್ಲ ಬಹಳ ಮಾನ್ಯತೆ ಕೊಡಬೇಕು, ಹಾಗೆ ಹೀಗೆ ನಮ್ ಪ್ರವಚನ ಕೇಳಬೇಕು, ಇಲ್ಲದೆ ಇದ್ರಿಂದ ಈಗ ನೇರವಾಗಿ ನೆಟ್ವಾಗಿ ಹೇಳಕ್ಕಾಗಲ್ಲ. ನಿಷ್ಠುರವಾಗಿ ಹೇಳೋದು ಅಂದ್ರೆ ನಿಂದೆ ಬಂದ್ಬಿಡುತ್ತಲ್ಲ, ನನ್ ಕಂಡ್ರಾಕ್ಟ್ ಆಗ್ಬಿಡುತ್ತಲ್ಲ, ಏನು ಆಗಲ್ಲ ಆತರ ಆಯ್ತು ತಿಳ್ಕೊಳ್ಳಿ. ಅದು ಅವರವರ ಅಭಿಪ್ರಾಯ ಹೊರತು, ಅವರವರ ಅನುಭವಕ್ಕೆ ಬಂದಂತ ಗ್ಲಾನಿಯ ಹೊರತು ನಿಮ್ಮ ದೇಹಕ್ಕೆ ಬರಲಾರದು, ನಿಮ್ಮ ಜೀವನಕ್ಕೆ ಅದು ಬರಲಾರದು. ಹೌದಾ? ಅದರಿಂದ ಇದೆಲ್ಲವನ್ನ ಕಟ್ಟುನಿಟ್ಟಾಗಿ ಆಚರಿಸಬೇಕು ಅಂದರ್ಥ ಏನು? ಮನಸ್ಸಿನಲ್ಲಿ ದೃಢ ನಿರ್ಧಾರವನ್ನ ತೆಗೆದುಕೊಳ್ಳತಕ್ಕದ್ದು. ಹೀಗೆ ಯಾರು ತಗೊಂಡು ಯುದ್ಧ ಮಾಡುತ್ತಾರೋ, ಯುದ್ಧ ಅಂದ್ರೆ ಇಲ್ಲ ಅಂತ ಜೀವನ ಸಂಗ್ರಾಮ. ನಮ್ಗೆಲ್ರಿಗೂ ಅರ್ಜುನ ತರ ಹೋಗಿ, ಕ್ಷತ್ರಿಯ ತರ ಹೋಗಿ ಯುದ್ಧ ಭೂಮಿಯಲ್ಲಿ ಕುರುಕ್ಷೇತ್ರ ಯುದ್ಧ ಮಾಡಬೇಕಾಗಿಲ್ಲ. ಪ್ರತಿನಿತ್ಯ ಜೀವನದಲ್ಲಿ ನಾವು ಮಾಡ್ತಾ ಇರೋದು ಯುದ್ಧವೇ. ಒಳಗಡೆ ಕೌರವರು ಇದ್ದಾರೆ, ಪಾಂಡವರು ಇದ್ದಾರೆ, ಪಾಂಡವರಿಗಿಂತ ಜಾಸ್ತಿ ಕೌರವರು ಇದ್ದಾರೆ. ಕೌರವರು ಎಷ್ಟಿದೆ, ಎಷ್ಟಕ್ಷಣೆ ಸರಿಯಾಗಿ ತಿಳ್ಕೊಂಬಂದ್ರಪ್ಪ ಅವ್ರ 18 ಅಂತಾರೆ. 11 ಪ್ಲಸ್ 7, 7 ಯಾರು? ಪಾಂಡವರು. 7 ಅಕ್ಷರಣಿ ಅಲ್ವಾ? 7 ಅಕ್ಷರಣಿನು ಒಂದ್ ಕಡೆ ಇದೆ, 11 ಮೇಲೆ 7 ಅಕ್ಷರಣಿ ಯಾವಾಗ್ಲೂ ಯುದ್ಧ ಮಾಡಬೇಕು. ಹೌದಲ್ವ? ದುಷ್ಟಶಕ್ತಿಗಳೇ ಜಾಸ್ತಿ ನಮ್ಮೊಳಗಡೆ. ಅದರಿಂದ ಇದು ಅಂತರಂಗದ ಯುದ್ಧ. ಆದ್ದರಿಂದ ಈ ಕುರುಕ್ಷೇತ್ರದಲ್ಲಿ ಇರತಕ್ಕಂತಹ ಯುದ್ಧ ನಿತ್ಯ ಇದೇ ರೀತಿಯಲ್ಲಿ ಇದನ್ನು ನೋಡು. ಭಗವಂತನು ಅಲ್ಲೇ ಇದ್ದಾನೆ. ಹೌದಲ್ವ? ಸೊ ಅದರಿಂದ ಯಾವಾಗಲೂ ಕೂಡ ಇದನ್ನ ಯಾವ ಮಾಡಬೇಕು? ಅಭ್ಯಾಸ ಯೋಗ ಹೇಳಿ ಬಂತ ಹಿಂದೆ ಮುಂದೆ ಏನಾದ್ರು ಅಭ್ಯಾಸ ಯೋಗ ಅಂತ ಇನ್ನು ಬಂದಿಲ್ಲ ನೆಕ್ಸ್ಟ್ ಅಲ್ಲಿ. ಅದರಿಂದ ಇದನ್ನ ಹೇಗೆ ಅಭ್ಯಾಸ ಮಾಡೋದು ಅಂತ ಮುಂದಿನ ವಾರ ನೋಡೋಣ. ಅದರಿಂದ ಇಲ್ಲಿ ನೋಡಬೇಕಾದ್ದು ಪ್ರತಿ ದಿನವೂ ಇರತಕ್ಕಂತಹ ಯುದ್ಧದಲ್ಲಿ ಏನ್ ಮಾಡಬೇಕು? ಮಯ್ಯರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯಸಿ ಅಸಂಶಯ. ಮಯ್ಯರ್ಪಿತ ಮನೋಬುದ್ಧಿ ನೋಡಿ, ಬುದ್ಧಿಯಲ್ಲಿ ನಮಗೆ ಇರತಕ್ಕಂಥದ್ದು ತರ್ಕ ಅಲ್ಲ, ಮನಸ್ಸಲ್ಲಿ ಇರೋದು ಸಂಶಯ. ಸಂಶಯ ಮತ್ತು ಬುದ್ಧಿಯಲ್ಲಿರುವ ತರ್ಕ, ಸಂಶಯವನ್ನ ಮತ್ತು ತರ್ಕವನ್ನ ನನ್ನ ವಿಚಾರದಲ್ಲಿ ಬಿಟ್ಟು ಬಿಟ್ಟು ನನ್ನಲ್ಲಿಯೇ ಬಿಟ್ಟು ಬಿಟ್ಟು ಅಂತ ಭಗವಂತನ ಬಗ್ಗೆ ಏನು ತರ್ಕ ಮಾಡಕ್ ಹೋಗ್ಬೇಡಿ. ಯಾರ ಹತ್ರನು ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ಸಂಶಯವನ್ನು ಇಟ್ಕೋಬೇಡಿ. ಇರುವುದೊಂದೇ ಚೈತನ್ಯ ಭಗವಂತ. ಹೌದಾ? ಈಗ ಸೊ ಮನಸ್ಸು ಬುದ್ಧಿ ಎರಡು ಕ್ಲಿಯರ್ ಆಗ, ಮೈ ಅರ್ಪಿತ ಇದೆರಡರಲ್ಲಿ ಏನಾದ್ರು ನಿಮ್ಗಿದ್ರೆ ನನಗೆ ಅರ್ಪಣೆ ಮಾಡಿಬಿಡಿ ಅಂದರ್ಥ ಏನು? ಸಮರ್ಪಣ ಭಾವ. ಹೌದಲ್ವ? ಭಗವಂತನಲ್ಲಿ ಜೀವನವನ್ನೇ ಅರ್ಪಣೆ ಮಾಡಿಬಿಡತಕ್ಕಂತಹ ಮಹಾ ಸಂಕಲ್ಪವನ್ನ ನೀವು ಮಾಡಿಕೊಂಡಾಗ ಇದೊಂದು ಸಂಕಲ್ಪ, ಸಮ್ಯಕ್ ಕಲ್ಪನಾ ಮಾಡ್ಕೋಬೇಕು. ಯಾಕಂದ್ರೆ ಇದೊಂದು ಕಲ್ಪನಾ ಭಾವ. ಈ ಭಾವದಲ್ಲಿ ನೀವು ನಿಂತು ಬಿಟ್ಟಾಗ ಏನಾಗುತ್ತೆ? ಮಯ್ಯರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯಸಿ ಅಸಂಶಯ. ನನ್ನನ್ನೇ ಪಡೆಯುತ್ತಾನೆ
ಪಡೆಯುತ್ತೀರಿ? ಯಾವ ಈ ಸಾಧಕ ಇದ್ದಾನೋ, ಭಕ್ತನಿದ್ದಾನೋ, ಜ್ಞಾನಿ ಇದ್ದಾನೋ, ಯೋಗಿ ಇದ್ದಾನೋ, ಅವನು ಇವನು ನನ್ನ ಭಾವವನ್ನೇ ಹಿಂದೆ ಎಲ್ಲ ಹೇಳಿದಾನೆ, ಪದೇ ಪದೇ ಹೇಳಿದ್ರ ಬೇರೆ ಬೇರೆ ರೀತಿ ಹೇಳ್ತಾ ಇದ್ದಾನೆ ಭಗವಂತ ಜಗದ್ಗುರು. ನನ್ನನ್ನೇ ಹೊಂದುತ್ತಾನೆ ಅಂದ್ರೆ ನನ್ನ ಭಾವವನ್ನೇ ಹೊಂದುತ್ತಾನೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ನೇರವಾಗಿ ನಮಗೆ ಹೇಳಿಬಿಟ್ಟಿದ್ದಾನೆ ಭಗವಂತ ಜಗದ್ಗುರು. ಮಾಡ್ತೀರಾ? ಹೆಣ್ಮಕ್ಳೆಲ್ಲ ಸುಮ್ಮನೆ ಅವ್ನು ಅವ್ನು ಬಿಡ್ಬೇಕಲ್ಲ ಮಾಡಕ್ಕೆ. ಯಾರು ಬಿಡ್ಬೇಕು? ಕೃಷ್ಣನ ಅಲ್ಲ. ಅದರಿಂದ ಇದೆಲ್ಲವೂ ಕೂಡ ಅತ್ಯಂತ ವೈಯಕ್ತಿಕವಾದ ಅಂತರಂಗದ ನಿರ್ಧಾರದ ಪರಮೋಚ್ಚವಾಗಿರತಕ್ಕಂಥ ಸ್ಥಾಯಿ ಭಾವ, ಬೇರೆ ಏನಿಲ್ಲ. ಯಾರನ್ನ ಕೇಳೋದು ನೋಡ್ತೀನಿ ಸರ್, ನೆಕ್ಸ್ಟ್ ವೀಕ್ ನಿಮ್ಮನ್ನ ಕೇಳ್ತೀನಿ, ಇಲ್ಲ ನಮ್ಮ ಯಜಮಾನ ಮನಸ್ಸು ಕೇಳಬೇಕು, ಇಲ್ಲ ನಮ್ಮ ಅತ್ತೆ ಅದೆಲ್ಲ ನಡೆಯಲ್ಲ ಅಲ್ಲ. ಯಾಕೆಂದ್ರೆ ಅಡುಗೆಗೆ ಅತ್ತೆನ್ ಕೇಳಬೇಕು, ಅನುಭವದ ಅಡುಗೆಗೆ ಒಳಗಡೆ ಕೇಳಬೇಕು. ಅದರಿಂದ ಇಲ್ಲಿ ಇರತಕ್ಕಂಥದ್ದು ಸಂಸ್ಕಾರ ಭಾವ. ಅದರಿಂದ ಎಷ್ಟು ನೀವು ಮಾಡ್ತೀರೋ ಅಷ್ಟೊಂದು ಎತ್ತೆ. ಇದರ ಮುಂದುವರೆದಿದ್ದನ್ನು ಹೇಗೆ ಮಾಡುವುದು ಅನ್ನೋದು ಭಗವಂತ ಮುಂದಿನ ವಾರ ಹೇಳ್ತಾನೆ ಅಂತ ಹೇಳಿ ನನ್ನ ವಾಣಿಯನ್ನು ನೋಡ್ತಾ ಇದ್ದೇನೆ. ಮಂಗಳಾಚರಣೆಯನ್ನು ಮಾಡೋಣ.